ನಮಸ್ಕಾರಗಳು ಪ್ರತಿಯೊಬ್ಬರು ಪ್ರತಿಯೊಬ್ಬ ಧ್ಯಾನಿಗೆ ಪ್ರತಿ ಹಾಸ್ಟೆಲ್ ಮಾಸ್ಟರ್ಸ್ಗೆ ಎಲ್ಲರಿಗೂ ಆತ್ಮ ವಂದನೆಗಳು ಸ್ನೇಹಿತರೆ ಇವತ್ತು ಇಂದಿನ ಕಾರ್ಯಕ್ರಮ ಪ್ರಾರಂಭಿಸೋಣ ಜೂಮಲ್ಲಿ ಸೇರಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ತಿಳಿಸ್ತಾ ಮತ್ತು ಎಲ್ಲ ಹಾಸ್ಟೆಲ್ ಮಾಸ್ಟರ್ಗೂ ಧನ್ಯವಾದಗಳು ಮತ್ತು ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಗೂ ಪ್ರತ್ಯೇಕ ಧನ್ಯವಾದಗಳು ತಿಳಿಸ್ತಾ ಇಂದಿನ ಧ್ಯಾನ ಕಾರ್ಯಕ್ರಮ ಇಂದಿನ ಸಮರ್ಥ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೂ ಪ್ರತಿಯೊಬ್ಬರಿಗೂ ಸ್ವಾಗತ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ತಿಳ್ಕೊಂತ ಅಂಶಗಳು ಏನಂತಂದ್ರೆ, ಇವತ್ತು ಮೊದಲನೇದಾಗಿ ಆಧ್ಯಾತ್ಮಿಕ ಪರಿಕಲ್ಪನಾ, ಅದರಲ್ಲಿ ಇದನ್ನು ತಿಳಿಯದೆ ಜೀವನವು ಸಂಪೂರ್ಣ ವ್ಯರ್ಥವಾಗಿದೆ ಅಂದರೆ ಆತ್ಮ ಸಿದ್ಧಾಂತ ಬಗ್ಗೆ ತಿಳ್ಕೊಳ್ಳೋಣ. ಅದು ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ. ಅದಾದಮೇಲೆ ತದನಂತರ ಧ್ಯಾನ ಕಾರ್ಯಕ್ರಮ, ಧ್ಯಾನ ಅಭ್ಯಾಸ ಇರುತ್ತೆ 1 ಗಂಟೆ ಕಾಲ. ಅದಾದಮೇಲೆ ನಾವು ಸಮಗ್ರ ಜೀವನ ಶೈಲಿಯಲ್ಲಿ ಅದು ಭಾಗವಾಗಿ ಜಾಗತಿಕ ತಾಪಮಾನ ಬಗ್ಗೆ ತಿಳ್ಕೊಳ್ಳೋಣ. ತದನಂತರ ಕೊನೆಯದಾಗಿ ನಮ್ಮ ಮನೆ ಮದ್ದದಲ್ಲಿ ಆರೋಗ್ಯಕರ ಹೃದಯಕ್ಕಾಗಿ ಸಂಜೀವನಿ ಮುದ್ರಾ, ಅಂದರೆ ಹೃದಯಕ್ಕೆ 100 ಅಂದರೆ 100 ವರ್ಷಗಳು ಅಂತ ಒಂದು ವಿಷಯ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈಗ ಧ್ಯಾನ ಅಭ್ಯಾಸ ಪ್ರಾರಂಭಿಸ್ತೀವಿ. ಎಲ್ಲರೂ, ಎಲ್ಲ ಧ್ಯಾನಿಗಳು, ಯಾರ್ಯಾರಿಗೂ ಆಲ್ರೆಡಿ ಈಗಾಗಲೇ ಧ್ಯಾನ ಗೊತ್ತಿದೆಯೋ, ಧ್ಯಾನ ಭಂಗಿಮದಲ್ಲಿ ಕೂತ್ಕೊಳ್ಳಿ. ಯಾರ್ಯಾರು ಹೊಸಾಗಿ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಧ್ಯಾನ ಅಭ್ಯಾಸದಲ್ಲಿ ಭಾಗವಹಿಸ್ತಾ ಇದ್ದಾರೋ ಅವರೆಲ್ಲ ನಮ್ಮ ಸಲಹೆಗಳು ಪಾಲಿಸಬೇಕಾಗತ್ತೆ. ನಾನು ಏನು ಸಲಹೆ ಹೇಳ್ತೀವೋ ನೀವು ಅದು ಪಾಲನೆ ಮಾಡಿ. ಸೊ ಹಾಯಾಗಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಸೊ ಈಗ ಇವತ್ತಿಂದ ಧ್ಯಾನ ಶುರು ಮಾಡೋಕ್ಕೆ ಮುಂಚೆ ನಾವೆಲ್ಲರೂ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಣ. ಪ್ರತಿಯೊಬ್ಬರು ಒಂದೊಂದು ಪ್ರಾಣಾಯಾಮ 2 ನಿಮಿಷ, 2 ರಿಂದ 3 ನಿಮಿಷ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಣ. ಸೊ ಪ್ರತಿಯೊಬ್ಬರು ನಾನು ಏನೇನು ತೋರಿಸ್ತೀನೋ, ಯಾವ ಥರ ನಾನು ಹೇಳ್ತಾ ಇರ್ತೀನೋ ಅದನ್ನು ನೀವು ಹೇಳ್ತಾ ಹೋಗ್ಬೇಕು, ಮಾಡ್ತಾ ಹೋಗ್ಬೇಕು. ಪ್ರಾಣಾಯಾಮ ಪದ್ಧತಿಗಳು, ಫಸ್ಟ್ ಪ್ರಾಣಾಯಾಮ ಮಾಡಿ ಆಮೇಲೆ ಧ್ಯಾನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ವಿಡಿಯೋಗಳು ಆನ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ ಯಾವಾಗ ಯಾವ ಥರ ಮಾಡಬೇಕಂತ ನಿಮ್ಗೆ ಗೊತ್ತಾಗತ್ತೆ. ನಿಮಗೇನಾದರೂ ಮಿಸ್ಟೇಕ್ ಇದ್ದರೆ ನಾವು ಹೇಳ್ತೀವಿ, ಬಟ್ ವಿಡಿಯೋ ಆನ್ ಇದ್ದರೆ ಈಸಿ ಆಗುತ್ತೆ. ವಿಡಿಯೋ ಆನ್ ಮಾಡಿ ಇಟ್ಕೊಳ್ಳಿ ಯಾವಾಗ ಪ್ರಾಕ್ಟೀಸ್ ಮಾಡುವಾಗ. ಸೊ ಖಂಡಿತವಾಗಿ ಒಂದು ಪದ್ಧತಿ ಪ್ರಕಾರ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಣಾಯಾಮ ಪದ್ಧತಿಗಳು, 3 ಪ್ರಾಣಾಯಾಮ ಪದ್ಧತಿಗಳು, ಅನುಲೋಮ ವಿಲೋಮ, ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ಭ್ರಮರಿ ಪ್ರಾಣಾಯಾಮ. ಈ 3 ಪ್ರಾಣಾಯಾಮಗಳು ಮಾಡಿಕೊಂಡು ತದನಂತರ ಧ್ಯಾನ ಶುರು ಮಾಡೋಣ, ಒಂದು 10 ನಿಮಿಷ ಕಾಲ. ಈಗ ನೋಡಿ, ಫಸ್ಟು ನಾವು ಅನುಲೋಮ ವಿಲೋಮ ಪ್ರಾಕ್ಟೀಸ್ ಮಾಡೋಣ. ಅದೇ ನಾಡಿ ಶೋಧನ ಅಂತ ಒಂದು ಪ್ರಾಣಾಯಾಮ. ಓಕೆ, ಸೊ ಅವಾಗ ಏನು ಮಾಡಬೇಕು, ಲೆಫ್ಟಲ್ಲಿ ಚಿನ್ಮುದ್ರ ಹಾಕ್ಕೊಳ್ಳಿ, ಹಿಂಗಿಟ್ಕೊಳ್ಳಿ. ಆಮೇಲೆ ನಿಮ್ಮ ಸ್ಪೆಕ್ಸ್ ಏನಾದರೆ ತೆಗೆದುಬಿಟ್ಟು ಮಾಡ್ಕೊಳ್ಳಿ, ಸ್ಪೆಕ್ಸ್ ಇದ್ದರೆ ತೆಗಿಬಿಡಿ, ಸ್ಪೆಕ್ಸ್ ತೆಗೆದಿಟ್ಕೊಳ್ಳಿ. ಲೆಫ್ಟಲ್ಲಿ ಚಿನ್ಮುದ್ರ, ರೈಟಲ್ಲಿ ಈ ರೈಟ್ ಹ್ಯಾಂಡ್ ರೈಟ್ ಬಲಗೈಯಲ್ಲಿ ಏನು ಮಾಡಬೇಕು, ಈ 2 ಕೈ ಹಿಂಗೆ ಇಟ್ಕೊಂಡು 2 ಈ ಬೆರಳು ಬೆಂಡ್ ಮಾಡಬೇಕು. ಇದು ಈ ಥರ ಇಟ್ಕೊಳ್ಳಿ. ಓಕೆ, ನಾವು ಈಗ ಏನು ಮಾಡಬೇಕು, ಈ ಥರ ಇಟ್ಕೊಂಡಿದ ಮೇಲೆ ಲೆಫ್ಟ್ ಮೂಗಿನಿಂದ ನೀವು ನಿಧಾನವಾಗಿ ಉಸಿರಾಟ ತಗೋಬೇಕು. ಸೊ ಅತಿ ಸ್ಲೋ ಆಗಿ ನಿಧಾನವಾಗಿ ಲೆಫ್ಟಿಂದ ತಗೊಂಡು ಆಮೇಲೆ ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಸ್ಲೋ ಆಗಿ ಬಿಡಬೇಕಾಗತ್ತೆ. ಯಾವಾಗ ನೀವು ದೀರ್ಘ ಉಸಿರಾಟ ತಗೊತಿರೋ ನಿಮ್ಮ ಈ ಹೊಟ್ಟೆ ಭಾಗ ಇದೆಯಲ್ಲ, ಸ್ವಲ್ಪ ಹೊಟ್ಟೆ ಭಾಗ ಅನ್ನೋದು ಉಬ್ಬತ್ತೆ, ಸ್ವಲ್ಪ ಬಲ್ಜಾಗಬೇಕು. ಅಂದರೆ ಈ ಹೊಟ್ಟೆ ಭಾಗ ಸೊ ನೀಟಾಗಿ, ಅಂದರೆ ಒಂದು ಬೆಲ್ಲಿ ಬೆಲ್ಲಿ ಅನ್ನೋದು ಮುಂದಿಗೆ ಬರುತ್ತೆ. ಒಂದು ಆ ಗಾಳಿ ತಗೊಳ್ಳುವಾಗ ಒಳಗಡೆ ಹೋಗಿ ದೀರ್ಘವಾಗಿ ತಗೊಂಡು ಮತ್ತೆ ದೀರ್ಘವಾಗಿ ಈ ರೈಟ್ ನಾಸ್ಟ್ರಲಿಂದ ನಮ್ಮ ಬಲಗೈದಲ್ಲಿರುವಂಥ ಈ ನಾಸ್ಟ್ರಲಿಂದ ಈ ಮೂಗಿಂದ ಆಚೆ ಕಡೆ ಬಿಡಬೇಕಾಗತ್ತೆ. ಸ್ಲೋ ಆಗಿ ತಗೊಂಡು ಲೆಫ್ಟಲ್ಲಿ ತಗೊಳ್ಳಿ, ಫಸ್ಟ್ ನೋಡ್ಕೊಳ್ಳಿ.
ಇತರ ಎಫ್ಟ್ ಆಗಿ ಯಾವುದೇ ಸೌಂಡ್ ಬರಬಾರ್ದು ಈ ತರ ಆತರ ಮಾಡಬಾರ್ದು. ಓಕೆ, ಸ್ಲೋ ಆಗಿ ತಗೋಬೇಕು. ಲೆಫ್ಟ್ ಕ್ಲೋಸ್ ಮಾಡಿ ರೈಟ್ ಬಿಟ್ಟು ರೈಟ್ ಅಲ್ಲಿ ಬಿಡಬೇಕಾಗತ್ತೆ. ಫಸ್ಟ್ ಲೆಫ್ಟ್ ಅಲ್ಲಿ ತಗೋಬೇಕು. ಸ್ಟಾರ್ಟ್ ಮಾಡಿ ಒಂದು 3 ಸರಿ ಮಾಡಿ, 3ರಿಂದ 4 ಸರಿ ಮಾಡಬೇಕು ಪ್ರತಿಯೊಬ್ಬರು. ಸೊ ನಿಧಾನವಾಗಿ ಮಾಡಬೇಕದು. ಯಾವಾಗ ಏನು ಸೌಂಡ್ ಬೇಕಾಗಿಲ್ಲ ಅರ್ಜೆಂಟ್ ಆಗಿ ತಗೊಂಡು ಅರ್ಜೆಂಟ್ ಆಗಿ ಬಿಡಬಾರ್ದು. ಓಕೆ, ರೈಟ್. ನಂಬರ್ 1, 1 ಕೌಂಟ್. ನಂಬರ್ 2, ನಂಬರ್ 3, ಈ ಥರ ದೀರ್ಘವಾಗಿ ಉಸಿರಾಟ ತಗೊಂಡು ತಗೊಂಡಿದ ಮೇಲೆ ಹಂಗೆ ಲೆಫ್ಟ್ ಕ್ಲೋಸ್ ಮಾಡಬೇಕು ಮತ್ತು ರೈಟ್ ಓಪನ್ ಮಾಡಬೇಕು. ಓಕೆ, ಆ ಥರ. ಈ ಸರಿ ರೈಟ್ ತಗೊಂಡ್ರೆ ಲೆಫ್ಟಲ್ಲಿ ಉಸಿರಾಟ ಬಿಡಬೇಕಾಗತ್ತೆ. ಈಗ ಲೆಫ್ಟ್ ತಗೊಂಡಿದ್ವಿ, ರೈಟ್ ಬಿಟ್ಟಿದ್ವಿ, ಈಗ ನೆಕ್ಸ್ಟು ಲೆಫ್ಟ್ ಕ್ಲೋಸ್ ಮಾಡಿ ರೈಟಲ್ಲಿ ತಗೋಬೋದು. ಬೇಕಂದರೆ ಅದೊಂದು 2 ಸರಿ ಪ್ರಯತ್ನ ಮಾಡೋಣ. ನಾವು ಈಗ ಲೆಫ್ಟ್ ಕ್ಲೋಸ್ ಮಾಡಿದ್ವಿ, ರೈಟಲ್ಲಿ ತಗೋರಿ. ಸೊ ಇದು ಅನುಲೋಮ ವಿಲೋಮ ಮತ್ತು ನಾಡಿ ಶೋಧನ ಶ್ವಾಸ, ನಾಡಿ ಶೋಧನ ಒಂದು ಪ್ರಾಣಾಯಾಮ ಪದ್ಧತಿ. ಸೊ 2ನೇದು, ಸೊ ಈಗ ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಪ್ರಾಣಾಯಾಮ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಓಕೆ, ಭ್ರಮರಿ ಪ್ರಾಣಾಯಾಮ. ಸೊ ಇದು ಯಾರಾದರೂ ಮಾಡ್ಬೋದು. ಅನುಲೋಮ ವಿಲೋಮ ಅದು ಈ ಗರ್ಭಿಣಿ ಸ್ತ್ರೀಗೆ ತುಂಬ ಒಳ್ಳೆಯದು, ಅನುಲೋಮ ವಿಲೋಮ ಈಗ ಮಾಡಿರೋದು. ಓಕೆ, ನೆಕ್ಸ್ಟು ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಪ್ರಾಣಾಯಾಮ ಅಲ್ಲಿ ಈ ಥರ ನೋಡಿ, ಈಗ ಇಟ್ಕೊಳ್ಳಿ, ಇಟ್ಕೊಂಡು ಈ ಥರ ಇಲ್ಲಿ ಇಟ್ಕೋಬೇಕು. ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ಸೊ ನೀವು ಆ್ಯಕ್ಚುಲಿ ನೀವು ಆಡಿಯೋ ವಿಡಿಯೋ ಸ್ವಲ್ಪ ಆನ್ ಮಾಡಿ ಇಟ್ಕೊಂಡು ಮಾಡಬೇಕು ಈ ಪ್ರಾಣಾಯಾಮದಲ್ಲಿ ಮಾತ್ರ. ಓಕೆ, ಪ್ರಾಣಾಯಾಮದಲ್ಲಿ ಈ ಆಡಿಯೋ ವಿಡಿಯೋ ಆನ್ ಮಾಡಿ ಇಟ್ಕೊಳ್ಳಿ ನೋಡಿ, ಈ ಥರ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಶ್ವಾಸ ತಗೋಬೇಕು, ಉಸಿರಾಟ ತಗೊಂಡು, ಮತ್ತೆ ಉಸಿರಾಟ ತಗೊಂಡವಾಗ ಏನು ಸೌಂಡ್ ಇಲ್ಲ, ಉಸಿರಾಟ ತಗೊಂಡಿದ ಮೇಲೆ ತಕ್ಷಣ ಬಿಡುವಾಗ ಮಾತ್ರ ಒಂದು ನಮ್ಮ ಈ ಜೀನ್ ಏನ್ ತರ ಸೌಂಡ್ ಮಾಡ್ತದೋ, ಓಕೆ, ಸೊ ಆ ಜೀನ್ ಮಾಡೋಂಥ ಸೌಂಡ್ ಇದೆಯಲ್ಲ, ಆ ಮಹಿಳೆಯ ಜೀನ್ ಇದೆಯಲ್ಲ, ಆ ಜೀನ್ ಏನು ಸೌಂಡ್ ಮಾಡ್ತದೋ ಆ ಥರ ಸೌಂಡು ನಾವು ಮಾಡಬೇಕಾಗತ್ತೆ. ಈ ಥರ ಇಟ್ಕೊಳ್ಳಿ. ಉಸಿರಾಟ ತಗೋಬೇಕು ಫಸ್ಟು, ತಗೊಂಡವಾಗ ಏನು ಸೌಂಡ್ ಇಲ್ಲ, ಕಣ್ಣು ಮುಚ್ಕೊಂಡು ಮಾಡ್ಬೋದು ಇದು. ಬಿಡುವಾಗ ಮಾತ್ರ ಈ ಜೀನ್ ಸೌಂಡ್ ಏನು ಮಾಡ್ತದೋ ಆ ಸೌಂಡ್ ಮಾಡ್ತಾ ಹೋಗ್ಬೇಕು. ಅಷ್ಟು ಒಂದ್ಸರಿ ನೀವು ಗಮನಿಸಿ. ಯಾರು ವಿಡಿಯೋ ಏನು ಆನ್ ಮಾಡಿಲ್ಲ, ಯಾರು ವಿಡಿಯೋ ಆನ್ ಮಾಡಿಲ್ಲ, ನೀವು ಮಾಡ್ತಾ ಇದ್ರ ಇಲ್ಲ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ವಿಡಿಯೋಗಳು ಆನ್ ಮಾಡಿ. ಒಂದು 4-5 ಜನ ಓಪನ್ ಮಾಡಿ, ವಿಡಿಯೋಸ್ ಓಪನ್ ಮಾಡಿ, ಗೊತ್ತಾಗತ್ತೆ ಏನ್ ಮಾಡ್ತಾ ಇದ್ರು ಅಂತ.
ಯಾವುದು ಸೌಂಡ್ ಮಾಡಕ್ಕೆ ಹೋಗ್ಬಿಡಿ, ವಿಡಿಯೋ ಆನ್ ಮಾಡಿ ಅವಾಗ ಗೊತ್ತಾಗತ್ತೆ. ಬಿಡಿ ಇಟ್ಕೊಳ್ಳಿ. ಒಂದು ಸರಿ ಮಾಡಿದ ಮೇಲೆ ಸ್ವಲ್ಪ ಗ್ಯಾಪ್ ತಗೋಬೇಕು, ಒಂದು 2 ಸೆಕೆಂಡ್ ಗ್ಯಾಪ್ ತಗೊಂಡು ಮತ್ತೆ ತಿರ್ಗಾ ಮಾಡ್ಬೋದು. ಉಸಿರಾಟ ತಗೊಳ್ಳಿ. ಇದು ಈಗ ಮಾಡಿರೋದು ಭ್ರಮರಿ ಪಾನೀಯ, ಭ್ರಮರಿ ಪ್ರಾಣಾಯಾಮ. ಈಗ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದು, ಭಸ್ತ್ರಿಕಾ ಪ್ರಾಣಾಯಾಮ. ಓಕೆ, ಸೊ ಮೂರನೇದು ಭಸ್ತ್ರಿಕಾ ಪ್ರಾಣಾಯಾಮ ನೋಡ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ, ಕೈ ಎರಡು ಕೈ ಈ ಥರ ಇಟ್ಕೋಬೇಕು. ಓಕೆ, ಎರಡು ಕೈ ಈ ಥರ ಭಂಗಿಮದಲ್ಲಿ ಇಟ್ಕೊಂಡು, ಓಕೆ, ಫಸ್ಟ್ ಒಂದು ತೋರಿಸ್ತೀನಿ, ಆವಾಗ ಮತ್ತೆ ನೀವು ಸ್ಟಾರ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ. ಓಕೆ, ಈ ಥರ ಇಟ್ಕೊಂಡು ಮೇಲೆ ಹೋಗುವಾಗ ಉಸಿರಾಟ ತಗೊಂಡುವಾಗ ಮೇಲಕ್ಕೆ ಹೋಗಬೇಕು. ಈ ಥರ ಮೇಲಕ್ಕೆ ಹೋಗಿ ಮೇಲೆ ಈ ಕೈ ಬಿಚ್ಚಬೇಕಾಗತ್ತೆ, ಮತ್ತೆ ಡೌನ್ ಮಾಡುವಾಗ ಮತ್ತೆ ಕೈನೂ ಎರಡು ಮುಷ್ಟಿ ಇಟ್ಕೋಬೇಕು. ಸೊ ಫಸ್ಟು ಗಾಲಿ ಹೊರಗಡೆ ತಗೊಳ್ಳುವಾಗ ಮೇಲಕ್ಕೆ ಹೋಗುತ್ತೆ ಕೈ ಈ ಥರ, ಮತ್ತೆ ಕೆಳಗಡೆ ಬರುವಾಗ ಕ್ಲೋಸ್ ಆಗುತ್ತೆ. ಆವಾಗ ಉಸಿರಾಟ ಸೊ ವೇಗವಾಗಿ ಶೀಘ್ರವಾಗಿ ಬಿಡಬೇಕಾಗತ್ತೆ. ಓಕೆ, ರೈಟ್. ಇದು ಸ್ಲೋ ಆಗಿ ಮಾಡೋ ಪದ್ಧತಿ, ಅಂದ್ರೆ ಸ್ಲೋ ಆಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಆಮೇಲೆ ಫಾಸ್ಟ್ ಆಗಿ ರ್ಯಾಂಡಮ್ ರ್ಯಾಂಡಮ್ ಬ್ರೀತಿಂಗ್ ಬರುತ್ತೆ, ರ್ಯಾಂಡಮ್. ಈಗ ಒಂದು 4 ಸರಿ ಸ್ಲೋ ಆಗಿ ಮಾಡೋಣ. ಓಕೆ, ಇಟ್ಕೊಳ್ಳಿ. ಓಕೆ, ಈಗ ಫಾಸ್ಟ್ ಆಗಿ ಮಾಡ, ಫಾಸ್ಟ್ ಫಾಸ್ಟ್ ಬ್ರೀತಿಂಗ್. ಓಕೆ, ಒಂದು 4-5 ಸರಿ ಮಾಡಬೇಕು ಖಂಡಿತವಾಗಿ, ಎಲ್ಲರೂ ಮಾಡಿ. ಓಕೆ, ಇದೆಲ್ಲ ಮಾಡುವಾಗ ಏನಾಗ್ತದೆ, ನಮ್ಮ ಶ್ವಾಸಕೋಶದಲ್ಲಿ ಫ್ರೀ ಆಗ್ತದೆ ತುಂಬ ಚೆನ್ನಾಗಿ ಫ್ರೀ ಆಗಿ. ಸೊ ಅದೆಲ್ಲ ಉಸಿರಾಟ ಮತ್ತು ಶ್ವಾಸಕೋಶ ಎಲ್ಲ ಫ್ರೀ ಆಗಿ ಆರಾಮಾಗಿ ನಿಮಗೆ ಹೆಲ್ತ್ ಚೆನ್ನಾಗಿರ್ತದೆ. ಆಮೇಲೆ ಇಡೀ ದಿವಸ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ. ಸೊ ಎಚ್ಚರಿಕೆ, ಎನರ್ಜಿ, ಎಷ್ಟೋ ಶಕ್ತಿವಂತವಾಗಿರ್ತೀರಿ. ಅದ್ರ ಜೊತೆಗೆ ನಿಮ್ಮ ಧ್ಯಾನನೂ ಈಗ ನೀವು ಮಾಡೋ ನೆಕ್ಸ್ಟ್ ಧ್ಯಾನ ಅಭ್ಯಾಸ ಸ್ಟಾರ್ಟ್ ಶುರು ಮಾಡುವಾಗ ಅದನ್ನು ತುಂಬ ಸೆಟ್ ಆಗ್ತದೆ, ತುಂಬ ಚೆನ್ನಾಗಿರ್ತದೆ ಧ್ಯಾನ ಅಭ್ಯಾಸ ತದನಂತರ ಮಾಡಿದರೆ. ಓಕೆ, ಆಫ್ಟರ್ ಪ್ರಾಣಾಯಾಮ ನೋಡಿ. ಒಂದು 10 ಸರಿ ಮಾಡಿದ್ರೆ, 10 ಕೌಂಟ್ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಓಕೆ, ಈಗ ಇದಾದಮೇಲೆ ಸೊ ಆರಾಮಾಗಿ ಕೂತ್ಕೊಳ್ಳಿ, ಏನು ಮಾಡಕ್ಕೆ ಹೋಗ್ಬಿಡಿ. ಒಂದು 2-3 ಸೆಕೆಂಡ್ ಕಾಲ ಆರಾಮಾಗಿ ನಿಮ್ಮ ಶ್ವಾಸನ ಗಮನಿಸಿ. ತದನಂತರ ಜಸ್ಟ್ ಮಾಡಿದ ತಕ್ಷಣ ಆರಾಮಾಗಿ ಕೂತ್ಕೊಳ್ಳಿ, ಶ್ವಾಸನ ಮಾತ್ರ ಗಮನಿಸಿ. 3 to 4 5 ಸೆಕೆಂಡ್ಸ್ ಶ್ವಾಸ ಮೇಲೆ ಗಮನ, ಶ್ವಾಸದ ಮಾತ್ರ ಗಮನಿಸಿ.
ಪ್ರಸ್ತಿಕ ಪ್ರಾಣಾಯಾಮ ಯಾರು ಪ್ರೆಗ್ನೆಂಟ್ ಇದಾರೋ ಅವರು ಮಾಡಬಾರ್ದು, ಮಿಕ್ಕಿದವರೆಲ್ಲರೂ ಪ್ರಾಕ್ಟೀಸ್ ಮಾಡ್ಕೋಬೇಕು. ಕೊಂಡು ಓಂ ಮಂತ್ರ ಹೇಳೋಣ, ಎಲ್ಲರೂ ಓಂ ಹೇಳಿ, ನಾನು ಹೇಳ್ತಾ ಇರ್ತೀನಿ, ನಮ್ಮ ಜೊತೆಗೆ ಹೇಳಬೇಕಾಗತ್ತೆ. ಓಕೆ, ಓಂ ಮಂತ್ರ ಹೇಳುವಾಗ ಈ ಚಿನ್ಮುದ್ರೆ ಇಟ್ಕೊಳ್ಳಿ, ಈ ಥರ ಚಿನ್ಮುದ್ರೆ ಇಟ್ಕೊಳ್ಳಿ. ಟೈಪ್ ಶುರು ಮಾಡೋಣ. ಓಂ ಅನ್ನೋದು ಈಗ ಯಾವಾಗಲೂ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಒಳಗಡೆಯಿಂದ ಬರಬೇಕು. ಓಕೆ, ನಾ ಈ ಬಾಯಿ ಬಾಯಿ ಓಪನ್ ಮಾಡಿ ಮಾಡಬಾರ್ದು, ಬಾಯಿ ಮುಚ್ಕೊಂಡೆ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರು ಹೇಳಬೇಕು ಓಂ ಓಂ ಮಂತ್ರ. ಓಕೆ, ಒಂದ್ಸರಿ ಮಂತ್ರ ಮಾಡಿದ ಮೇಲೆ ಒಂದು ಸೆಕೆಂಡ್ ಕಾಲ ವಿರಾಮ ತಗೊಂಡು ಮತ್ತೆ ಮಾಡಿ, ಮೂರು ಸರಿ ಮಾಡೋಣ, ಆಮೇಲೆ ಧ್ಯಾನಾಭ್ಯಾಸ ಶುರು ಆಗುತ್ತೆ. ಈ ಓಂ ಹೇಳುವಾಗ ಓಂ ಅನ್ನೋದು ನಾಭಿಯಿಂದ ಬರ್ತದೆ, ಶಬ್ದ ನಾಭಿಯಿಂದ ಬರುವಾಗ ನಿಮ್ಮ ಉಸಿರಾಟ ಅನ್ನೋದು ಆಚೆ ಕಡೆ ಬಿಡ್ತಾ ಇರ್ತೀರಿ, ಅಂದರೆ ನಿಶ್ವಾಸ ಆಗ್ತಾ ಇರ್ತದೆ, ಹೊಟ್ಟೆ ಒಳಗಡೆ ಹೋಗ್ತಾ ಇರ್ತದೆ. ಆ ಥರ ಮಾಡಬೇಕು, ಅಂದರೆ ಸೌಂಡ್ ಅನ್ನೋದು ನಾಭಿಯಿಂದ ಬರಬೇಕು. ಮೂರನೇ ಸರಿ ಮಾಡೋಣ. ಚಿನ್ಮಯ ಮುದ್ರದಲ್ಲಿ ಇದ್ದೀವಿ, ಒಂದು ಸಾರಿ ಮಂತ್ರ ಮಾಡಿದ ಮೇಲೆ ಒಂದು 2 ಸೆಕೆಂಡ್ ವಿರಾಮ ತಗೊಂಡಾಗ ನಿಮ್ಮ ಶ್ವಾಸವನ್ನು ಗಮನಿಸ್ತಾ ಕೂತ್ಕೋಬಹುದು. ಮೂರನೇ ಸರಿ ಶ್ವಾಸ ಗಮನಿಸಿ, ಶ್ವಾಸ ಮಾತ್ರ ಗಮನಿಸಿ. ಯಾವಾಗ ನೀವು ಓಂಕಾರ ಮಾಡ್ತಿರೋ ಆ ಓಂಕಾರ ಶಬ್ದ ನಿಮ್ಮ ಈ ಧ್ವನಿ ನಾಳ ಏನಿದೆಯೋ ಧ್ವನಿ ನಾಳದಿಂದ ಒಳಗಡೆ ಆ ಶಬ್ದ ಆ ಪ್ರಕಂಪನಗಳು ಒಳಗಡೆ ಹೋಗ್ತಾ ಇರ್ತದೆ. ಅದು ನಿಮಗೆ ಎಲ್ಲದನ್ನೂ ವಾಸಿ ಮಾಡುತ್ತೆ, ಅಷ್ಟು ಒಳ್ಳೆ ಪ್ರಕಂಪನಗಳು, ಫ್ರೀಕ್ವೆನ್ಸಿ ಪೌನಃಪುಣ್ಯಗಳು ಒಳಗಡೆ ಹೋಗ್ತಾ ಇರ್ತದೆ. ಆರಾಮಾಗಿ ನಿಮ್ಮ ಶ್ವಾಸನು ಗಮನಿಸ್ತಾ ಕೂತ್ಕೊಳ್ಳಿ 1 ಸೆಕೆಂಡ್ ಕಾಲ. ಓಕೆ ಫ್ರೆಂಡ್ಸ್, ಸೊ ಎರಡು ಕೈ ಸ್ವಲ್ಪ ಉಜ್ಕೊಂಡು ಮುಖ ಮೇಲೆ ಇಟ್ಕೊಳ್ಳಿ, ಸ್ವಲ್ಪ ಮುಖ ಮೇಲೆ 1-2 ಸೆಕೆಂಡ್ ಕಾಲ ಇಟ್ಕೊಂಡು ಆಮೇಲೆ ನಿಮ್ಮ ಕೈ ಬಿಟ್ಬಿಡಿ.
ಸೊ ಆಯ್ತು, ನಾವೀಗ ಪ್ರಾಣಾಯಾಮ ಮಾಡಿದ್ವಿ. ಪ್ರಾಣಾಯಾಮ ನಂತರ ಈಗ ಧ್ಯಾನಾಭ್ಯಾಸ ಶುರು ಮಾಡಿದ. ಪ್ರತಿಯೊಬ್ಬರು ಧ್ಯಾನ ಭಂಗಿಮಕ್ಕೆ ಬನ್ನಿ, ಧ್ಯಾನ ಭಂಗಿಮಕ್ಕೆ ಬನ್ನಿ. ಹಾಯಾಗಿ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ನೀವು ಚೇರ್ ಮೇಲೆ ಕುತ್ಕೋಬೋದು, ಸೋಫಾ ಮೇಲೆ ಕುತ್ಕೋಬೋದು, ಇಲ್ಲಾಂದ್ರೆ ನೆಲ ಮೇಲೆ ಕುತ್ಕೋಬೋದು. ಮ್ಯಾಟ್ ಹಾಕ್ಕೊಂಡು ಕುತ್ಕೊಳ್ಳಿ. ಈ ಎರಡು ಕೈ ಇತರ ಕ್ರಾಸ್ ಮಾಡಿಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ಎರಡು ಕಾಲು ಕೆಳಗಡೆ ಈ ಥರ ಕ್ರಾಸ್ ಮಾಡ್ಕೊಳ್ಳಿ. ಆರಾಮಾಗಿ ಕುತ್ಕೊಳ್ಳಿ, ಯಾವುದೇ ಒತ್ತಡ ಬೇಡ ದೇಹದಲ್ಲಿ, ಮನಸ್ಸಲ್ಲಿ ಯಾವುದೇ ಒತ್ತಡ ಇರಬಾರ್ದು. ಈಗ ಧ್ಯಾನದಲ್ಲಿ ಕೂತುವಾಗ ಧ್ಯಾನದಲ್ಲಿ ಯಾವ ಕೂತ್ಕೊಂತೀವೋ ಯಾವುದೇ ಬಗ್ಗೆ ನಮಗೂ ಚಿಂತೆ ಇಲ್ಲ, ಯಾವ ಚಿಂತೆ ಮಾಡ್ಕೋಬಾರ್ದು. ಆರಾಮಾಗಿ ಕುತ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ನಿಮ್ಮ ಎರಡು ಕಣ್ಣು ಮುಚ್ಚಿ, ಎರಡು ಕಣ್ಣು ಮುಚ್ಚಿ. ಈಗ ಆರಾಮಾಗಿ ಕೂತ್ಕೊಂಡಿದ್ವಿ, ಎರಡು ಕಣ್ಣು ಮುಚ್ಚಿಕೊಂಡು ಈಗ ನಿಮ್ಮ ಉಸಿರಾಟ ಮೇಲೆ ಗಮನ ಇಡಿ. ಏನೇ ಉಸಿರಾಟ ಆಗ್ತಾ ಇದೆಯೋ, ಹೊರಗೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಅಂತ ಆ ಶ್ವಾಸನ ಮಾತ್ರ ಗಮನಿಸಿ. ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ ಅಷ್ಟೇ. ಶ್ವಾಸದ ಮೇಲೆ ಗಮನ, ಧ್ಯಾನವಂದರೆ ಶ್ವಾಸದ ಮೇಲೆ ಗಮನ. ಶ್ವಾಸನ ಮಾತ್ರ ಗಮನಿಸಿ, ಯಾವುದೇ ಚಿಂತೆ ಬೇಡ, ಯಾವುದೇ ಯೋಚನೆಗಳು ಬೇಡ. ಯಾವುದೇ ಕುಟುಂಬ ಬಗ್ಗೆ ಆಗ್ಬೋದು, ನಿಮ್ಮ ಕೆಲಸ ಬಗ್ಗೆ ಆಗ್ಬೋದು, ಸ್ನೇಹಿತರ ಬಗ್ಗೆ, ಯಾವುದೇ ಕಷ್ಟಗಳು ನಷ್ಟಗಳು ಯಾವುದು ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಯಾವುದೇ ಯೋಚನೆ ಮಾಡಬಾರ್ದು, ಯಾವುದೇ ಯೋಚನೆ ಮಾಡ್ಕೋಬಿಡಿ. ಆರಾಮಾಗಿ ಕುತ್ಕೊಳ್ಳಿ, ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ. ಶ್ವಾಸವೇ ನಮ್ಮ ಗುರು, ಶ್ವಾಸವೇ ನಮ್ಮ ಪ್ರಾಣ, ಶ್ವಾಸವೇ ನಮ್ಮ ಜೀವರು, ಶ್ವಾಸವೇ ನಮ್ಮ ದೇವರು. ಶ್ವಾಸ ಜೊತೆಗೆ ಮಾತ್ರ ಇರಿ, ಶ್ವಾಸ ಜೊತೆಗೆ ಮಾತ್ರ ಇರಬೇಕು. ಈಗ ಆಳವಾದ ಧ್ಯಾನಕ್ಕೆ ನಾವೆಲ್ಲರೂ ಹೋಗೋಣ. ಅತಿ ಅದ್ಭುತವಾದ ಈ ಧ್ಯಾನ ಪ್ರಾತಃ ಕಾಲ ಧ್ಯಾನ, ಅತಿ ಸುಂದರವಾದ ಈ ಧ್ಯಾನ ನಮಗೆಲ್ಲರಿಗೂ ಹೆಚ್ಚು ಪರಿಣಾಮದಲ್ಲಿ ಆ ವಿಶ್ವ ಶಕ್ತಿನ ಸಂಗ್ರಹಿಸಕ್ಕೆ ಅವಕಾಶ ಕೊಡುತ್ತೆ. ಅತಿ ಅದ್ಭುತವಾದ ಈ ಧ್ಯಾನನ, ಆಳವಾದ ಧ್ಯಾನನ ನಾವು ಪ್ರತಿಯೊಬ್ಬರೂ ಅಭ್ಯಾಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂತ್ಕೊಂಡಿದ್ವಿ, ಸಾಮೂಹಿಕ ಧ್ಯಾನ ನಾವೆಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀವಿ. ಶ್ವಾಸ ಜೊತೆಗೇ ನೀವಿರಿ, ಶ್ವಾಸದ ಮೇಲೆ ಗಮನ. ನಾವೆಲ್ಲರೂ ಭಗವಂತ ಸ್ವರೂಪ, ನಾವೆಲ್ಲರೂ ಆತ್ಮಸ್ವರೂಪ, ಪ್ರತಿಯೊಬ್ಬರೂ ಆತ್ಮಸ್ವರೂಪ. ಪ್ರತಿ ಜೀವಿನೂ, ಪ್ರತಿ ಜಂತುಜಾಲ, ವೃಕ್ಷಜಾಲ, ಖನಿಜಜಾಲ ಎಲ್ಲದನ್ನು ಆ ಆತ್ಮಸ್ವರೂಪನೇ, ಭಗವಂತ ಸ್ವರೂಪನೇ. ಎಲ್ಲರನ್ನೂ ಪ್ರೇಮಿಸ್ತಾ ಇರಬೇಕು, ಯಾವಾಗಲೂ ನಾವು ಪ್ರೇಮಿಸ್ತಾ ಇರಬೇಕು. ಯಾರನ್ನು ದ್ವೇಷ ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು. ಪ್ರತಿಯೊಬ್ಬರ ಜೊತೆಗೆ ಮೈತ್ರಿಯಲ್ಲಿ ಇರಬೇಕು, ಮೈತ್ರಿಯ ಕರುಣ ಪ್ರೇಮ. ಯಾವಾಗಲೂ ಹಾಯಾಗಿರಬೇಕು, ನಿಮ್ಮ ಮುಖದಲ್ಲಿ ಮಂದಹಾಸ ಇರಬೇಕು, ಯಾವುದೇ ಒತ್ತಡ ಬೇಡ, ಯಾವುದೇ ಒತ್ತಡ ಬೇಡ. ಯಾವುದೇ ಯೋಚನೆ ಬರ್ತಾ ಇದ್ರೆ ತಿರ್ಗಾ ನಿಮ್ಮ ಉಸಿರಾಟ ಗಮನಕ್ಕೆ ಬನ್ನಿ, ಯೋಚನೆ ಜೊತೆಗೆ ಹೋಗ್ಬಿಡಿ. ಯೋಚನೆ ಬಂದರೆ ಯೋಚನೆ ಅಲ್ಲಿಗೆ ವಿರಮಣ ಮಾಡಿಕೊಂಡು ಮತ್ತೆ ನಿಮ್ಮ ಉಸಿರಾಟಕ್ಕೆ ಬನ್ನಿ. ಉಸಿರಾಟ ಮಾತ್ರ ಗಮನ ಇಟ್ಕೊಳ್ಳಿ, ಉಸಿರಾಟ ಮಾತ್ರ ಗಮನಿಸಬೇಕು. ನಿಮ್ಮ ಶ್ವಾಸ ನಿಮ್ಮನ್ನು ಆತ್ಮ ವಿಕಾಸಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ
ಆತ್ಮ ಸಾಕ್ಷಾತ್ಕಾರ ಪಡೆಯೋಕ್ಕೆ ಸಹಕಾರ ಮಾಡುತ್ತೆ. ಆತ್ಮದಿಂದ ನಾವು ಒಟ್ಟಿಯಾಗಿರಬೇಕಂದ್ರೆ ಶ್ವಾಸ ಜೊತೆಗೆ ನಾವಿರಬೇಕು. ಆತ್ಮಶಕ್ತಿ ಪಡೆಯಬೇಕಂದ್ರೆ ನಾವು ಶ್ವಾಸ ಜೊತೆಗೆ ಇರಬೇಕು, ಶ್ವಾಸದ ಮೇಲೆ ಮಾತ್ರ ಗಮನ ಇಡಬೇಕು. ಶ್ವಾಸ ಅತಿ ಸುಲಭವಾದ ಸರಳವಾದ, ಈ ಶ್ವಾಸದ ಮೇಲೆ ಮಾತ್ರ ಗಮನ ಇಟ್ಕೊಳ್ಳಿ, ಯಾವುದೇ ಯೋಚನೆ ಮಾಡ್ಕೋಬಾರ್ದು. ಎಷ್ಟೇ ಕಷ್ಟಗಳು, ದುಃಖಗಳು, ನಷ್ಟಗಳು, ಅತಿ ಇಷ್ಟಗಳು ಏನೇ ಇದ್ರೂ ಎಲ್ಲಾನು ಬಿಡಬೇಕಾಗತ್ತೆ. ಧ್ಯಾನದಲ್ಲಿ, ಧ್ಯಾನ ಸಮಯದಲ್ಲಿ ಯಾವುದೂ ಬೇಕಾಗಿಲ್ಲ. ನಮ್ಮ ಒಳಗಡೆ ಹೋಗ್ತಾ ಬರ್ತಾ ಇರೋಂಥ ಶ್ವಾಸ ಜೊತೆಗೆ ಇರಬೇಕು. ನಮ್ಮ ಮನಸ್ಸನ್ನು ಖಾಲಿ ಮಾಡ್ಕೋಬೇಕು, ಯಾವುದೇ ಚಿಂತನೆಯಿಲ್ಲ ಅಂತ ಈ ಮನಸ್ಸನ್ನು, ಮನೋಮಯ ಕೋಶನು ಶುದ್ಧೀಕರಣಗೊಳಿಸ್ಕೋಬೇಕಾಗತ್ತೆ, ಸ್ವಚ್ಛಗೊಳಿಸ್ಕೋಬೇಕು ಮನೋಮಯ ಕೋಶನು. ಯಾವಾಗ ಮನೋಮಯ ಕೋಶ ಶುದ್ಧವಾಗತ್ತೋ, ಸ್ವಚ್ಛವಾಗತ್ತೋ, ನಿಮ್ಮ ಪ್ರಾಣಮಯ ಕೋಶ ಅತಿ ಹೆಚ್ಚು ಪರಿಣಾಮದಲ್ಲಿ ವಿಶ್ವಮಯ ಶಕ್ತಿ ಅದರ ಒಳಗಡೆ ಪ್ರವೇಶಿಸ್ತದೆ, ಅದಕ್ಕೂ ಅವಕಾಶ ಕೊಡತ್ತೆ. ಯಾವಾಗ ನಿಮ್ಮ ಮನೋಮಯ ಕೋಶ ಮಾಲಿನ್ಯವಾಗಿದೆಯೋ, ಮಲಿನವಾಗಿದೆಯೋ, ಅದರ ಒಳಗಡೆ ಪ್ರಾಣಮಯ ಕೋಶದಲ್ಲಿ ಯಾವ ಶಕ್ತಿಯೂ ಪ್ರಸಾರಣ ಆಗಲ್ಲ. ಅಲ್ಲಿ ಪ್ರಾಣಮಯ ಕೋಶದಲ್ಲಿ ಯಾವಾಗ ಶಕ್ತಿ ಪ್ರಸಾರಣ ಆಗಲ್ಲೋ, ಪ್ರಸಾರಣ ಪ್ರವೇಶಿಸಿಲ್ಲ ಅಂದರೆ ನಿಮಗೆ ಎಷ್ಟೋ ಕಾಯಿಲೆಗಳು, ಎಷ್ಟೋ ವ್ಯಾಧಿಗಳು ನಿಮ್ಮ ಅನ್ನಮಯ ಕೋಶಕ್ಕೆ ಉಂಟಾಗತ್ತೆ. ಪ್ರಾಣಮಯ ಕೋಶ ಎಷ್ಟು ಹೆಚ್ಚು ವಿಶ್ವಶಕ್ತಿ ಪ್ರವೇಶಿಸ್ತದೋ ಅಷ್ಟು ಶಕ್ತಿವಂತವಾಗಿ ನೀವು ಅನ್ನಮಯ ಕೋಶ ತಯಾರಾಗತ್ತೆ. ಅನ್ನಮಯ ಕೋಶಕ್ಕೂ ಶಕ್ತಿ ಪ್ರಸರಣ ಆಗುವುದು ಪ್ರಾಣಮಯ ಕೋಶದಿಂದ. ಪ್ರಾಣಮಯ ಕೋಶಕ್ಕೂ ವಿಶ್ವಶಕ್ತಿ ಪ್ರವೇಶಿಸಬೇಕಂದ್ರೆ ಮನೋಮಯ ಕೋಶ ಖಾಲಿಯಾಗಬೇಕು, ಮನೋಮಯ ಕೋಶ ಶೂನ್ಯವಾಗಬೇಕು. ಅದುವೇ ಧ್ಯಾನ ಪದ್ಧತಿ, ಅದುವೇ ಧ್ಯಾನ ಮಾಡೋ ಅವಶ್ಯಕತ. ನಾವು ಮನೋಮಯ ಕೋಶನ್ನು ಖಾಲಿ ಮಾಡಿಕೊಂಡಕ್ಕೆ ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ. ಸ್ನೇಹಿತರೆ, ಶ್ವಾಸದ ಮೇಲೆ ಮಾತ್ರ ಗಮನ ಇಟ್ಟುಕೊಳ್ಳಿ. ಯಾವುದೇ ಯೋಚನೆಗಳು ಪ್ರವೇಶಿಸಬಾರದು, ಯಾವುದೇ ಯೋಚನೆಗಳು ಮಾಡಬಾರದು.
ಬರೀ ಒಂದು ನಿಮಿಷ ಕಾಲ, ಬರೀ ಲಾಸ್ಟ್ 1 ಮಿನಿಟ್ ನಿಮ್ಮ ಸ್ವಾಸ್ಥ್ಯಕ್ಕೆ ನೀವಿರಿ, ಯಾರೂ ಕಣ್ಣು ತೆರೆಯಬಾರದು. ಫೈನಲ್ 1 ಮಿನಿಟ್, ಬರೀ ಒಂದು ನಿಮಿಷ ಕಾಲ. ಲಾಸ್ಟ್ 30 ಸೆಕೆಂಡ್ಸ್, ಕೊನೆ 30 ಸೆಕೆಂಡ್ ಕಾಲ ನಿಮ್ಮ ಸ್ವಾಸ್ಥ್ಯತೆಗೆ ನೀವಿರಿ, ಯಾರೂ ಕಣ್ಣು ತೆರೆಯಬಾರದು. ನಾವು ಆಳವಾದ ಧ್ಯಾನ ಅಭ್ಯಸಿಸ್ತಾ ಇದ್ದೀವಿ. ಲಾಸ್ಟ್ 10 ಸೆಕೆಂಡ್ಸ್, ಕೊನೆ 10 ಸೆಕೆಂಡ್ ಕಾಲ. ಲಾಸ್ಟ್ 10 ಸೆಕೆಂಡ್ಸ್, 10, 9, 8, 7, 6, 5, 4, 3, 2, 1, 0. ನಿಮ್ಮ ಎರಡು ಕೈಗಳು ನಿಮ್ಮ ಎರಡು ಕಣ್ಣ ಮೇಲೆ ಒಂದು 5 ಸೆಕೆಂಡ್ ಕಾಲ ಇಟ್ಕೊಳ್ಳಿ. ಆರಾಮಾಗಿ, ಸರಳವಾಗಿ, ನೆಮ್ಮದಿಯಾಗಿ ನಿಮ್ಮ ಎರಡು ಕಣ್ಣ ಮೇಲೆ ಒಂದು 5 ಸೆಕೆಂಡ್ ಕಾಲ ಇಟ್ಕೊಳ್ಳಿ. ನಿಮ್ಗೆ ಏನೇನು ಶಕ್ತಿ ನಿಮ್ಮ ಬೆರಳು ಒಳಗಡೆ ಈಗಾಗಲೇ ಸೇರ್ಕೊಂಡಿದ್ದು ವಿಶ್ವಶಕ್ತಿ, ಅದು ನಿಮ್ಮ ದೇಹಕ್ಕೆ ಮತ್ತೆ ತಿರುಗ ಪ್ರಸಾರ ಆಗಬೇಕಾಗತ್ತೆ. 5, 4, 3, 2, 1, 0. ನಿಮ್ಮ ಎರಡು ಕೈಗಳು ತೆಗಿತ ನಿಮ್ಮ ಎರಡು ಕಣ್ಣುಗಳನ್ನು ನಿಧಾನವಾಗಿ ತೆರಿಬೋದು, ನಿಧಾನವಾಗಿ ತೆರೆಸ್ಬೇಕಾಗತ್ತೆ. ಪ್ರತಿಯೊಬ್ಬರು ನಿಮ್ಮ ದೇಹ ಎಚ್ಚರಿಕೆ ಬನ್ನಿ, ನಿಮ್ಮ ಪರಿಸರಕ್ಕೆ ಎಚ್ಚರಿಕೆ ಬನ್ನಿ. ಸೊ ಸ್ನೇಹಿತರೆ, ಮತ್ತೊಂದು ಸರಿ ತಮ್ಮ ಎಲ್ಲರಿಗೂ ಸೊ ಇಂದಿನ ಕಾರ್ಯಕ್ರಮದ ಪ್ರತಿಯೊಬ್ಬರು ಶುಭೋದಯ. ಈಗಾಗಲೇ ನಾವು ಒಳ್ಳೆಯ ಧ್ಯಾನ ಅಭ್ಯಾಸ ಮಾಡಿದ್ವಿ, ಆಳವಾದ ಈ ಧ್ಯಾನ ಅಭ್ಯಾಸ ಈ ಪ್ರಾತಃ ಕಾಲದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಧ್ಯಾನ ಅಭ್ಯಾಸ ಮುಗಿಸ್ಕೊಂಡಿದ್ವಿ. ಈಗ ಧ್ಯಾನ ಅಭ್ಯಾಸ ಆದಮೇಲೆ ಒಂದು ಒಳ್ಳೆಯ ಬುದ್ಧಿವಂತಿಕೆ ಅಂದರೆ ಆಧ್ಯಾತ್ಮಿಕ ಜ್ಞಾನ ಸೊ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇಂದಿನ ಈ ಆಧ್ಯಾತ್ಮಿಕ ಜ್ಞಾನ ತಿಳಿಸ್ಕೊಡೋಕ್ಕೆ ನಮ್ಮ ಗಿರಿಜಾ ಮೇಡಮ್ ಅವರು ಈಗಾಗಲೇ ಬಂದಿದ್ದಾರೆ. ಸೊ ಮೇಡಮ್, ವೆಲ್ಕಮ್ ಟು ಯು, ನಿಮಗೆ ಸ್ವಾಗತ ಗಿರಿಜಾ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಓವರ್ ಟು ಮೇಡಮ್, ಇಂದಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಏನಿದೆಯೋ ನಾವು ತಿಳ್ಕೊಂಡೋಕೆ ಪ್ರಯತ್ನ ಮಾಡೋದು. ಇವಾಗ ಆತ್ಮ ಸಿದ್ಧಾಂತ ಅನ್ನೋದು ಒಂದು ಒಳ್ಳೆ ಅಂದರೆ ನಮ್ಮ ಆಧ್ಯಾತ್ಮಿಕದಲ್ಲಿ ಹೇಳ್ಬೇಕಂದ್ರೆ ಅದು ಒಂಥರ ಫೌಂಡೇಶನ್ ಅಂದರೆ ಸೊ ಪ್ರಾಥಮಿಕವಾಗಿ ತಿಳ್ಕೊಳ್ಳೋಂಥ ಅಂಶ ಅದು. ಅಷ್ಟು ಒಳ್ಳೆಯ ಆಧ್ಯಾತ್ಮಿಕ ಜ್ಞಾನ ನೀವು ತಿಳ್ಸ್ಕೊಡೋಕ್ಕೆ ಮೇಡಮ್ ಈಗಾಗಲೇ ಬಂದಿದ್ದಾರೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೇಡಮ್, ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಅಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೂ, ಪಿರಮಿಡ್ ಮಾಸ್ಟರ್ಸ್ಗಳಿಗೂ, ಪ್ರಕೃತಿ ಮಾತೆಗೂ, ನನ್ನ ಹೆತ್ತ ತಂದೆ ತಾಯಿಗಳಿಗೂ, ಗುರು ಹಿರಿಯರಿಗೂ, ಸಪ್ತ ಋಷಿಗಳಿಗೂ, ಋಷಿ ಪತ್ನಿಯರಿಗೂ ನನ್ನ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್, ಅದೇ ರೀತಿ ಈ ವಿಶ್ವ ಮಾತೆಗೆ ಅಂದ್ರೆ ಈ ಯೂನಿವರ್ಸ್ಗೆ ಮತ್ತೆ ನನ್ನ ಧ್ಯಾನಕ್ಕೆ ಸಹಕರಿಸತಕ್ಕಂತಹ ನನ್ನ ದೇಹಕ್ಕೂ, ದೇಹದ ಎಲ್ಲಾ ಭಾಗಗಳಿಗೂ ಮತ್ತೆ ಪಂಚಭೂತಗಳಿಗೂ,
ಈ ವಿಶ್ವ ಪ್ರಾಣ ಶಕ್ತಿಗೂ ನನ್ನ ಅನಂತ ಅನಂತ ಗ್ರ್ಯಾಟಿಟ್ಯೂಡ್ಸ್ ಮತ್ತು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತ ಮಾಸ್ಟರ್ಸ್ ಇಂದು ನಮ್ಮೆಲ್ಲರಿಗೂ ಒಂದು ಸಂಭ್ರಮದ ದಿನ ಅಂತಲೇ ಹೇಳಬಹುದು. ಯಾಕೆಂದ್ರೆ ಮಾಸ್ಟರ್ಸ್ ಇಂದು ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಪತ್ರಿಜಿ ಅವರ ಹುಟ್ಟುಹಬ್ಬದ ದಿವಸ. ಹಾಗಾಗಿ ನಮ್ಗೆಲ್ರಿಗೂ ಈ ದಿವಸ ಸಂಭ್ರಮದ ದಿವಸ ಅಂತಲೇ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾಸ್ಟರ್ಸ್ ಈ ಒಂದು ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನಾನು ಪತ್ರಿಜಿ ಗುರುಗಳಿಗೆ, ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಮಾಸ್ಟರ್ಸ್ ಈ ದಿನದ ಮಹಾವತಾರ್ ಫೌಂಡೇಶನ್ ನ ಸಂಸ್ಥಾಪಕರಾದ ರಂಗನಾಥ್ ಸರ್ ಅವರಿಗೂ ನನ್ನ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ದಿವಸದ ಒಂದು ಟಾಪಿಕ್ ಏನು ಅಂದ್ರೆ ಮಾಸ್ಟರ್ಸ್, ಆತ್ಮ ಸಿದ್ಧಾಂತ. ನಾವೆಂದು ಈ ಒಂದು ಆತ್ಮ ಸಿದ್ಧಾಂತದ ಬಗ್ಗೆ ನಾವೆಲ್ಲರೂ ಜ್ಞಾನವನ್ನು ಪಡೆದುಕೊಳ್ಳೋರಂತರಾಗೋಣ ಮಾಸ್ಟರ್ಸ್. ನೋಡಿ, ಆತ್ಮ ಸಿದ್ಧಾಂತದಲ್ಲಿ ಏನು ಅಂದ್ರೆ, ಈ ಒಂದು ಆತ್ಮವು ಒಂದು ನಿರಾಕಾರ ಜೀವನದ ಒಂದು ನಿರಾಕಾರ ಚೈತನ್ಯವೆಂದೇ ನಾವು ಹೇಳ್ಬೋದು. ಹಾಗೆ ಸಾಮಾನ್ಯವಾಗಿ ನೋಡಿ, ಆತ್ಮವು ಈ ಒಂದು ಅಂದ್ರೆ ಆತ್ಮ ಅನ್ನೋದು ಚಿರಂತನ ಅಂತ ನಂಬಲಾಗಿದೆ. ಹಾಗೆ ನೋಡಿ, ಈ ಒಂದು ಆಧ್ಯಾತ್ಮ ಜ್ಞಾನವಿಲ್ಲದೇನೆ, ಆಧ್ಯಾತ್ಮ ಜ್ಞಾನ ಅಂದ್ರೆ ಮುಖ್ಯವಾಗಿ ನಾವಿಲ್ಲಿ ಆತ್ಮ ಜ್ಞಾನ ಪಡೆದುಕೊಳ್ತಕ್ಕಂಥದ್ದು, ಆಧ್ಯಾತ್ಮ ಜ್ಞಾನವಿಲ್ಲದೆ ಮನುಷ್ಯನ ಆ ಜೀವನ ಅನ್ನೋದು ಅಪೂರ್ಣವಾಗಿರ್ತಕ್ಕಂಥದ್ದು. ಹಾಗೆ ನೋಡಿ, ಈ ಒಂದು ಸಂದರ್ಭದಲ್ಲಿ ಹೇಳೋದಾದ್ರೆ ಯಾರ ಬಳಿಯಾದ್ರೂ ನೋಡಿ ಮಾಸ್ಟರ್ಸ್ ಕೋಟಿಗಟ್ಟಲೆ ಸಂಪತ್ತು ಇರಬಹುದು. ಹಾಗೆ ಎಷ್ಟೋ ಅವನಿಗೆ ತನ್ನ ಒಂದು ಜೀವನದಲ್ಲಿ ಏನೋ ಒಂದು ಕೊರತೆ ಇರುವಂತೆ ಅವನಿಗೆ ಭಾಸವಾಗ್ತಾ ಇರುತ್ತೆ. ಎಷ್ಟೇ ಇರ್ಬೋದು ಅವನಲ್ಲಿ, ಕೋಟಿಗಟ್ಟಲೆ ಇದ್ರೂ ಕೂಡ ಅವನಿಗೆ ನೆಮ್ಮದಿ ಅನ್ನೋದು ಇರ್ತಾ ಇರಲ್ಲ, ಏನೋ ಒಂದು ಕೊರತೆ ಅನ್ನೋದು ತನ್ನ ಜೀವನದಲ್ಲಿ ಕಾಡ್ತಾ ಇರುತ್ತೆ. ಹಾಗೆ ಅದನ್ನು ನೀಗಿಸ್ಲಿಕ್ಕೆ ಏನ್ ಮಾಡ್ತಾ ಇರ್ತಾನೆ ಮನುಷ್ಯ, ಕೆಲವೊಂದು ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇರ್ತಾನೆ. ಆ ಮೂಲಕ ಏನು ಅಂತಂದ್ರೆ, ಆ ಒಂದು ಸಮಯದಲ್ಲಿ ಅವನಿಗೆ ಒಂದು ಕೊಂಚ ಕಾಲ ಅವನಿಗೆ ಆರಾಮ ಅನಿಸ್ಬಹುದು, ಆದ್ರೆ ಇಡೀ ಜೀವನ ಅನ್ನೋದು ಸರಿ ಆಗೋದಿಲ್ಲ. ಹಾಗೆ ಈ ಒಂದು ಇದರಿಂದ ಆ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡುವುದರಿಂದ ಅವನಿಗೆ ಒಂದು ಸಂಪೂರ್ಣವಾದ ಆತ್ಮ ಕಲ್ಯಾಣ ಅನ್ನೋದು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ನೋಡಿ ಆ ಆ ಒಂದು ಕೊಂಚ ಆರಾಮ ಅನಿಸ್ತದಲ್ವ ಮಾಸ್ಟರ್ಸ್ ಮನುಷ್ಯನಿಗೆ, ಅದೇನು ಒಂದು 2-3 ದಿನಗಳವರೆಗೆ ಮಾತ್ರ ಇರ್ತಕ್ಕಂಥದ್ದು, ಪುನಃ ಮತ್ತೆ ಅದೇ ದಿನಚರಿ ಅನ್ನೋದು ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನೋಡಿ, ಅಲ್ಲಿ ಆಗ ಜೀವನ ಏನೋ ಒಂಥರ ಅಪೂರ್ಣ ಅಂತ ಅನ್ಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಕೊರತೆ ಏನಿದೆ ಅಲ್ವಾ, ಆ ಪರಮಾತ್ಮನ ಮೇಲಿಟ್ಟಿರ್ತಕ್ಕಂತಹ ಭಕ್ತಿಯದ್ದೇ ಆಗಿರುತ್ತೆ. ಹಾಗಾಗಿ ಅದನ್ನು ಪೂರ್ಣಗೊಳಿಸಲು ವಿಶ್ವದ ಈ ಧಾರ್ಮಿಕ ಮಾನವನು ತನ್ನ ಪರಂಪರಾಗತವಾದ ಒಂದು ಸಾಧನೆಗಳಲ್ಲಿ ತೊಡಗಿಕೊಳ್ತಾ ಹೋಗ್ತಿರ್ತಾನೆ. ಹಾಗೊಂದು ವೇಳೆ ಆ ಸಾಧಕನ ಒಂದು ಸಾಧನೆ ಅನ್ನೋದು ಶಾಸ್ತ್ರಗಳಿಗೆ ಅನುಸಾರ ಆಗಿರ್ಬೋದು, ಇದ್ದದ್ದೇ ಆಗಿದ್ರೆ ಅದರ ಒಂದು ಪ್ರಯೋಜನವನ್ನು ಅವನು ಪಡೆದುಕೊಳ್ತಾ ಹೋಗ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು ಆತ್ಮ ಸಿದ್ಧಾಂತದಲ್ಲಿ ನೋಡುವುದಾದ್ರೆ, ಮಾಸ್ಟರ್ಸ್ ಆತ್ಮ ಎಂಬ ಶಬ್ದ ನೋಡಿ ಅನ್ ಎಂಬ ಧಾತುವಿನಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಅನ್ ಅಂದ್ರೆ ಶ್ವಾಸಿಸು, ಅಂದ್ರೆ ಉಸಿರಾಡು. ನಾವು ಉಸಿರಾಡ್ತೀವಲ್ವ ಮಾಸ್ಟರ್ಸ್, ಆ ಉಸಿರಾಡತಕ್ಕಂಥದ್ದು ಇಲ್ಲಿ ಆತ್ಮ ಅಂತ ಹೇಳ್ಬೋದು. ಆದ್ರೆ ಜೀವನದ ನಮ್ಮ ಜೀವನದ ಮುಖ್ಯವಾದ ಉಸಿರೇ ಈ ಆತ್ಮ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ನೋಡಿ, ಕ್ರಮೇಣ ಅದಕ್ಕೆ ಜೀವನ ಮತ್ತೆ ವ್ಯಕ್ತಿಯ ಅಂತಃಸತ್ವ ಅನ್ನೋದು ಆ ಜೀವಾತ್ಮ ಎಂಬ ಪ್ರಯೋಗಗಳಿಂದ ಇದರ ಒಂದು ಅರ್ಥ ವೈಶಾಲ್ಯ, ಇದಕ್ಕೆ ಆ ಒಂದು ಅರ್ಥ ವೈಶಾಲ್ಯ ಅನ್ನೋದು ಬಂದಿರತಕ್ಕಂಥದ್ದು. ಹಾಗೆ ಈ ಜೀವನ ಮತ್ತು ಪ್ರಾಣಿ ಪ್ರಜ್ಞೆ ಒಳಗೊಂಡು ಆತ್ಮ ಅವನನ್ನು ಮೀರಿದ ಅಸ್ತಿತ್ವವನ್ನು ಹೊಂದಿರತಕ್ಕಂಥದ್ದಾಗಿದೆ. ಅಂದ್ರೆ ಇವ ನಾವು ದೇಹದಲ್ಲಿ ನಮಗೆ ಪ್ರಾಣ ಅನ್ನೋದು ಇರುತ್ತೆ, ಹಾಗೆ ಪ್ರಜ್ಞೆ ಅನ್ನೋದು ಕೂಡ ಇರುತ್ತೆ. ಆ
ಆ ಒಂದು ಪ್ರಾಣ ಪ್ರಜ್ಞೆಯನ್ನು ಒಳಗೊಂಡು ಆತ್ಮ ಅದಕ್ಕೂ ಮೀರಿದಂತಹ ಒಂದು ಅಸ್ತಿತ್ವವನ್ನು ಇಲ್ಲಿ ಹೊಂದಿರತಕ್ಕಂಥದ್ದಾಗಿರುತ್ತೆ. ಹಾಗೆ ಆದ್ದರಿಂದಲೇ ಈ ಆತ್ಮವನ್ನು ನಶಿಸುವ ದೇಹ, ಪ್ರಾಣ, ಮನಸ್ಸು ಮತ್ತೆ ಬುದ್ಧಿ ಇವುಗಳಿಂದ ಭಿನ್ನವಾದದ್ದು, ಜನನ ಮರಣ ರಹಿತವಾದದ್ದು ಎಂದು ನಾವಿಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ನಶಿಸ್ತಕ್ಕಂಥದ್ದು ದೇಹ ಮಾತ್ರ, ಈ ಶರೀರ ಮಾತ್ರ. ಆತ್ಮ ಅನ್ನೋದಕ್ಕೆ ಸಾವು ಅನ್ನೋದೇ ಇರೋದಿಲ್ಲ. ಆತ್ಮವು ನಶಿಸದೆ ಇರ್ತಕ್ಕಂಥದ್ದು, ಅವಿನಾಶಿ. ಆತ್ಮ ಅನ್ನೋದು ಅವಿನಾಶಿ, ಅದಕ್ಕೆ ನಾಶ ಅನ್ನೋದೇ ಇಲ್ಲ, ಚಿರಂತನವಾದದ್ದು. ಹಾಗಾಗಿ ಆ ನಿರಾಕಾರ ಚೈತನ್ಯವೊಂದು ನಾವು ಆತ್ಮಕ್ಕೆ ಹೇಳ್ತೀವಿ. ಅಂದ್ರೆ ಇಲ್ಲಿ ನಾವು ಸಾವು ಅನ್ನೋದು ನೋಡಿ, ಎಷ್ಟೋ ಜನ ಸಾವು ಅಂದ್ರೆ ಹೆದರ್ಕೊಳ್ತಾರೆ. ಇಲ್ಲಿ ಆ ಸಾವಿಗೆ ಹೆದರ್ಬೇಕಾಗಿಲ್ಲ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಸಾವು ಅನ್ನೋದು ದೇಹಕ್ಕೆ ಮಾತ್ರ. ನಾವು ಬೇರೆ 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 ಎಷ್ಟೋ ಜನ್ಮಗಳವರೆಗೆ ನಾವು ಬೇರೆ 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 ದೇಹಗಳನ್ನು ಶರೀರಗಳನ್ನು ತೆಗೆದುಕೊಂಡು ಬರ್ತಾ ಇರ್ತೀವಿ. ನಾವು ಮಾತ್ರ ಇಲ್ಲಿ ನಮಗೆ ಸಾವು ಅನ್ನೋದೇ ಇಲ್ಲ. ನಾವಂದ್ರೆ ಇಲ್ಲಿ ನಾನು ಮುಖ್ಯವಾಗಿ ಇಲ್ಲಿ ನಾನು ಹೇಳಿದ್ನಿ ಅಲ್ವಾ ನಿನ್ನೆ ಕ್ಲಾಸ್ ಅಲ್ಲಿ ಮೊನ್ನೆ, ಏನಂದ್ರೆ ನಾವು ಮುಖ್ಯವಾಗಿ ತಿಳಿದುಕೊಳ್ತಕ್ಕಂಥದ್ದು ನಾವು ಆತ್ಮ ಸ್ವರೂಪಿಗಳು. ಅದು ನಮ್ಮ ಗಮನದಲ್ಲಿದ್ರೆ ನಮಗೆ ಆ ಒಂದು ಸಾವಿನ ಭಯ ಅನ್ನೋದೇ ಇರೋದಿಲ್ಲ. ಅಂದ್ರೆ ಈಗಾಗ್ಲೇ ಹೇಳಿರುವಂತೆ ಆತ್ಮಕ್ಕೆ ಸಾವಿಲ್ಲ, ನಾವೇ ಆತ್ಮಗಳು. ನಾವು ಪ್ರತಿಯೊಬ್ಬರು ಆತ್ಮಗಳು. ಆ ಒಂದೊಂದು ಶರೀರವನ್ನು ಇಲ್ಲಿ ತೆಗೆದುಕೊಂಡು ಬಂದಿರ್ತೀವಿ. ಆ ಶರೀರಕ್ಕೆ ಕೆಲವೊಂದು ಇಂತಿಷ್ಟು ಸಮಯ ಅಂತ ಇರುತ್ತೆ. ಆ ಸಮಯದ ನಂತರ ಆ ಶರೀರವನ್ನು ನಾವು ಬಿಡ್ಲೇಬೇಕಾಗುತ್ತೆ. ಹಾಗಾಗಿ ಅದು ಶರೀರ ತ್ಯಾಗ ಮಾಡೋದು ಇಲ್ಲಿ ಸಾವು ಅಂತ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ಈ ನಮ್ಮ ಆತ್ಮ ನಾವೆಲ್ಲರೂ ಯಾವಾಗ್ಲೂ ಶಾಶ್ವತವಾಗಿ ಇರ್ತಕ್ಕಂಥವರು. ಹಾಗಾಗಿ ಸಾವಿಗೆ ನಾವು ಭಯಪಡ್ತಕ್ಕಂಥದ್ದಲ್ಲ. ಹಾಗೆ ಆ ಒಂದು ಆತ್ಮ ಜ್ಞಾನ ಅನ್ನೋದು, ಈ ರೀತಿಯ ಆತ್ಮ ಜ್ಞಾನ ಅನ್ನೋದು ಲಭಿಸಿದಾಗ ಆ ಮನುಷ್ಯನ ವಿಕಾರಗಳೆಲ್ಲವೂ ಕೂಡ ಅಳಿಸಿ ಹೋಗ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಈ ರೀತಿಯ ಜ್ಞಾನ, ಆ ಒಂದು ಆತ್ಮ ಜ್ಞಾನ ಲಭಿಸಿದಾಗ ಮನುಷ್ಯನಿಗೆ ಆ ಒಂದು ಜನನ ಮರಣ ಚಕ್ರದ ಬಗೆಗಿನ ಆ ಒಂದು ಭಯ ಕೂಡ ದೂರ ಆಗ್ತಾ ಹೋಗ್ತದೆ. ಅಲ್ಲಿ ಜ್ಞಾನ ಸಿಗುತ್ತೆ ಆತನಿಗೆ. ಈ ಒಂದು ಜ್ಞಾನ ಪಡಿಬೇಕಾದ್ರೆ ನಾವೇನ್ ಮಾಡ್ಬೇಕು, ಹೆಚ್ಚಾಗಿ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಮತ್ತೆ ಹೆಚ್ಚಾಗಿ ನಾವು ಧ್ಯಾನ ಮಾಡೋದೊಂದೇ ಅಲ್ಲ, ಸತ್ಸಂಗಗಳನ್ನು ನಾವು ಕೇಳ್ತಾ ಹೋಗ್ಬೇಕು. ಅದರಿಂದ ಒಂದು ಸಜ್ಜನ ಸಾಂಗತ್ಯದಿಂದ ಸತ್ಸಂಗ ಮಾಡುವುದರ ಮೂಲಕ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಜ್ಞಾನ ಅನ್ನೋದು ಲಭಿಸಿದಂತಾಗಿ ಮನುಷ್ಯನಿಗೆ ಈ ಒಂದು ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗ್ತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ನಮಗೆ ಆ ಒಂದು ಜ್ಞಾನ ಸಿಕ್ಕಂತಾಗಿ ನಮಗೆ ಭಯ ಅನ್ನೋದು ಕೂಡ ಇರೋದಿಲ್ಲ ಮಾಸ್ಟರ್ಸ್. ಹಾಗಾಗಿ ಆತ್ಮ ಜ್ಞಾನ ಅನ್ನೋದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ನೋಡಿ, ಜೀವನವನ್ನು ಚೇತನಗೊಳಿಸಿ ಆ ಒಂದು ಬುದ್ಧಿಗೆ ಆಧಾರವಾಗಿರುವ ಸತ್ಯವೇ ಇಲ್ಲಿ ಆತ್ಮ ವಸ್ತು ಅಂತ ಹೇಳ್ತೇವೆ. ಆತ್ಮ ಅಂದ್ರೆ ಏನು ಮಾಸ್ಟರ್ಸ್? ಆತ್ಮ ಅಂದ್ರೆ ಅದೊಂದು ಪದಾರ್ಥ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಆತ್ಮ ಅನ್ನೋದು ಒಂದು ಅದೊಂದು ಪದಾರ್ಥ. ಈಗ ನೋಡಿ, ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ. ಈಗ ಫ್ರಿಡ್ಜ್ ಅಲ್ಲಿ ಲೈಟ್ ಇದ್ರೇನೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಫ್ರೆಶ್ ಆಗಿರ್ತಾವಲ್ವಾ ಮಾಸ್ಟರ್ಸ್, ಪ್ರತಿಯೊಂದೂನು. ಹಾಗೆ ನಮ್ಮ ದೇಹವನ್ನು ನಾನಿಲ್ಲಿ ಫ್ರಿಡ್ಜ್ ಅಂತ ತಿಳ್ಕೊಳ್ಳಿ. ಆ ಆತ್ಮ ಅನ್ನೋದಲ್ಲಿ ಫ್ರಿಡ್ಜ್ ನಲ್ಲಿ ಬರ್ತಕ್ಕಂಥ ಲೈಟ್, ಹಾಗೆ ಆ ಆತ್ಮ ಅನ್ನೋದು ನಮ್ಮ ದೇಹದಲ್ಲಿ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ನಮ್ಮ ದೇಹವು ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲ ಏನ್ ಅಂಗಾಂಗಗಳಿದಾವಲ್ವ ಅವೆಲ್ಲ ಫ್ರೆಶ್ ಆಗಿರ್ತಕ್ಕಂಥದ್ದು, ಅವು ಜೀವಂತವಾಗಿರ್ತಕ್ಕಂಥದ್ದು. ಯಾವಾಗ ಈಗ ಲೈಟ್ ಹೋದಾಗ ನೋಡಿ, ಫ್ರಿಡ್ಜ್ ಬಂದ್ ಆಗುತ್ತಲ್ವಾ, ಒಳಗಿಂದೆಲ್ಲ ಫ್ರಿಡ್ಜ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ವಸ್ತುಗಳು, ಕಾಯಿಪಲ್ಯ ಆಗಿರ್ಬೋದು, ನಾವ್ ಏನೇನೆಲ್ಲ ಇಟ್ಟಿರ್ತೀವಲ್ವ ಅದೆಲ್ಲ ಕೆಟ್ಟ ಹೋಗ್ಬಿಡುತ್ತೆ. ಹಾಗೆ ಇಲ್ಲಿ ಕೂಡ ಆ ಆತ್ಮ ಅನ್ನೋದು ನಮ್ಮ ದೇಹದಲ್ಲಿ ಇರುವವರೆಗೂ
ನಮ್ಮ ಎಲ್ಲ ಅಂಗಾಂಗಗಳು ಜೀವಂತಿಕೆಯಿಂದ ಇರ್ತಕ್ಕಂಥದ್ದು. ಯಾವಾಗ ಲೈಟ್ ಫ್ರಿಡ್ಜ್ ಅಲ್ಲಿ ಲೈಟ್ ಆಫ್ ಆದಂತೆ ದೇಹದಲ್ಲಿರ್ತಕ್ಕಂತ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇರ್ತಕ್ಕಂತ ಎಲ್ಲ ವಸ್ತುಗಳು ಕೊಳೆತಂತೆ ನಮ್ಮ ದೇಹವು ಯಾವಾಗ ಈ ಆತ್ಮ ಅನ್ನೋದು ಆ ದೇಹವನ್ನು ಬಿಟ್ಟು ಹೋದ ನಂತರ ಆ ದೇಹ ಭೂಮಿಗೆ ಸೇರ್ತಕ್ಕಂಥದ್ದು, ದೇಹದ ಎಲ್ಲ ಭಾಗಗಳು ಕೊಳೆತು ಹೋಗ್ತಕ್ಕಂಥದ್ದು. ಹಾಗೆ ಆತ್ಮ ಅನ್ನೋದು ಆ ಫ್ರಿಡ್ಜ್ ಅಲ್ಲಿ ಇರ್ತಕ್ಕಂತಹ ಲೈಟ್ ತರಹ ಈ ನಮ್ಮ ದೇಹ ಒಂದು ಫ್ರಿಡ್ಜ್ ಅಂತೆ, ಆತ್ಮ ಅನ್ನೋದು ಲೈಟ್ ಇದ್ದಂತೆ. ಆತ್ಮ ಇರೋವರೆಗೂ ದೇಹಕ್ಕೆ ಒಂದು ಚೈತನ್ಯ ಅಂದ್ರೆ ಇಲ್ಲಿ ಇದು ದೇಹಕ್ಕೆ ಮಾತ್ರ ಸಾವು, ಆತ್ಮ ಅನ್ನೋದು ಚಿರಂತನವಾದದ್ದು ಅಂತ ಹೇಳ್ಬಹುದು. ಹಾಗೆ ಆತ್ಮ ಈ ಒಂದು ದೇಹದಿಂದ ಬೇರೆಯಾದದ್ದು ಎಂಬುದೇ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ನೋಡಿ ಮಾಸ್ಟರ್, ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ ಒಂದು ಉಪದೇಶವನ್ನು ನಾವು ನೋಡ್ತಾ ಹೋದ್ರೆ ನೋಡಿ ಅಲ್ಲಿ ಸಾವು ನೋವುಗಳೆಲ್ಲ ಈ ದೇಹಕ್ಕೆ ಮಾತ್ರ ಅಂತ ಹೇಳಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ. ಆ ಒಂದು ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು, ಆ ಮನುಷ್ಯ ಈ ಒಂದು ಜೀರ್ಣ ವಸ್ತುವನ್ನು ತ್ಯಜಿಸಿ ಹೊಸ ವಸ್ತ್ರವನ್ನು ಧರಿಸುವಂತೆ ಆತ್ಮ ದೇಹಾಂತರ ಪ್ರಾಪ್ತಿಯನ್ನು ಪಡೀತಾ ಇರುತ್ತೆ. ಅಂದ್ರೆ ಇಲ್ಲಿ ಹೊಸ ಹೊಸ ಈಗ ನಾವು ಒಂದು ಬಟ್ಟೆ ಬಿಟ್ಟು ಈಗ ಒಂದು ಹೊಸ ಬಟ್ಟೆಯನ್ನು ತೆಗೆದುಕೊಂಡಿರ್ತೀವಿ, ಆ ಬಟ್ಟೆ ಹಳೆಯದಾದ ತಕ್ಷಣ ಆ ಬಟ್ಟೆಯನ್ನು ನಾವು ಬಿಟ್ಬಿಡ್ತೀವಿ, ಆಮೇಲೆ ಮತ್ತೆ ಹೊಸ ಬಟ್ಟೆಯನ್ನು ನಾವು ತೆಗೆದುಕೊಂಡು ಹಾಕೋತೀವಿ. ಹಾಗೆ ಈ ಆತ್ಮವು ಕೂಡ ನಮ್ಮ ಆತ್ಮವು ಕೂಡ ಬೇರೆ ಬೇರೆ ಜನ್ಮಗಳಲ್ಲಿ ಬೇರೆ ಬೇರೆ ಒಂದು ಇಲ್ಲಿ ದೇಹವನ್ನು ಧರಿಸ್ತಾ ಇರುತ್ತೆ. ಹಾಗೆ ಈ ದೇಹಾಂತರವಾಗ್ತಾ ಆತ್ಮ ಅನ್ನೋದು ಇಲ್ಲಿ ದೇಹಾಂತರವಾಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಎಷ್ಟೋ ಜನ್ಮಗಳನ್ನು ಅದು ಪಡೆದುಕೊಳ್ತಾ ಅದರ ಒಂದು ಆತ್ಮ ಪ್ರಯಾಣ ಅನ್ನೋದಿಲ್ಲಿ ಸಾಗ್ತಾ ಇರುತ್ತೆ. ಆತ್ಮನ ಒಂದು ನಿತ್ಯತೆಯನ್ನು ಅರಿತು ಆ ದೇಹ ನಾಶಕ್ಕೆ ದುಃಖಿಸದಿರುವುದೇ ವಿವೇಕ ಮಾರ್ಗವೆಂದು ವಿಷಾದಕ್ಕೊಳಗಾಗದ ಅರ್ಜುನನಿಗೆ, ವಿಷಾದಕ್ಕೊಳಗಾಗಿರ್ತಾನೆ ಮಾಸ್ಟರ್ಸ್ ಆ ಸಂದರ್ಭದಲ್ಲಿ ಅರ್ಜುನ, ಆ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆತ್ಮನ ಆ ಒಂದು ನಿತ್ಯತೆಯನ್ನು ಅರಿತು ದೇಹ ನಾಶಕ್ಕೆ ದುಃಖಿಸದಿರುವುದೇ ವಿವೇಕ ಮಾರ್ಗ ಅಂತ ಉಪದೇಶ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗೆ ಈ ಒಂದು ಆತನ ಒಂದು ಬೋಧನೆ ಏನಿದೆ ಅಲ್ವಾ ಮಾಸ್ಟರ್ಸ್, ಅರ್ಜುನನಲ್ಲಿ ತುಂಬಾ ಬದಲಾವಣೆಯನ್ನು ತರ್ತಾ ಹೋಗ್ತದೆ. ಹಾಗಾಗಿ ಅರ್ಜುನ ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ, ಅಲ್ಲಿವರೆಗೂ ಅವನು ಹಿಂಜರಿತಾ ಇರ್ತಾನೆ ಯುದ್ಧ ಮಾಡ್ಲಿಕ್ಕೆ. ಎಲ್ಲ ನಮ್ಮವರೊಂದಿಗೆ ನಾನು ಹೇಗ್ ಯುದ್ಧ ಮಾಡೋದು, ಎಲ್ರೂ ನಮ್ಮವರಿಲ್ಲಿ ಅಂತ ಈ ರೀತಿ ಒಂದು ಹಿಂಜರಿಕೆಯಿಂದ ಅವನು ಇರಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ವಿಧ ವಿಧವಾಗಿ ಆತ್ಮದ ನಿತ್ಯತೆಯನ್ನು ಆ ಒಂದು ಆತ್ಮದ ಬಗೆಗಿನ ಬೋಧನೆಯನ್ನು ನೀಡ್ತಾ ಹೋಗ್ತಿರ್ತಾನೆ. ಆಗ ಅರ್ಜುನ ಆ ಒಂದು ಸತ್ಯವನ್ನು ಕಂಡುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ಹಾಗೆ ಆತ್ಮವು ಜೀವಿಗಳ ಒಂದು ಶರೀರವನ್ನು ಆವೃತವಾಗಿರ್ತಕ್ಕಂತಹ ಒಂದು ಅದೃಶ್ಯ ಶಕ್ತಿಯಾಗಿದೆ ನೋಡಿ ಮಾಸ್ತುಸಿಲಿ. ಅದೃಶ್ಯ ಶಕ್ತಿ ಅದು ನಮ್ಗೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಲ್ಲ ಆತ್ಮ ಅನ್ನೋದು. ಅಂದ್ರೆ ಆ ಜೀವಿಗಳ ಶರೀರಗಳ ಪ್ರತಿಯೊಂದು ಜೀವಿಗಳಲ್ಲಿ ಆತ್ಮ ಅನ್ನೋದು ಇರ್ತಕ್ಕಂಥದ್ದು. ಆ ಜೀವಿಗಳನ್ನು ಮಾತ್ರ ನಾವು ನೋಡ್ತೀವಿ, ಆದ್ರೆ ಅದರೊಳಗಿನ ಆತ್ಮವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅದೃಶ್ಯವಾಗಿರ್ತಕ್ಕಂಥದ್ದು. ಹಾಗೆ ಆತ್ಮವು ಒಂದು ಪ್ರಾಪಂಚಿಕ ತತ್ವ, ಅದು ಆತ್ಮ ಅಂತಕ್ಕಂಥದ್ದು ಒಂದು ಪ್ರಾಪಂಚಿಕ ತತ್ವವಾಗಿದ್ದು ಇದು ಪ್ರಪಂಚದ ಸಕಲ ಜೀವಿಗಳಲ್ಲೂ ವ್ಯಾಪಕವಾಗಿ ಇರ್ತಕ್ಕಂಥದ್ದು. ಇಲ್ಲಿ ಪತ್ರಿಜರು ಹೇಳ್ತಾರೆ ನೋಡಿ ಮಾಸ್ಟರ್ಸ್ ಏನು ಅಂತಂದ್ರೆ, ಎಲ್ಲಿ ನಾನ್ ಅಂದ್ರೆ ಇಲ್ಲಿ ನಾನೇ ಆತ್ಮ ಅನ್ನುವ ಭಾವನೆ ಇರ್ತದೋ, ಎಲ್ಲಿ ನೋಡಿ ಮಾಸ್ಟರ್ಸ್, ಎಲ್ಲಿ ನಾನೇ ಆತ್ಮ ಅನ್ನುವ ಒಂದು ಭಾವನೆ ಇದೆಯೋ ಅಲ್ಲಿ ಶ್ವಾಸದ ಜೊತೆ ಅನುಸಂಧಾನದ ಒಂದು ಅಗತ್ಯ ಅನ್ನೋದು ಇಲ್ಲ ಅಂತ ಇಲ್ಲಿ ಪತ್ರಿಜೆಯವರು ಹೇಳ್ತಾರೆ. ನೋಡಿ ಆ ಒಂದು 5 ವರ್ಷದ ಒಳಗಿನ ಮಕ್ಕಳಿಗೆ ನಾನು ನಿನ್ನೆ ಹೇಳಿದ್ದು, ಆ ಶ್ವಾಸಾನುಸಂಧಾನ ಅನ್ನೋದು
ಇಲ್ಲ, 5 ವರ್ಷದ ಒಳಗಿನ ಮಕ್ಕಳಿಗೆ ಅಲ್ಲಿ ಕೇವಲ ಕಣ್ಣು ಎರಡು ಮುಚ್ಚಿಕೊಂಡು ಅವರು 3-4 ನಿಮಿಷಗಳ ಕಾಲ ಕುಳಿತುಕೊಂಡ್ರೆ ಸಾಕು, ಅವರಿಗೆ ಥರ್ಡ್ ಐ ಅನ್ನೋದು ಪೂರ್ತಿಯಾಗಿ ಓಪನ್ ಆಗ್ತದೆ ಅಂತ ಪತ್ರಿಜಿಯವರು ಹೇಳಿರ್ತಕ್ಕಂಥದ್ದು ಆ ಚಿಕ್ಕ ಮಕ್ಕಳಲ್ಲಿ. ಹಾಗೆ ಆದ್ದರಿಂದ ಆ ಅನುಭವಗಳ ಕುರಿತು ಅವರನ್ನು ನಾವು ಕೇಳಿದಾಗ ಎಷ್ಟೊಂದು ಹೇಳ್ಕೊಳ್ತಿರ್ತಾರೆ, ಚೆನ್ನಾಗಿದೆ ಚೆನ್ನಾಗಿದೆ ಅನುಭವ. ಸ್ವಲ್ಪ ಅಭ್ಯಾಸ ಮಾಡ್ತಾ ಮಾಡ್ತಾ ವಿದ್ಯಾರ್ಥಿಗಳಿಗೆ ಆ ಶ್ವಾಸಾನುಸಂಧಾನದ ಮೂಲಕ ಆ ವಿಶ್ವ ಪ್ರಾಣಶಕ್ತಿ ಅನ್ನೋದು ಅಪಾರವಾಗಿ ಲಭಿಸಿದಾಗ ಅಲ್ಲಿ ಆ ಒಂದು 10 ನಿಮಿಷಗಳ 15 ನಿಮಿಷಗಳ ಆ ಒಂದು ಧ್ಯಾನ ಮುಗಿಸಿದಾಗ ಅವರು ಎಷ್ಟೇ ವಿವಿಧ ಆಟಗಳಲ್ಲಿ ತೊಡಗಿಕೊಂಡ್ರು, ವಿವಿಧ ಆಟಗಳನ್ನು ಅವರು ಆಡಿದ್ರು, ಅದ್ಭುತವಾಗಿ ಆಡ್ತಾರೆ. ಈ ಜೀವನವನ್ನು ಕೂಡ ಅದ್ಭುತವಾಗಿ ಯಶಸ್ವಿಯಾಗಿ ನಡೆಸ್ತಕ್ಕಂಥವರಾಗ್ತಾರೆ ಆ ವಿದ್ಯಾರ್ಥಿಗಳು. ಹಾಗಾಗಿಯೇ ನೋಡಿ ಮಾಸ್ಟರ್ಸ್, ನಾವು ಧ್ಯಾನ ಅನ್ನೋದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇನೆ ನಾವು ಅಭ್ಯಾಸ ಮಾಡಿಸ್ಬೇಕು. ನಾವು ತಂದೆ ತಾಯಿಯಾಗಿರ್ತಕ್ಕಂಥವ್ರು ನಾವು ಈಗಿಂದಲೇ ಮಕ್ಕಳಿಗೆ ಧ್ಯಾನಾಭ್ಯಾಸದಲ್ಲಿ ತೊಡಗಿಕೊಳ್ಳಿಕ್ಕೆ ನಾವು ಪ್ರೇರೇಪಣೆ ನೀಡ್ತಾ ಹೋಗ್ಬೇಕು ಮಾಸ್ಟರ್ಸ್. ಅವರಿಗೆ ಲೈಫ್ ಅನ್ನೋದು ತುಂಬಾ ಈಸಿ ಆಗ್ಬಿಡ್ತದೆ. ಅವರು ಯಾವ ಏನೇ ಮಾಡಿದ್ರು ಕೂಡ ಅವ್ರಿಗೆ ಅಲ್ಲಿ ಸಕ್ಸಸ್ ಅನ್ನು ಕಾಣ್ತಾ ಹೋಗ್ತಿರ್ತಾರೆ. ಹಾಗಾಗಿ ಆ ಮಕ್ಕಳಿಗೆ ನಾವು ಹೆಚ್ಚಾಗಿ ನಾವು ಧ್ಯಾನ ಸಾಧನೆಯಲ್ಲಿ ತೊಡಗಿಕೊಳ್ಳಿಕ್ಕೆ ನಾವು ಅವರಿಗೆ ಪ್ರೇರೇಪಣೆ ನೀಡ್ತಾ ನೀಡ್ತಾ ಹೋಗ್ತಿರ್ಬೇಕು. ದಿನನಿತ್ಯ ಅವರು ಧ್ಯಾನ ಸಾಧನೆಯಲ್ಲಿ ತೊಡಗಿಕೊಳ್ಳುವಂತೆ ನಾವು ಮಾಡ್ಬೇಕು ಮಾಸ್ಟರ್ಸ್, ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು. ಇಲ್ಲಿ ನಾನು ನೋಡಿ, ಇಲ್ಲಿ ನಾನು ಅಂದ್ರೆ ಶರೀರ ಅಲ್ಲ, ಬುದ್ಧಿ ಅಲ್ಲ, ಮತ್ತೆ ಮನಸ್ಸು ಕೂಡ ಅಲ್ಲ. ಇಲ್ಲಿ ನಾನು ಅಂತಂದ್ರೆ ಆತ್ಮ ಅಂತ ಮುಖ್ಯವಾಗಿ ತಿಳಿದುಕೊಳ್ತಕ್ಕಂಥದ್ದು. ಹಾಗೆ ನಾವೆಲ್ಲರೂ ಕೂಡ ಆ ಒಂದು ದೇಹ ಸ್ಥಿತಿಯಲ್ಲಿ ಇರದೆ, ದೇಹ ಸ್ಥಿತಿಯಲ್ಲಿ ನಾವು ಜೀವನ ಮಾಡದೆ ಆತ್ಮ ಸ್ಥಿತಿಯಲ್ಲಿ ನಾವು ಜೀವವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಆತ್ಮ ಸ್ಥಿತಿಯಲ್ಲಿ ಪ್ರತಿಯೊಂದು ನಮ್ಮ ವಿಚಾರ ದೃಷ್ಟಿ ಏನಿದೆ ಅಲ್ವಾ ಮಾಸ್ಟರ್ಸ್, ಇಲ್ಲಿ ಆತ್ಮ ದೃಷ್ಟಿಯಲ್ಲಿ ನಾವು ವಿಚಾರ ಮಾಡ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು, ತಿಳಿದುಕೊಳ್ತಕ್ಕಂಥದ್ದು. ಹಾಗೆ ಈ ಒಂದು ಇಲ್ಲಿ ಎಷ್ಟೋ ಸಾಮ್ರಾಜ್ಯಗಳನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ. ಹಾಗೆ ಒಂದು ಈ ನಾವೆಲ್ಲರೂ ದೈವಿಕ ಮೂಲದಿಂದ ಆವಿರ್ಭವಿಸಿರ್ತಕ್ಕಂಥವ್ರು. ಹಾಗೆ ಇಲ್ಲಿ ಒಂದು ಆತ್ಮಗಳ ಒಂದು ಗುಂಪೊಂದು ಇಲ್ಲಿ ಸೃಷ್ಟಿಯಾಗಿರ್ತದೆ ಮಾಸ್ಟರ್ಸ್. ಮುಖ್ಯವಾಗಿ ಈ ಸೃಷ್ಟಿಯ ಆರಂಭದಲ್ಲಿ ನಾವು ನೋಡ್ತೀವಿ ಪ್ರಕೃತಿ ಪುರುಷ ಅನ್ನುವ ಒಂದು ಆ ಒಂದು ಸ್ಥಿತಿಯನ್ನ ನೋಡ್ತಾ, ಅಂದ್ರೆ ಪ್ರಕೃತಿಯ ಈ ಒಂದು ಈ ಸೃಷ್ಟಿಯ ಆರಂಭದಲ್ಲಿ ಇಲ್ಲಿ ಪ್ರಕೃತಿ ಅಂತ ಅಂದ್ರೆ ಮಾಸ್ಟರ್ಸ್ ಇಲ್ಲಿ ಆ ಒಂದು ಈ ವೃಕ್ಷ ಸಾಮ್ರಾಜ್ಯ ಆಗಿರ್ಬಹುದು, ಮತ್ತೆ ಆ ಖನಿಜ ಸಾಮ್ರಾಜ್ಯ ಆಗಿರ್ಬಹುದು, ಮತ್ತೆ ಆ ಒಂದು ಪ್ರಾಣಿ ಸಾಮ್ರಾಜ್ಯ ಆಗಿರ್ಬಹುದು, ಈ ರೀತಿಯ ಒಂದು ಅಲ್ಲಿ ಆತ್ಮಗಳ ಒಂದು ಗುಂಪು ಗುಂಪು ಅನ್ನೋದು ಅಲ್ಲಿ ಸೃಷ್ಟಿಯಾಗ್ತಾ ಹೋಗ್ತಾ ಇರುತ್ತೆ. ಇವೆಲ್ಲ ಏನು ಅಂದ್ರೆ ಈ ಒಂದು ಪ್ರಕೃತಿಯಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಪುರುಷ ಅಂತಂದ್ರೆ ಇಲ್ಲಿ ನಾವೆಲ್ಲರೂ, ಪುರುಷ ಅಂದ್ರೆ ನಾವೆಲ್ಲರೂ ಬರ್ತಕ್ಕಂಥವ್ರು, ಅಂದ್ರೆ ಗಂಡು ಹೆಣ್ಣು ಇವೆಲ್ಲ ಮಾನವ ಸಾಮ್ರಾಜ್ಯ. ಇದು ಇಲ್ಲಿ ಈ ಒಂದು ಹೀಗೆ ಅಲ್ಲಲ್ಲಿ ಆತ್ಮಗಳ ಒಂದು ಗುಂಪು ಅನ್ನೋದು ಸೃಷ್ಟಿಯಾಗ್ತಾ ಹೋಗಿರುತ್ತೆ. ಹಾಗಾಗಿ ನಮ್ಮ ಒಂದು ಪೂರ್ಣಾತ್ಮನ ಪ್ರತಿಯೊಂದು ಒಬ್ಬ ಪೂರ್ಣಾತ್ಮನಿಂದ ಒಂದೊಂದು ಆತ್ಮಗಳ ಗುಂಪು ಅನ್ನೋದಲ್ಲಿ ಸೃಷ್ಟಿಯಾಗ್ತಾ ಹೋಗ್ತಾ ಇರುತ್ತೆ. ಆ ಪೂರ್ಣಾತ್ಮನಿಂದ ನಾವು ಏನ್ ಆವಿರ್ಭವಿಸಿರ್ತೀವಿ, ಮತ್ತೆ ಆ ಪೂರ್ಣಾತ್ಮನೆಡೆಗೆ ನಮ್ಮ ಸಾಗೋದೇ ನಮ್ಮ ಜೀವನದ ಮುಖ್ಯ ಧ್ಯೇಯ ಆಗಿರುತ್ತೆ, ಉದ್ದೇಶವಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಇಲ್ಲಿ ನೋಡಿ ಮಾಸ್ಟರ್ಸ್, ಹೀಗೆ ಆ ಒಂದು ಪ್ರತಿಯೊಂದು ಮಿನರಲ್ ಕಿಂಗ್ಡಮ್ ಆಗಿರ್ಬೋದು, ಈ ಪ್ಲಾಂಟ್ ಕಿಂಗ್ಡಮ್ ಆಗಿರ್ಬೋದು, ಪ್ರತಿ ಒಂದು ಸಾಮ್ರಾಜ್ಯಗಳಲ್ಲೂ ಆತ್ಮಗಳ ಒಂದು ಜೀವನ ಅನ್ನೋದು, ಆತ್ಮಗಳ ಒಂದು ಪ್ರಯಾಣ ಅನ್ನೋದು ಸಾಗ್ತಾ ಇರುತ್ತೆ. ಇಲ್ಲಿ ಮುಖ್ಯವಾಗಿ ನೋಡಿ ಪತ್ರಿಜಾರಿ ಹೇಳ್ತಾರೆ, ಇಲ್ಲಿ ಜೀವ ಅಂತಂದ್ರೆ ಶರೀರ ಪೂರ್ತಿ ಎಲ್ಲಾ ಕಡೆ ತುಂಬಿರುವ ಆ ನಾನು ಅಂದ್ರೆ ಆತ್ಮ. ನಾನು ಅಂದ್ರೆ ಇಲ್ಲಿ ಆತ್ಮ. ಆ ಒಂದು ಚಿಕ್ಕ ಶರೀರದಲ್ಲೂ ಕೂಡ ತನ್ನನ್ನು ತಾನು ತಿಳಿದುಕೊಳ್ಳುತ್ತದೆ
ತಿಳಿದುಕೊಳ್ಳುವುದು ಅಂತ ಇಲ್ಲಿ ಹೇಳ್ತಾರೆ. ಆತ್ಮ ಅನ್ನೋದು ಚಿಕ್ಕ ಚಿಕ್ಕ ಶರೀರಗಳಲ್ಲೂ ಕೂಡ ತಾನು ನಾನು ಆತ್ಮ ಅನ್ನೋದು ಇಲ್ಲಿ ತಿಳಿದುಕೊಳ್ತಕ್ಕಂಥದ್ದು. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಶರೀರಗಳು ಅಂದ್ರೆ ಏನೇ ಮಾಸ್ಟರ್ಸ್, ಈ ಪ್ರಾಣಿ ಸಮುದಾಯ ಆಗಿರಬಹುದು, ಪಕ್ಷಿಗಳ ಒಂದು ಸಮುದಾಯ ಆಗಿರಬಹುದು, ಆ ಒಂದು ಚಿಕ್ಕ ಚಿಕ್ಕ ಶರೀರಗಳಲ್ಲೂ ಕೂಡ ಇಲ್ಲಿ ನಾನು ಅಂತಕ್ಕಂಥದ್ದು ಏನಂದ್ರೆ ಆತ್ಮ ಅಂತಕ್ಕಂಥದ್ದು ತಿಳಿದುಕೊಳ್ತಕ್ಕಂಥದ್ದು. ಹಾಗೆ ಎಲ್ಲ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೇಲೆ ಇರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಗಳು ಕೂಡ ಈ ನಾನು ಅನ್ನೋದು ಎಲ್ರಿಗೂ ಗೊತ್ತು. ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ಈ ನಾನು ಅಂದ್ರೆ ಆತ್ಮ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಸಾಮಾನ್ಯ ಜನರಿಗೆ ಆ ಅರಿವು ಅನ್ನೋದು ಇರುವುದಿಲ್ಲ ಅವರಿಗೆ ಇದರ ಬಗ್ಗೆ. ನಾವು ಹಾಗಾಗಿ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಗಳು ಈ ಒಂದು ಆತ್ಮ ಜ್ಞಾನದ ಬಗ್ಗೆ ಇಡೀ ಜಗತ್ತಿಗೆ ಆ ಒಂದು ಆತ್ಮ ಜ್ಞಾನದ ಬೋಧನೆಯನ್ನು ಎಲ್ಲ ಕಡೆ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಗಳು ಇಡೀ ಒಂದು ಸಮಾಜದಲ್ಲಿ ಅದರ ಒಂದು ಜ್ಞಾನವನ್ನು ನೀಡಲಿಕ್ಕೆ ಅಪಾರವಾದ ಶ್ರಮವನ್ನು ಪಡ್ತಾ ಹೋಗ್ತಾ ಇದ್ದೀವಿ. ಎಲ್ಲ ಪಿರಮಿಡ್ ಮಾಸ್ಟರ್ಗಳು ತಮ್ಮ ತಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲ ರೀತಿಯಿಂದನೂ ಪ್ರಯತ್ನ ಮಾಡ್ತಾ ಬರ್ತಿದ್ದಾರೆ. ಹಾಗಾಗಿ ನೋಡಿ, ಒಬ್ಬನು ಇಲ್ಲಿ ಸಂಗೀತವನ್ನು ಹೆಚ್ಚಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆತ ಚೆನ್ನಾಗಿ ಹಾಡಬಲ್ಲ, ಆತ ತುಂಬಾ ಅದ್ಭುತವಾದ ಮನುಷ್ಯ ಅಂತ ಹೇಳ್ಬೋದು. ತನ್ನ ಜೀವತ್ವವನ್ನು ಕುರಿತು ಆತನಿಗೆ ಗೊತ್ತಿದೆ, ಆದ್ರೆ ತನ್ನ ದೈವತ್ವದ ಬಗ್ಗೆ ಆತನಿಗೆ ಅರಿವು ಅನ್ನೋದು ಇರೋದಿಲ್ಲ. ಹೀಗೆ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರೆಲ್ಲರೂ ಆ ಒಂದು ತಮ್ಮ ಜೀವತ್ವದ ಬಗ್ಗೆ ಅವರಿಗೆ ಅರಿವು ಅನ್ನೋದು ಇರುತ್ತೆ, ಆದ್ರೆ ದೈವತ್ವದ ಬಗ್ಗೆ ಅಷ್ಟಾಗಿ ಜ್ಞಾನ ಅನ್ನೋದು ಅವರಿಗೆ ಇರೋದಿಲ್ಲ. ಆ ದೈವತ್ವದ ಬಗ್ಗೆ ನಾವೆಲ್ಲರಿಗೂ ಆ ಜ್ಞಾನವನ್ನು ಹಂಚಲಿಕ್ಕೆ ಇನ್ನೂ ಇನ್ನೂ ಹೆಚ್ಚಾಗಿ ಶ್ರಮ ಪಡಬೇಕಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಗಳು ಆ ನಿಟ್ಟಿನಲ್ಲಿ ಹೆಚ್ಚಾಗಿ ಇನ್ನೂ ಪ್ರಯತ್ನ ಮಾಡ್ತಕ್ಕಂಥದ್ದು. ಹಾಗೆ ನಾನೇ ಎಲ್ಲ ಅನ್ನುವ ಸ್ಥಿತಿಗೆ ಅವನು ಬರಬೇಕಾಗಿದೆ. ಅಂದ್ರೆ ಈ ಬ್ರಹ್ಮಾಂಡನೇ ನಾನು ಅನ್ನೋ ಒಂದು ಆ ಒಂದು ಸ್ಥಿತಿಗೆ ಬರಬೇಕಾಗಿದೆ. ಆದರೆ ಇಲ್ಲಿ ವಾಸ್ತವ ಏನು ಅಂತಂದ್ರೆ ಆ ಜೀವನೇ ದೇವನು, ಆದರೆ ಎಲ್ಲಾ ಕಡೆ ತುಂಬಿರುವ ಈ ನಾನು ಈ ಆತ್ಮ ತನ್ನನ್ನು ತಾನು ಸೇರಿ ಕೂಡಿಕೊಂಡಾಗ ಆ ಚಿಕ್ಕ ನಾನು ಕೂಡ ಅಲ್ಲಿ ಅಂದ್ರೆ ಆ ಚಿಕ್ಕ ನಾನು ಅವನು ಜೀವನು ಅಂತ ನಾವು ಹೇಳ್ತೀವಿ. ಆದ್ದರಿಂದ ಎಲ್ಲರೂ ಕೂಡ ಇಲ್ಲಿ ಜೀವರೇ. ಈ ಜೀವನು ಕೇವಲ ಈ ಜೀವನ ಆಗುತ್ತೆ, ನಾನು ಕೇವಲ ಈ ಶರೀರವೇ ಅಂದುಕೊಳ್ತಾ ಇದ್ದಾರೆ. ನಾವು ಕೂಡ ಮೊದ್ಲೆಲ್ಲ ಈ ಧ್ಯಾನಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಶರೀರ ಅಂತಲೇ ತಿಳ್ಕೊಂಡಿದ್ವಿ. ಆದ್ರೆ ಧ್ಯಾನಕ್ಕೆ ಬಂದ ಮೇಲೆ ಆ ಒಂದು ಆತ್ಮ ಜ್ಞಾನ ಎಲ್ರಿಗೂ ತಿಳಿದ ತಕ್ಷಣ ನಾವೆಲ್ಲರೂ ಏನ್ ಅನ್ಕೋತಾ ಇದ್ದೀವಿ, ಈಗ ನಾವೆಲ್ಲರೂ ಆತ್ಮ ಸ್ವರೂಪಿಗಳು ಅಂತ ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಸಾಮಾನ್ಯ ಜನರಲ್ಲೂ ಕೂಡ ಆ ಜೀವನು ಅಂತಕ್ಕಂಥವನು ಇಲ್ಲಿ ನಾನು ಶರೀರ ಅಂತ ಅನ್ಕೊಳ್ತಿದ್ದಾನೆ, ಆದ್ರೆ ಅದು ಅವನ ಅಜ್ಞಾನ ಅಂತ ಹೇಳ್ಬೋದು. ಇಲ್ಲಿ ನಾನು ಆತ್ಮನು ಅಂತಕ್ಕಂಥದ್ದೇ ಇಲ್ಲಿ ಜ್ಞಾನ ಅನಿಸುತ್ತೆ. ನಾನು ಶರೀರ ಅಲ್ಲ, ನಾನು ಆತ್ಮ ಸ್ವರೂಪಿ ಅನ್ನೋದೇ ಇಲ್ಲಿ ಜ್ಞಾನ. ಹಾಗಾಗಿ ನನಗೆ ನೋಡಿ, ಈ ನನಗೆ ಎರಡು ಕಾಲುಗಳಿದ್ದಾವೆ, ಒಂದು ಮೂಗಿದೆ, ಎರಡು ಕಣ್ಣುಗಳಿವೆ, ಹಾಗೆ ಕೂದಲು ಇವೆ, ಇವೆಲ್ಲ ಹೋದ್ರೆ ನಾನು ಇರುವುದಿಲ್ಲ ಅಂದುಕೊಂಡ್ರೆ ಅದು ಅಜ್ಞಾನ ಆಗ್ತದೆ ಮಾಸ್ಟರ್ಸ್. ಅಂದ್ರೆ ನಾನು ಶಾಶ್ವತವಾಗಿರ್ತಕ್ಕಂಥ ನಾನು ಆತ್ಮ, ನಾನು ಶಾಶ್ವತವಾಗಿರ್ತಕ್ಕಂಥವನು, ನನಗೆ ಸಾವು ಅನ್ನೋದೇ ಇಲ್ಲ ಅಂತ ಸಂಪೂರ್ಣವಾಗಿ ಇಲ್ಲಿ ತಿಳಿದುಕೊಳ್ತಕ್ಕಂಥದ್ದು. ನೋಡಿ, ಈಗ ಈ ಒಂದು ಮಾನವ ಸಾಮ್ರಾಜ್ಯದಲ್ಲಿ ನಾವು ಆತ್ಮಗಳ ಒಂದು ಪರಿಣತಿ ಕ್ರಮವನ್ನು ನಾವು ನೋಡ್ತಾ ಹೋದಾಗ ಮೂರು ಹಂತಗಳಲ್ಲಿ ಅವುಗಳನ್ನು ನಾವು ವಿಂಗಡಿಸ್ತಾ ಹೋಗ್ತೀವಿ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಏನು ಅಂದ್ರೆ ಪರಿಣಿತಿ ಹೊಂದದ ಆತ್ಮಗಳು ಅಂತ ನಾವು ನೋಡೋದಂದ್ರೆ, ನೋಡಿ ಈ ಒಂದು ದೈವಿಕ ಮೂಲದಿಂದ ಬಿಡುಗಡೆಯಾಗಿ ಒಂದು ಮನುಷ್ಯನಾಗಿ ಆ ಒಂದು ಭೌತಿಕ ಜೀವನದ ಅಧ್ಯಾಯವನ್ನು ಈ ಭೂಮಿ ಮೇಲೆ ಪ್ರಾರಂಭಿಸುತ್ತಿರುವ ಆತ್ಮಕ್ಕೆ ಯಾವ ಅನುಭವದ ಒಂದು ಜ್ಞಾನವೂ ಇರೋದಿಲ್ಲ ಮಾಸ್ಟರ್ಸ್. ಅದು ಅನುಭವ ರಹಿತವಾಗಿರ್ತಕ್ಕಂಥದ್ದು ಆ ಆತ್ಮನ.
ಆ ಅನುಭವ ರಹಿತವಾಗಿರುವ ಅಂತ ಆತ್ಮಗಳಿಗೆ ಈ ಭೂಗ್ರಹದ ಮೇಲೆ ಜೀವನ ನಿರಂತರ ಸಂಘರ್ಷವಾಗಿ ಇರ್ತದೆ. ಯಾಕಂದ್ರೆ ನೋಡಿ, ಆ ಆತ್ಮದ ಅರಿವು ಅನ್ನೋದೇ, ಆತ್ಮ ಜ್ಞಾನ ಅನ್ನೋದೇ ಅವರಿಗೆ ಇರೋದಿಲ್ಲ, ಆತ್ಮಗಳಿಗೆ. ಹಾಗಾಗಿ ಈ ಭೂಮಿಯ ಮೇಲೆ ಬಂದಿರ್ತವೆ, ಒಂದು ಅನುಭವವನ್ನು, ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕೆ, ಪಾಠವನ್ನು ಕಲಿಕ್ಕೆ ಬಂದಿರ್ತಾರೆ. ಆದ್ರೆ ಈ ಆತ್ಮಗಳಿಗೆ ಜೀವನ ಅನ್ನೋದು ಅಲ್ಲಿ ಸಂಪೂರ್ಣವಾಗಿ ಸಂಘರ್ಷಾತ್ಮಕವಾಗಿರುತ್ತೆ. ಹಾಗೆ ಅಲ್ಲಿ ಭಯ ಅಂದ್ರೆ ಭಯ ಅನ್ನೋದು ಆ ಆತ್ಮಗಳಿಗೆ ಇರುತ್ತೆ. ಆ ಒಂದು ಭಯ ಆಂದೋಲನಗಳಿಂದ ಅವು ತುಂಬಿಕೊಂಡಿರ್ತವೆ. ಈ ಪರಿಣಿತಿ ಹೊಂದದೆ ಇರ್ತಕ್ಕಂತಹ ಆತ್ಮಗಳು, ಹಾಗೆ ಅವರ ಒಂದು ಧ್ಯೇಯ ಕೇವಲ ಆಹಾರ ಸೇವನೆ, ಆಹಾರವನ್ನು ಸಂಪಾದನೆ ಮಾಡೋದು, ಒಂದು ಮನೆ ಕಟ್ಕೊಳ್ಳೋದಾಗಿರ್ಬೋದು, ಆಹಾರ ಸಂಪಾದನೆ ಮಾಡೋದಾಗಿರ್ಬೋದು, ಒಂದು ಭೌತಿಕ ವಿಷಯಗಳಾಗಿ ಅವರು ಬೇರೆಯವರನ್ನು ಅಂದ್ರೆ ಭೌತಿಕ ವಿಷಯಗಳಾಗಿ ಮಾತ್ರ ಇಲ್ಲಿ ಜೀವನ ಮಾಡ್ತಕ್ಕಂಥದ್ದು ಆ ಆತ್ಮಗಳ ಕೆಲಸ ಆಗಿರುತ್ತೆ. ಹಾಗಾಗಿ ಈ ಒಂದು ಭೌತಿಕ ಅಂದ್ರೆ ಈ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಆ ಮನುಷ್ಯನು ಇನ್ನೊಬ್ಬರನ್ನು ಹಿಂಸಿಸ್ಲಿಕ್ಕೂ ಕೂಡ ಹಿಂಜರಿಯೋದಿಲ್ಲ. ಹಾಗಾಗಿ ಕೇವಲ ಈ ಪ್ರಾಪಂಚಿಕ ವಿಷಯಗಳ ಮೇಲೆ ಮಾತ್ರ ಅವನ ಒಂದು ದೃಷ್ಟಿ ಅನ್ನೋದು ಇರುತ್ತೆ. ಅನೇಕ ಹೀಗೆ ಅನೇಕ ಜನ್ಮಗಳನ್ನು ತೆಗೆದುಕೊಂಡು ವಿವಿಧ ಅನುಭವಗಳ ಮೂಲಕ ಈ ಪರಿಣಿತಿ ಹೊಂದದೆ ಇರ್ತಕ್ಕಂಥ ಆತ್ಮಗಳು ಮುಂದಿನ ಹಂತಕ್ಕೆ ಹೋಗ್ತಾ ಇರ್ತವೆ. ಹಾಗೆ ಮುಂದೆ ನೋಡಿ, ಈ ನೆಕ್ಸ್ಟ್ ಎರಡನೇದ್ದು ಅಂತಂದ್ರೆ ಪರಿಣಿತಿ ಹೊಂದುತ್ತಿರುವ ಆತ್ಮಗಳು. ಅಂದ್ರೆ ಪ್ರಾಪಂಚಿಕ ವಿಷಯಗಳನ್ನು ಅನುಭವಿಸಿದ ನಂತರ ಈ ಪರಿಣಿತಿ ಹೊಂದುತ್ತಿರುವ ಆತ್ಮಗಳು ಒಂದು ರೀತಿಯ ಅಸೌಖ್ಯವನ್ನು ಆ ಸ್ಥಿತಿಯಲ್ಲಿ ಅನುಭವಿಸ್ತಾ ಇರುತ್ತವೆ. ಕೀರ್ತಿ, ಅದೃಷ್ಟ, ಆ ಸ್ಥಾನಮಾನಗಳು ಅವರ ಒಂದು ಅಭಿರುಚಿಗೆ ಆಗುವುದಿಲ್ಲ. ಈ ಸ್ಥಿತಿಗೆ ಅಥವಾ ಈ ಒಂದು ಸ್ಥಾಯಿಗೆ ಸೇರಿದ ಈ ಆತ್ಮಗಳು ಅಂತಂದ್ರೆ ಆ ಬ್ರಹ್ಮಾಂಡದೊಂದಿಗೆ ತಮ್ಮ ನಿಜವಾದ ಅಸ್ತಿತ್ವ ಯಾವ ಸ್ಥಿತಿ, ಯಾವ ಸ್ಥಾಯಿಯಲ್ಲಿದೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ, ಆ ಒಂದು ಅಸ್ತಿತ್ವಕ್ಕಾಗಿ, ತಮ್ಮ ಒಂದು ಅಸ್ತಿತ್ವದ ಒಂದು ತಿಳುವಳಿಕೆಗಾಗಿ, ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ಇಲ್ಲಿ ಪ್ರಾರಂಭ ಮಾಡ್ತವೆ, ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತವೆ. ಯಾವು? ಈ ಪರಿಣಿತಿ ಹೊಂದುತ್ತಿರತಕ್ಕಂತಹ ಆತ್ಮಗಳು. ಹಾಗೆ ಇಲ್ಲಿ ನಾನು ಯಾರು, ನಾನಿಲ್ಲಿ ಯಾಕೆ ಬಂದಿದ್ದೀನಿ, ಈ ಭೂಮಂಡಲಕ್ಕೆ ಯಾಕೆ ಬಂದಿದ್ದೀನಿ ನಾನು, ಮತ್ತೆ ಇಂತಹ ಒಂದು ಪ್ರಶ್ನೆಗಳು ನಿರಂತರವಾಗಿ ಅವರನ್ನು ಆ ಒಂದು ಉತ್ತರಗಳ ಕಡೆಗೆ ತಿರುಗಿಸ್ತಾ ಹೋಗ್ತಾ ಇರ್ತವೆ. ಅಂದ್ರೆ ಇಲ್ಲಿ ನಾ ಮುಖ್ಯವಾಗಿ ಎಲ್ಲರೂ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು, ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ ಇಲ್ಲಿಗೆ. ಯಾರು ಸುಮ್ಮನೆ ಬರೋದಿಲ್ಲ ಮಾಸ್ಟರ್ಸ್, ಪ್ರತಿಯೊಬ್ಬರಿಗೂ ಆ ಕಾರ್ಯ ಕಾರಣ ಸಂಬಂಧ ಅನ್ನೋದು ಇರುತ್ತೆ. ಅದೆಲ್ಲವೂ ನಾ ಹೇಗ್ ಗೊತ್ತಾಗುತ್ತೆ, ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ ಇಲ್ಲಿಗೆ, ನಾವು ಹೇಗ್ ಕಂಡ್ಕೊಳ್ಬೇಕದು, ನಾನು ಯಾಕೆ ಬಂದಿದ್ದೀನಿ, ನನ್ನ ಉದ್ದೇಶ ಏನು, ನಾನು ಈ ಭೂಮಿ ಮೇಲೆ ಹುಟ್ಟಲಿಕ್ಕೆ ಏನ್ ಕಾರಣ, ಯಾವ ಉದ್ದೇಶಕ್ಕಾಗಿ ನಾನು ಇಲ್ಲಿ ಜನ್ಮ ತಗೊಂಡಿದ್ದೀನಿ, ಇಂತಹ ಎಲ್ಲ ಪ್ರಶ್ನೆಗಳು ನಮ್ಗೆ ಆವಿರ್ಭವಿಸ್ತಾ ಹೋಗ್ತಾ ಇರುತ್ತವೆ. ಅಂದ್ರೆ ಹುಟ್ಟುತ್ತಾ ಹೋಗ್ತಿರ್ತವೆ ನಮ್ಮ ಮನಸ್ಸಿನಲ್ಲಿ. ಅವನ್ನೆಲ್ಲ ನಾವು ತಿಳಿದುಕೊಳ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಮಾಸ್ಟರ್ಸ್? ಧ್ಯಾನ, ಮುಖ್ಯವಾಗಿ ನಾವು ಧ್ಯಾನ ಮಾಡ್ಬೇಕು. ಆ ಧ್ಯಾನ ಅಂದ್ರೆ ಕೇವಲ ಸುಮ್ನೆ ಒಂದ್ 5 ಮಿನಿಟ್ಸ್ ಆಗಿರ್ಬೋದು, 10 ಮಿನಿಟ್ಸ್ ಆಗಿರ್ಬೋದು, ಅರ್ಧ ಗಂಟೆ ಆಗಿರ್ಬೋದು, ಒಂದು ಹೇಗೆ ಅಂದ್ರೆ 1 ಗಂಟೆ ಆಗಿರ್ಬೋದು, ಈ ರೀತಿಯ ಒಂದೊಂದು ಧ್ಯಾನ ಸಾಧನೆ ಮಾಡಿದ್ರೆ ಸರಿ ಹೋಗೋದಿಲ್ಲ ಮಾಸ್ಟರ್ಸ್. ನಾವು ಹೆಚ್ಚು ಹೆಚ್ಚಾಗಿ ಪ್ರತಿ ದಿವಸನು ನಾವು ಕೇವಲ 1-2 ತಾಸು, ಅಂದ್ರೆ ಇನ್ನೂ ಹೆಚ್ಚು ಹೆಚ್ಚಾಗಿ ನಾವು ಧ್ಯಾನ ಸಾಧನೆಯಲ್ಲಿ ತೊಡಗಿಕೊಂಡಿದ್ದೆ ಆದ್ರೆ ನಮ್ಮ ಎಲ್ಲ ಜನ್ಮಗಳನ್ನು, ನಾವು ಗತ ಜನ್ಮಗಳನ್ನು ತಿಳಿದುಕೊಳ್ಳಬಹುದು. ಹಾಗೆ ಇಲ್ಲಿ ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ ಇಲ್ಲಿಗೆ, ನನ್ನ ಉದ್ದೇಶ ಏನು, ಈ ಭೂಮಿಯ ಮೇಲೆ ನನ್ನ ಕೆಲಸ ಅನ್ನೋದು ಏನು ಅನ್ನೋದು ಕೂಡ ನಮಗೆ ಹೆಚ್ಚು ಹೆಚ್ಚಿನ ಒಂದು ಧ್ಯಾನ ಸಾಧನೆ ಮಾಡ್ತಾ ಹೋದಾಗ ಅಲ್ಲಿ ಉತ್ತರ ಅನ್ನೋದು ಸಿಗುತ್ತೆ. ಕೂಡ್ಬೇಕು ಮಾಸ್ಟರ್ಸ್, ಫಸ್ಟ್ಗೆ ನಾವು
ಕೂತ್ಕೊಳ್ಳೋದನ್ನ ಕಲಿಬೇಕು. ಸುಮ್ನೆ ನಾವು ಕೂತ್ಕೊಂಡು ಏನಾದ್ರೂ ಆಲೋಚನೆ ಮಾಡ್ತೀನಿ ಅಂದ್ರೆ ಅಲ್ಲ, ಕೂತ್ಕೊಂಡು ಅಲ್ಲಿ ಸರಿಯಾದ ಒಂದು ಧ್ಯಾನವನ್ನು ಮಾಡಿ ಆ ಧ್ಯಾನಕ್ಕೆ ಕೂತ್ಕೊಳ್ಬೇಕಾದ್ರೆ ಕೇಳ್ಬೇಕು. ನಾವು ಕೇಳಿದಾಗ ಆ ಧ್ಯಾನದಲ್ಲಿ ತಾನಾಗೆ ಉತ್ತರಗಳು ಬರ್ತಾ ಹೋಗ್ತವೆ. ನಮ್ಮ ಪ್ರತಿಯೊಂದು ಪ್ರಶ್ನೆಗೂ ಅಲ್ಲಿ ಉತ್ತರ ಅನ್ನೋದು ಸಿಗ್ತಾ ಹೋಗ್ತದೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚಾಗಿ ನಾವು ಧ್ಯಾನ ಮಾಡ್ತಾ ಧ್ಯಾನ ಸಾಧನೆಯಲ್ಲಿ ತೊಡಗಿಕೊಳ್ಬೇಕು. ಹಾಗೆ ನೋಡಿ, ಈ ಒಂದು ಕಾರಣದಿಂದ ಇಲ್ಲಿ ಈ ಪರಿಣಿತಿ ಹೊಂದುತ್ತಿರುವ ಆತ್ಮಗಳು ಆತ್ಮದ ಒಂದು ಮಟ್ಟ, ಆ ಒಂದು ಅತ್ಯಂತ ಭಾವನಾತ್ಮಕವಾಗಿ ಮತ್ತು ಅಸಹನೀಯವಾಗಿ ಅದು ನೋವಿನಿಂದ ಕೂಡಿರುತ್ತದೆ. ಯಾವಾಗ ಆತ್ಮಜ್ಞಾನ ಅನ್ನೋದು ಲಭಿಸ್ತಾ ಹೋಗುತ್ತೆ ನಮಗೆ, ಆಗ ನಾವು ಆನಂದವಾದ ಜೀವನವನ್ನು ನಡೆಸ್ತಾ ಹೋಗ್ತೀವಿ. ಆಗ ಯಾರು ಎಂತಹ ಕೆಲಸ ಮಾಡ್ತಿದ್ರು ಕೂಡ ಆ ಕೆಲಸಗಳಿಂದ ಅವಮಾನ ಅನುಭವಿಸುವ ಮನುಷ್ಯರು, ಈ ಒಂದು ಸಂಕೀರ್ಣ ಮಾನವ ಸಂಬಂಧಗಳಿಂದ ಮನುಷ್ಯರೇ ಈ ಪರಿಣಿತಿ ಹೊಂದುತ್ತಿರುವ ಆತ್ಮಸ್ಥಾಯಿಗೆ ಎಕ್ಸಾಂಪಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಮನುಷ್ಯರೇ ಇದಕ್ಕೆ ಎಕ್ಸಾಂಪಲ್ಸ್. ನೆಕ್ಸ್ಟ್, ಪರಿಣಿತಿ ಹೊಂದಿದ ಆತ್ಮಗಳು ಅಂತ ನೋಡೋಣ ಮಾಸ್ಟರ್ಸ್. ಈ ಸ್ಥಾಯಿಗೆ ಸೇರಿರ್ತಕ್ಕಂತ ಆತ್ಮಗಳು ನಾವೆಲ್ಲರೂ ಸರ್ವಸ್ವದಲ್ಲಿಯೂ ಈ ಒಂದು ಸರ್ವಸ್ವದ ಈ ಒಂದು ಅಸ್ತಿತ್ವದ ಒಂದು ಭಾಗವೇ ನಾವಾಗಿರ್ತೀವಿ. ಎಲ್ರೂ ಕೂಡ ಪ್ರತಿಯೊಬ್ಬರಲ್ಲೂ ನಾವಿದ್ದೇವೆ ಅನ್ನೋ ಒಂದು ಆ ಜ್ಞಾನ ಅನ್ನೋದು ಬರ್ತಾ ಹೋಗ್ತದೆ. ನಾವು ಹಾಗೆ ತಿಳಿದುಕೊಳ್ಳಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ, ನಾನು ಎಲ್ಲರಲ್ಲಿಯೂ ಇದ್ದೇನೆ, ಅವರು ನನ್ನಲ್ಲಿಯೂ, ಎಲ್ರೂ ಕೂಡ ನನ್ನಲ್ಲಿದ್ದಾರೆ, ನಾನು ಎಲ್ರಲ್ಲೂ ಇದ್ದೇನೆ ಅನ್ನೋ ಆ ಒಂದು ತಿಳುವಳಿಕೆ ಅನ್ನೋದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜೀವನಕ್ಕೆ ಇರುವ ಏರಿಳಿತಗಳ ಕುರಿತು ಮತ್ತಷ್ಟು ಆ ಒಂದು ಸಮದರ್ಶತ್ವ ಮಟ್ಟದಲ್ಲಿ ಈ ಒಂದು ಪರಿಣಿತಿ ಹೊಂದಿರತಕ್ಕಂತಹ ಆತ್ಮಗಳು ಇವಾಗಿವೆ. ಹಾಗೆ ಈ ಸ್ಥಿತಿಯನ್ನು ಹೊಂದಿರತಕ್ಕಂತ ಆತ್ಮ ಅಂದ್ರೆ ಆ ಒಂದು ಪೂರ್ಣಾತ್ಮ ಗುಂಪಿನೊಂದಿಗೆ ಆ ಒಂದು ಸಮೂಹದೊಂದಿಗೆ ಅಥವಾ ಆ ಪೂರ್ಣ ವ್ಯಕ್ತಿತ್ವದೊಂದಿಗೆ ವಿಲೀನ ಆಗ್ತಕ್ಕಂಥದ್ದು. ಹಾಗೆ ಆ ಪೂರ್ಣಾತ್ಮ ಗುಂಪಿನಲ್ಲಿ ಇರ್ತಕ್ಕಂತಹ ಆ ಪೂರ್ಣಾತ್ಮ ಸಮೂಹದಲ್ಲಿ ಎಲ್ಲ ಅಂಶಾತ್ಮಗಳು ತಮ್ಮ ತಮ್ಮ ಎಲ್ಲ ಅನುಭವಗಳನ್ನು ಪೂರ್ಣಗೊಳಿಸಿಕೊಂಡ ನಂತರ ಮತ್ತೆ ಅವೆಲ್ಲ ಪೂರ್ಣಾತ್ಮ ಸಂಯೋಜನೆಯಲ್ಲಿ ಸೇರಿ ಹೋಗ್ತಕ್ಕಂಥದ್ದಿದೆ. ಹಾಗೆ ಆ ಪೂರ್ಣಾತ್ಮ ಸಂಯೋಜನೆಯ ಯಾವುದೇ ಅಂಶಾತ್ಮವಾದರೂ ಮತ್ತೆ ಭೂಮಿಯ ಮೇಲೆ ಜನಿಸಿ ಉಳಿದ ಆತ್ಮಗಳ ಆ ಒಂದು ಪುರೋಗಮನಕ್ಕಾಗಿ ಕೊಡುಗೆ ನೀಡ್ತಕ್ಕಂಥದ್ದು. ನಮ್ಮ ಪತ್ರಿಜಿ ಸರ್ ಹಾಗೆ ನೋಡಿ, ನಮಗೆ ಎಷ್ಟೊಂದು ಇಂದು ಅವರ ಹುಟ್ಟುಹಬ್ಬದ ದಿವಸ ನೋಡಿ ಮಾಸ್ಟರ್ಸ್, ಅವರಿಗೆ ನನ್ನ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ, ಎಷ್ಟೊಂದು ಅದ್ಭುತವಾದ ಜ್ಞಾನವನ್ನು ನಮ್ ಈ ಒಂದು ಆಧ್ಯಾತ್ಮ ಗುರುಗಳಾಗಿ ಆಧ್ಯಾತ್ಮ ಜಗತ್ತಿಗೆ ಅದ್ಭುತವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಪತ್ರಿಜಿ ಸರ್. ಅವರಿಂದ ಸಾಕಷ್ಟು ಜನರ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳನ್ನು ಕಂಡುಕೊಂಡಿದ್ದಾರೆ. ಅವರು ಸಾಮಾಜಿಕವಾಗಿರ್ಬೋದು, ಈ ಒಂದು ಆರೋಗ್ಯ ಪರವಾಗಿರ್ಬೋದು, ಮತ್ತೆ ಆರ್ಥಿಕವಾಗಿ ಆಗಿರ್ಬೋದು, ಭೌತಿಕ ಪರವಾಗಿ ಆಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ಕಂಡುಕೊಳ್ತಾ ಹೋಗ್ತಿದ್ದಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟೊಂದು ಬದಲಾವಣೆಗಳು, ಎಷ್ಟೊಂದು ಆರೋಗ್ಯಯುತವಾದ ಜೀವನವನ್ನು ನಡೆಸ್ತಾ ಇದ್ದಾರೆ, ಒಂದು ಆನಂದಮಯವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದ ಕೊಡುಗೆಯನ್ನು ಪತ್ರಿಜಿಯವರು ಈ ಒಂದು ಆಧ್ಯಾತ್ಮ ಜಗತ್ತಿಗೆ ನೀಡಿರ್ತಕ್ಕಂಥದ್ದು. ಹಾಗೆ ಅಂತಹ ಜನ್ಮವನ್ನು ನೋಡಿ ಮತ್ತೆ ಸ್ವೀಕರಿಸುತ್ತಿರುವ ಆ ಅಂಶಾತ್ಮಗಳೇ ಅತೀತಾತ್ಮಗಳು ಅಂತ ಹೇಳ್ತೀವಿ. ಈ ಅತೀತಾತ್ಮಗಳು ಈ ಭೂಗ್ರಹದ ಮೇಲೆ ಅವತರಿಸಿದಾಗ ಉತ್ತಮ ಒಂದು ಸಾಮಾಜಿಕ ರೂಪಾಂತರವನ್ನೇ ಅವರು ಉಂಟು ಮಾಡ್ತಾರೆ. ಈ ಅತೀತಾತ್ಮಗಳು ಎಲ್ಲಾ ಆತ್ಮಗಳು ಈ ಬ್ರಹ್ಮಾಂಡದ ಭಾಗವೇ ಎಂಬ ಪ್ರಜ್ಞೆ ಮನುಷ್ಯರೆಲ್ಲರಲ್ಲೂ ಸೃಷ್ಟಿಸುತ್ತಾರೆ ಅವರು. ಆ ಅತೀತಾತ್ಮಗಳು ಈ ಎಲ್ಲಾ ಆತ್ಮಗಳು ಬ್ರಹ್ಮಾಂಡದ ಒಂದು ಭಾಗ ಅಂತೇನೆ ಆ ಒಂದು ಪ್ರಜ್ಞೆ ಮನುಷ್ಯರಲ್ಲಿ ಬರುವಂತೆ ಮಾಡ್ತಾರೆ. ಹಾಗೆ ಕೊನೆಗೆ ಆ ಅತೀತಾತ್ಮಗಳು ಅನಂತಾತ್ಮವಾಗಿ ಪರಿವರ್ತನೆ ಹೊಂದಿ
ವಿಶ್ವವೆಲ್ಲ ಚೈತನ್ಯ ಮಹಾಪ್ರಾಜ್ಞತೆ ಈ ಒಂದು ಬ್ರಹ್ಮಾಂಡದ ಭಾಗವಾಗಿರುವುದಕ್ಕೆ ಅವತರಿಸ್ತವೆ ಅತೀತಾತ್ಮಗಳು. ಅಂದ್ರೆ ಈ ಸ್ಥಿತಿಗೆ ಸೇರಿದ ಆ ಅನಂತಾತ್ಮಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಈ ಅನಂತಾತ್ಮಗಳು ಸೃಷ್ಟಿಯ ಆ ಒಂದು ಸೃಜನಾತ್ಮಕ ಪ್ರಕ್ರಿಯೆಯ ಭಾಗವಾಗಿ ಸೃಷ್ಟಿಯಲ್ಲಿ ಸಹ ಸೃಷ್ಟಿಕರ್ತರಾಗಿ ತಮ್ಮ ಅಸ್ತಿತ್ವವನ್ನು ಇಲ್ಲಿ ಸೃಷ್ಟಿಸಿಕೊಳ್ತಾ ಹೋಗ್ತಿರ್ತಾರೆ, ಸೃಷ್ಟಿಸಿಕೊಳ್ತವೆ ಕೂಡ. ಹಾಗೆ ಅಂತ ಆತ್ಮಗಳಲ್ಲಿ ನಾವು ಎಕ್ಸಾಂಪಲ್, ಆ ಅನಂತಾತ್ಮಗಳು ಯಾವುವು ಅಂತ ಕೆಲವೊಂದು ಎಕ್ಸಾಂಪಲ್ ನಾನು ಕೊಡೋದಾದ್ರೆ ಮಾಸ್ಟರ್ಸ್ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮ, ಬುದ್ಧ ಆಗಿರ್ಬೋದು, ಮತ್ತೆ ಜೀಸಸ್, ಲಾವೋಟ್ಸು ಇತ್ಯಾದಿ ಸಾಕಷ್ಟು ಈ ಒಂದು ಅನಂತಾತ್ಮಗಳ ಒಂದು ಉದಾಹರಣೆಯ ಒಂದು ಪಟ್ಟಿಯಲ್ಲಿ ಅವರನ್ನು ನಾವು ಸೇರಿಸಬಹುದಾಗಿದೆ. ಹೀಗೆ ಮಾಸ್ಟರ್ಸ್ ಈ ಒಂದು ಆತ್ಮ ಸಿದ್ಧಾಂತದಲ್ಲಿ ಇನ್ನೂ ಸಾಕಷ್ಟು ಇದೆ ಮಾಸ್ಟರ್ಸ್ ತಿಳಿದುಕೊಳ್ತಕ್ಕಂಥದ್ದು. ಮತ್ತೆ ನಾವು ನೋಡೋಣಂತೆ. ಈಗ ಇಲ್ಲಿ ಈಗ ಟೈಮ್ ಆಯ್ತು ಅನ್ಸುತ್ತೆ ಮಾಸ್ಟರ್ಸ್. ಇಲ್ಲಿವರೆಗೂ ನನಗೆ ಈ ಒಂದು ಆತ್ಮ ಸಿದ್ಧಾಂತದ ಬಗ್ಗೆ ಆ ಜ್ಞಾನವನ್ನು ಹಂಚಲಿಕ್ಕೆ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಮತ್ತೊಮ್ಮೆ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂತಹ ಪತ್ರಿಜಿ ಗುರುಗಳಿಗೆ ಈ ದಿವಸ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ನಮ್ಮ ಆ ಪತ್ರಿಜಿ ಗುರುಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಮಾಸ್ಟರ್ಸ್. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಜೂಮ್ ಪಾರ್ಟಿಸಿಪೆಂಟ್ಸ್ಗೂ ಮತ್ತೆ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತ ಎಲ್ಲ ಮಾಸ್ಟರ್ಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ತುಂಬ ಧನ್ಯವಾದಗಳು. ಈ ಆತ್ಮ ಸಿದ್ಧಾಂತ ಅನ್ನೋದು ಪ್ರಾಥಮಿಕ ಸಿದ್ಧಾಂತ ನಮ್ಮ ಜೀವನಕ್ಕೆ. ಯಾಕಂದರೆ ನಾವು ಆತ್ಮ ಅಂತ ತಿಳಿದು ಏನೇನೋ ಕೆಲಸಗಳು ಮಾಡ್ತಾ ಏನೇನೋ, ಸೊ ಪ್ರತಿ ಒಂದು ದಿವಸ ನಾವು ಈ ದೇಹದ ಅಭಿಮಾನ, ದೇಹದ ಜೊತೆಗೆ ಇದ್ಕೊಂಡು ನಾವು ಪೂರ್ತಿ ಆತ್ಮ ಅಂತ ಆ ತಿಳುವಳಿಕೆ ಇರುವಾಗ, ತಿಳುವಳಿಕೆ ಇದ್ದಿಲ್ಲ ಅಂದ್ರೆ ನಾವು ಕೆಲಸ ಜೀವನ ಸಾಗಿಸ್ತಾ ಇದ್ದೀವಿ. ಅದರಿಂದ ಎಷ್ಟೋ ಈ ಈ ಸೊಸೈಟಿಯಲ್ಲಿ ಆಗ್ತಾ ಇರುವಂತ ಈ ಹೆಚ್ಚು ಕಮ್ಮಿ ನೋಡಿದ್ರೆ, ಸೊ ಇದಕ್ಕೆಲ್ಲ ಕಾರಣ ಆತ್ಮ ತಿಳುವಳಿಕೆ. ಆತ್ಮ ಸಿದ್ಧಾಂತ ಬಗ್ಗೆ ಜನಗೆ ತುಂಬಾ ಅರಿವಿಲ್ಲ, ಅಂದ್ರೆ ಆ ಜ್ಞಾನ ಇಲ್ಲ ಅಂತ. ಅಂತ ಜ್ಞಾನ ಇವತ್ತು ತಾವು ಹೇಳ್ಕೊಟ್ಟಿದ್ದಕ್ಕೂ ತುಂಬಾ ಕೂಲಂಕಷವಾಗಿ ನಮ್ಗೆಲ್ಲರಿಗೂ ತಿಳಿಸಿದಕ್ಕೂ ಮತ್ತೆ ಒಂದ್ಸರಿ ನಿಮ್ಗೆ ತುಂಬಾ ಧನ್ಯವಾದ ತಿಳಿಸ್ತಾ. ಸೊ ನೀವು ಈ 3 ದಿವಸ ಕಾಲ ನಮ್ಮ ಜೊತೆಗೆ ನಿಮ್ಮ ಜ್ಞಾನ ಅನ್ನೋದು ಒಂದು ಆಧ್ಯಾತ್ಮಿಕ ಜ್ಞಾನ ಹಂಚ್ಕೊಂಡಿದ್ದಕ್ಕೂ, ಇದೆಲ್ಲ ನಮ್ಗೆಲ್ಲರಿಗೂ ಎಲ್ಲ ಮಾಸ್ಟರ್ಸ್ಗೂ, ಸೊ ಎಲ್ಲ ಮಾಸ್ಟರ್ ಪರವಾಗಿ ಮತ್ತೆ ಮಾತಾರ್ ಫೌಂಡೇಶನ್ ಪರವಾಗಿ ನಿಮ್ಗೆ ಪ್ರತ್ಯೇಕ ಕೃತಜ್ಞತೆಗಳು, ಧನ್ಯವಾದ ತಿಳಿಸ್ತಾ ಮೇಡಮ್. ಮತ್ತೆ ಮುಂದಿನ ದಿವಸದಲ್ಲಿ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ 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 ಈ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಹೇಳ್ಕೊಡ್ಬೇಕಂತ ಮತ್ತೆ ಒಂದ್ಸರಿ ವಿನಂತಿ ಮಾಡ್ತಾ ಇದ್ದೀವಿ ಮುಂದಿನ ನೆಕ್ಸ್ಟ್ ಪ್ರೋಗ್ರಾಮ್ಸ್ ಅಲ್ಲಿ. ಯಾಕಂದ್ರೆ ನಿಮ್ಗೆ ಖಂಡಿತ ಸರ್, ಖಂಡಿತ ಸರ್. ಮತ್ತೆ ಸಮಯ ಮತ್ತೆ ಸಮಯ ಇಲ್ಲ ಮಾಡೋಣ. ಅಂತ ಹೇಳ್ಬಿಟ್ಟು ನೀವು ಈ 3 ದಿನ ಕಾಲ ನೀವು ಒಪ್ಕೊಂಡಿದ್ರಿ. ಸೊ ಈ 3 ದಿನ ಕಾಲ ಎಸ್ ಇಷ್ಟು ಮಾಹಿತಿ ಕೊಟ್ಟು, ಇಷ್ಟು ಜ್ಞಾನ ಕೊಟ್ಟಿದ್ದಕ್ಕೂ, ಸೊ ಮತ್ತೆ ಮತ್ತೆ ಒಂದ್ಸರಿ ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮೇಡಮ್, ಮಾತಾರ್ ಫೌಂಡೇಶನ್ ಇಂದ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಸೊ ಇಂದಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ಸೊ ಮೇಡಮ್ ಇಂದ ಸೊ ಕೂಲಂಕುಷವಾಗಿ ಆಧ್ಯಾತ್ಮಿಕ ಜ್ಞಾನ ನಾವು ತಿಳ್ಕೊಂಡಿದ್ವಿ. ಆ ಜ್ಞಾನಕ ಬುದ್ಧಿವಂತಿಕೆ ಅನ್ನೋದು ಸೊ ಆತ್ಮ ಸಿದ್ಧಾಂತ, ಸೊ ಪ್ರಧಾನ ಸಿದ್ಧಾಂತ ಇರ್ಬೋದು ಈ ಆಧ್ಯಾತ್ಮಿಕ ಜೀವನದಲ್ಲಿ. ಆತ್ಮ ಸಿದ್ಧಾಂತ ತಿಳಿದ್ರೆ ನಾವು ನಮ್ಮ ಜೀವನ ಏನ್ ಮಾಡ್ತಾ ಇದೀವೋ ಅದು ವೇಸ್ಟ್ ಆಗತ್ತೆ, ವ್ಯರ್ಥವಾಗತ್ತೆ. ಅಂದ್ರೆ ಸೊ ನಾವು ಯಾವುದು ನಮ್ಮ ಜೀವನದಲ್ಲಿ ಯಾವುದು ತಿಳಿದಿಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥವಾಗತ್ತೋ ಅದುವೇ ಈ ಆತ್ಮ ಸಿದ್ಧಾಂತ. ಆತ್ಮ ಸಿದ್ಧಾಂತ ತಿಳಿದ್ರೆ ನಾವು ಏನೇ ಮಾಡಿದ್ರು ಸೊ ಆ ಕೆಲಸಗಳಾಗ್ಬೋದು, ಆ ಯೋಚನೆಗಳು, ಇನ್ನು ಏನಾದ್ರೂ ಆಗ್ಬೋದು. ಈ ಭೂಮಿ ಮೇಲೆ ನಾವು ಮಾಡ್ತಕ್ಕಂಥ ಕೆಲಸಗಳು, ಯೋಚನೆಗಳು, ಮತ್ತೆ ಏನೇನೋ ಕೆಲಸ ಏನೇನೋ ಮಾಡಕ್ ಹೋಗ್ತೀವಿ, ಪ್ರತಿ ಒಂದಕ್ಕೂ ಒಂದು ಅರ್ಥ, ಪರಮಾರ್ಥ, ಅಂತರಾರ್ಥ ಸಿಗ್ಬೇಕಂದ್ರೆ ಒಂದು ಆತ್ಮ ಸಿದ್ಧಾಂತ, ಆತ್ಮದ ಬಗ್ಗೆ ತಿಳಿದು ನೀವು ಏನಾದ್ರೂ ಮಾಡಿ ಅವಾಗ ಎಲ್ಲಾ ಕೆಲಸಗಳನ್ನು ಯಶಸ್ವಿಗೊಳಿಸ್ತದೆ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಇದು ಯಾವ ತರ ಅಂದ್ರೆ,
ಸೊ ಯೋಗ ಕರ್ಮಸು ಕೌಶಲ್ಯಂ ಅಂತ ಸರ ಒಂದು ವಾಕ್ಯ ಇದೆ ಒಂದು, ಅದ್ರ ಅದರ ಅರ್ಥ ಏನಂದ್ರೆ ಯೋಗ ಕರ್ಮಸು ಕೌಶಲ್ಯ ಕೌಶಲ್ಯಂ ಅಂದ್ರೆ ನೀವು ಏನೇ ಕೆಲಸ ಮಾಡಿದ್ರು ಆ ಕರ್ಮ ಮಾಡಿದ್ರು ಯೋಗ ನಿಮ್ ಜೊತೆಗಿದ್ರೆ, ಅಂದ್ರೆ ಯೋಗ ಅಂದ್ರೆ ಏನು, ನಿಮ್ಮ ಮನಸ್ಸು ನಿಮ್ಮ ಆತ್ಮವು ಒಟ್ಟೆ ಆಗೋದು, ಅಂದ್ರೆ ಎರಡು ಕೂಡ್ಕೊಳ್ಳೋದು, ಎರಡು ಜೊತೆಗಿರೋದು. ಯಾವಾಗ ಎರಡು ಯೂನಿಯನ್ ಆಫ್ ಯುವರ್ ಮೈಂಡ್ ವಿತ್ ಸೋಲ್, ಸೊ ಯಾವಾಗ ಈ ಎರಡು ಒಟ್ಟೆ ಆಗತ್ತೋ ಅವಾಗ ಏನಾಗ್ತದೆ, ಸೊ ನಾವು ಆತ್ಮ ಅಂತ ತಿಳ್ಕೊತೀವಿ. ಅಂದ್ರೆ ನಾವು ಯಾರು ಅಂತ ನಮ್ಗೆ ಅರಿವು ಬರುವಾಗ ಅವಾಗ ಏನಾಗ್ತದೆ, ಅದನ್ನೇ ಯೋಗ ಅಂತ ಕರಿತೀವಿ. ಈ ಯೋಗ ಅನ್ನೋದು ನೀವು ನಿಮ್ಮ ಒಳಗಡೆ ಯಾವಾಗ ಪ್ರವೇಶಿಸ್ತದೋ, ನೀವು ಯಾವುದೇ ಕರ್ಮ ಮಾಡಿ ಯಾವುದೇ ಕೆಲಸ ಮಾಡಿ ಅದು ಯಶಸ್ವಿಗೊಳಿಸ್ತದೆ. ಮತ್ತೆ ಕರ್ಮಸು ಕೌಶಲ್ಯಂ ಅಂದ್ರೆ ಎಕ್ಸಲೆನ್ಸ್, ಅಂದ್ರೆ ಒಂಥರ ಎಕ್ಸಲೆನ್ಸ್ ಅಂದ್ರೆ ಎಷ್ಟೋ ವಿಶೇಷವಾಗಿ ಆಗುತ್ತೆ ನಿಮ್ ಕೆಲಸ. ಸೊ ಅಂತ ಈ ಆತ್ಮ ಸಿದ್ಧಾಂತ ಅನ್ನೋದು ತಿಳುವಳಿಕೆ ಕೊಟ್ಟಿದ್ದಕ್ಕೂ ಮತ್ತೆ ಒಂದ್ಸರಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ನಾವು ಇಂದಿನ ಭಾಗದಾಗಿ ತಿಳ್ಕೊಂತಾರದ ಅಂಶ, ಸೊ ಜಾಗೃತ ಅಂದ್ರೆ ಈ ಜಾಗರೂಕ ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ, ಈ ಇಂಥ ಒಂದು ಒಳ್ಳೆ ವಿಶೇಷವಾದ ಈ ಟಾಪಿಕ್ನು ಈ ಸಬ್ಜೆಕ್ಟ್ನ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ನಿಮ್ಗೊಂದು ಪ್ರೆಸೆಂಟೇಷನ್ ಥರ ನಾನು ತೋರಿಸ್ತಾ ಹೋಗ್ತೇನೆ, ಸೊ ದಯವಿಟ್ಟು ಗಮನಿಸಿ. ಯಾಕಂದ್ರೆ ಈ ಅಂಶ ಎಷ್ಟೋ ಪ್ರಾಮುಖ್ಯವಾಗಿದೆ, ಪ್ರತಿಯೊಬ್ಬರು ತಿಳ್ಕೋಬೇಕಾಗಿದ್ದಂಥದ್ದು ಜಾಗತಿಕ ತಾಪಮಾನ ಅನ್ನೋದು. ಯಾಕಂದ್ರೆ ಈಗಾಗಲೇ ನಾವು ಎಲ್ಲ ಕಡೆ ಅಂದ್ರೆ ಪ್ರತಿ ಒಂದು ಪ್ರಾಂತದಲ್ಲಿ ಈ ಜಾಗತಿಕ ಈ ತಾಪಮಾನದಿಂದ ತುಂಬಾ ನೋವು ಅನುಭವಿಸ್ತಾ ಇದ್ವಿ. ಅಂದ್ರೆ ಎಷ್ಟೋ ದುಃಖ ಎಷ್ಟೋ ನೋವು ಅನುಭವಿಸ್ತಾ ಇದ್ವಿ. ಏನೇನೋ ಹೆಚ್ಚು ಕಮ್ಮಿ ಆಗಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ನಮ್ಮ ಕುಟುಂಬಕ್ಕೆ ಹಾನಿ ಆಗ್ತಾ ಇದೆ, ನಮ್ಮ ಸಾಮಾಜಿಕ ಸೊಸೈಟಿಗೆ ಹಾನಿ ಆಗ್ತಾ ಇದೆ, ಇದೆಲ್ಲಾನು ಆಗ್ತಾ ಇದೆ. ಆದ್ರೆ ಯಾರು ಮಾಡ್ತಾ ಇದ್ರು ಅಂತಂದ್ರೆ ಮತ್ತೆ ಮಾನವ ಕುಲವೇ ಮಾಡ್ತಾ ಇದ್ವಿ. ಅಂದ್ರೆ ಮಾನವ ಸಾಮ್ರಾಜ್ಯವೇ ಇದಕ್ಕೆಲ್ಲ ಕಾರಣವಾಗಿದೆ, ಅದು ಏನು ಅಂತ ತಿಳ್ಕೊಟಕ್ಕೆ ಇವತ್ತು ಪ್ರಯತ್ನ ಮಾಡೋಣ. ಸೊ ತಮ್ಗೆಲ್ಲರಿಗೂ ಮತ್ತೆ ಒಂದ್ಸರಿ ಶುಭೋದಯ. ಈ ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಅಂದ್ರೆ ಸಮಗ್ರ ಜೀವನ ಶೈಲಿಯಲ್ಲಿ ಭಾಗದಾಗ ಈ ಜಾಗತಿಕ ತಾಪಮಾನ ಅಂತ ಅಂಶ ತಿಳ್ಕೊಂಡಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಏನಾಗ್ತದೆ ಸ್ನೇಹಿತರೆ, ಜಾಗತಿಕ ತಾಪಮಾನ ಅನ್ನೋದು ಯಾಕೆ ಆಗ್ತಾ ಇದೆ ಅಂದ್ರೆ, ಜಾಗತಿಕ ತಾಪಮಾನ ಹೆರಿಯಕ್ಕೆ ಅಂದ್ರೆ ನಮ್ಮ ಈ ಭೂಮಿ ಮೇಲೆ ಏನೇನು ಟೆಂಪರೇಚರ್ ಅಂದ್ರೆ ಒಂದು ತಾಪಮಾನ ಹೆಚ್ಚು ಆಗ್ತಾ ಇದೆ, ದಿನ ದಿನಕ್ಕೆ ಹೆಚ್ಚು ಆಗ್ತಾ ಇದೆ. ನೀವು ಇದು ಒಂದ್ಸರಿ ಗಮನಿಸಿ ಅಂದ್ರೆ ಎಷ್ಟು ಆಗಿದೆ ಅಂದ್ರೆ, ಈ ಬ್ಯಾಂಗ್ಳೂರ್ ಅಂತ ಪ್ರಾಂತ, ಬ್ಯಾಂಗ್ಳೂರ್ ಅನ್ನೋದು ಒಂದು ತಣ್ಣವಾಗಿರ್ತದೆ. ಇವಾಗ ಒಂದು 20 ವರ್ಷ ಮುಂಚೆ ನೋಡಿದ್ರೆ ಯಾವಾಗ್ಲೂ ಇಲ್ಲಿ ಮಳೆ ಸುರಿತಾ ಇರ್ತದೆ, ಮಳೆ ಬರ್ತಾನೇ ಇರ್ತದೆ. ಒಂದು 20 ವರ್ಷ ಮುಂಚೆ ನಾವು ಹೇಳ್ತಾ ಇರೋದೊಂದು ಅಂಶ. ಈಗ 20 ವರ್ಷ ಆದ್ಮೇಲೆ ಈಗ ನೋಡಕ್ ಹೋದ್ರೆ ಇಲ್ಲಿ ಮಳೆ ಇಲ್ಲ, ನೀರು ಇಲ್ಲ, ಪೂರ್ತಿ ಈ ಒಂದು ಈ ಪರಿಸರ ಏನಾಗಿದೆ ಅಂದ್ರೆ ಪೂರ್ತಿ ಟೆಂಪರೇಚರ್ ರೈಸ್ ಆಗಿ ಹೀಟ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಈ ತಾಪಮಾನ ಎಷ್ಟೇ ಆಗಿದೆ ಅಂದ್ರೆ, ಸೊ ಸುಮಾರು 3-4 ಡಿಗ್ರೀಸ್ ಟೆಂಪರೇಚರ್. ಅಂದ್ರೆ ಒಂದ್ಸರಿ ಅವಾಗ ಇತ್ತೀಚಿನ ಮುಂಚೆ ದಿವಸದಲ್ಲಿ ಏನಾಗಿತ್ತು, ಒಂದು 20 ವರ್ಷ 15 ವರ್ಷ ಮುಂಚೆ ಬ್ಯಾಂಗ್ಳೂರ್ ಅಂದ್ರೆ ಎಷ್ಟೋ ಕೂಲ್ ಪ್ಲೇಸ್ ಅಂತ ನಾವು ಹೇಳ್ಕೊಂತ ಇದ್ವಿ. ಸ್ಕೂಲ್ ಪ್ಲೇಸ್ ಮತ್ತೆ ಒಂಥರ ತಣ್ಣದಾಗಿರ್ತದೆ, ಯಾವಾಗ್ಲೂ ಮಳೆ ಬರ್ತಾನೆ ಇರ್ತದೆ ಅಂತ ಒಂದು ಆ ಒಂದು ಪ್ರಸಿದ್ಧಿ ಇತ್ತು. ಈಗ ಅದು ಕೊಟ್ಟೋಗಿದೆ. ಅಂತ ಗ್ರೀನ್ ಸಿಟಿ ಗಾರ್ಡನ್ ಸಿಟಿ ಅಂತ ಇಲ್ಲ. ಅದ್ ಜೊತೆಗೆ ಈ ಟೋಟಲ್ ಜಾಗತಿಕದಲ್ಲೇ ಅಂದ್ರೆ ಜಗತ್ತಲ್ಲೇ ತಾಪಮಾನ ಜಾಸ್ತಿ ಆಗಿದೆ. ಸೊ ಬ್ಯಾಂಗ್ಳೂರ್ ಒಂದೇ ಅಲ್ಲ, ಎಲ್ಲ ಜಗತ್ತಲ್ಲಿನೂ ಪ್ರತಿಯೊಂದು ಪ್ರದೇಶದಲ್ಲಿ ಯಾವ್ಯಾವ ವಿವಿಧ ಪ್ರದೇಶ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲೇ ನೋಡಿದ್ರು ಈ ಜಾಗತಿಕ ತಾಪಮಾನ ಅನ್ನೋದು ಹೆಚ್ಚಾಗಿದೆ. ಅಂದ್ರೆ ತಾಪಮಾನ ಅನ್ನೋದು ಜಗತ್ತಲ್ಲೇ ಹೆಚ್ಚಾಗಿದೆ. ಓಕೆ, ಸೊ ಈ ತರ ಆಗಕ್ಕೆ ಏನು ಏನೇನು ಕಾರಣಗಳಿದೆ, ಯಾರು ಮಾಡ್ತಾ ಇದಾರೆ ಇದು ಅಂತ ನಾವು ಒಂದು ಅರ್ಥ ಮಾಡ್ಕೋಬಹುದು. ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ ಇವತ್ತು. ಮತ್ತೆ ನನ್ನ ಪಾತ್ರ ಏನಿದೆ, ನಾನು ಏನ್ ಮಾಡ್ಬೇಕಿದು ಅಂದ್ರೆ ಒಂದು 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 ವ್ಯಕ್ತಿಯಾಗಿ ಒಂದು ಒಬ್ಬ ಒಂದು ಒಂದು ಒಬ್ಬ ಒತ್ತು ವ್ಯಕ್ತಿಯಾಗಿ ನಾವು ಏನ್ ಮಾಡಿದ್ರೆ ಈ ತಾಪಮಾನ ಕಡಿಮೆ ಮಾಡ್ಬೋದು. ಸೊಸೈಟಿಯಾಗಿ ಏನ್ ಮಾಡ್ಬೇಕು, ಒಂದು ವ್ಯಕ್ತಿಯಾಗಿ ಏನ್ ಮಾಡ್ಬೇಕು, ಸೊ ನಾವೆಲ್ಲರೂ ಸಾಮೂಹಿಕವಾಗಿ ಏನ್ ಮಾಡ್ಬೇಕಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ಜಾಗತಿಕ ತಾಪಮಾನ ಅನ್ನೋದು ಹೆಚ್ಚಾಗಕ್ಕೆ ಪ್ರಧಾನ ಕಾರಣ ಏನಂದ್ರೆ, ಈ ಹಸಿರುಮನೆ ಅನಿಲಗಳು ಅಂದ್ರೆ ಹಸಿರುಮನೆ ಅನಿಲಗಳ ಬಿಡುಗಡೆ ಯಾವ್ದಾವ್ದದು, ಆ ಅನಿಲಗಳು ಯಾವ್ದಾವ್ದು, ಗ್ಯಾಸಸ್ ಯಾವ್ದಾವ್ದು ಅಂದ್ರೆ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಅಂದ್ರೆ CH4,
ಮತ್ತು ನೈಟ್ರಸ್ ಆಕ್ಸೈಡ್ ಅಂದರೆ N2O. ಈ ಇಂಥ ಅನಿಲಗಳು ಏನು ಮಾಡ್ತದೆ ಅಂದರೆ ಇದು ಹೆಚ್ಚಾಗಿ ನಮ್ಮ ಪರಿಸರಕ್ಕೆ ಸೇರಿಕೊಂಡಿದೆ, ಅಂದರೆ ನಮ್ಮ ವಾತಾವರಣದಲ್ಲಿ ಪೂರ್ತಿ ಸೇರಿಕೊಂಡಿದೆ. ಇದು ಸೇರಕ್ಕೆ ಕಾರಣ ಯಾರು, ಏನೇನು ಕಾರಣಗಳು, ಅದು ಮತ್ತೆ ಮುಂದಿನ ಸಬ್ಜೆಕ್ಟಲ್ಲಿ ತಿಳ್ಕೊಳ್ಳೋಣ. ಈಗ ಈ ಮೂರು ಗ್ಯಾಸಸ್ ಏನಿದೆ, ಈ ಮೂರು ಅನಿಲಗಳಿಂದ ಈ ತಾಪಮಾನ ಜಾಸ್ತಿ ಆಗಿದೆ. ತಾಪಮಾನ ಯಾಕೆ ಜಾಸ್ತಿ ಆಗ್ತದೆ, ಈ ಮೂರು ಅನಿಲಗಳು ನಮ್ಮ ವಾತಾವರಣದಲ್ಲಿ ಸೇರ್ಕೊಂಡಿದ ಮೇಲೆ ಎಲ್ಲಿಂದ ಬರುತ್ತೋ ಅದು ನೆಕ್ಸ್ಟ್ ನೋಡೋಣ, ಸೊ ಮುಂದಿನದಲ್ಲಿ. ಬಟ್ ಒಂದು ಸರಿ ಸೇರ್ಕೊಂಡಿದೆ ತಕ್ಷಣ ಏನಾಗ್ತದೆ ಅಂದರೆ, ನಮ್ಮ ಸೂರ್ಯನಿಂದ ಏನೇನು ಶಕ್ತಿ ಬರುತ್ತೋ, ಅಂದರೆ ಆ ಬೆಳಕು, ಆ ಅಗ್ನಿ, ಆ ಸೂರ್ಯನಿಂದ ಏನೇನು ಬರುತ್ತೋ, ಆ ಸೂರ್ಯ ರಶ್ಮಿ, ಆ ಸೂರ್ಯನ ಶಕ್ತಿ ಏನು ಬರುತ್ತೋ, ಅದು ಒಂದು ಸರಿ ಈ ಪರಿಸರಕ್ಕೆ ಬಂದ ಮೇಲೆ ಅದು ಮತ್ತೆ ತಿರ್ಗಾ ಅದು ಅಟ್ಮಾಸ್ಫಿಯರ್ ಒಳಗಡೆ, ಅಂದರೆ ಒಂದ್ಸರಿ ಅದು ಬರ್ತದೆ, ಬಂದ ತಕ್ಷಣ ಏನಾಗ್ತದೆ, ನಮ್ಗೆ ಈ ಅನಿಲಗಳು ಜಾಸ್ತಿ ಇದ್ರೆ ಅದೆಲ್ಲ ಆ ಸೂರ್ಯನ ಶಕ್ತಿ ಹಿಡಿದುಕೊಂಡು ಹಂಗೆ ಇಟ್ಕೊತದೆ, ಅದು ಯಾವಾಗಲೂ ಮತ್ತೆ ರಿಲೀಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಪರಿಸರದಲ್ಲಿ ಇಷ್ಟು ಮಾಲಿನ್ಯ ಇದೆ, ಈ ಮಾಲಿನ್ಯ ಅಂಶಗಳು ಅಂದ್ರೆ ಈ CH4 ಆಗ್ಬೋದು, CO2 ಆಗ್ಬೋದು, N2 ಆಗ್ಬೋದು, ಇದು ಎಷ್ಟು ಹೆಚ್ಚೋ ಎಷ್ಟು ಪರಿಣಾಮದಲ್ಲಿ ಸೇರ್ಕೊಂಡಿದೆ. ಇದೇನು ಮಾಡ್ತದೆ, ಆ ಸೂರ್ಯನ ಶಕ್ತಿಯನ್ನು ಸಂಗ್ರಹಿಸಿಕೊಂಡು ಹಂಗೆ ಇಟ್ಕೊಂತದೆ, ಮತ್ತೆ ಅದು ಬಿಡುಗಡೆ ಮಾಡಲ್ಲ. ಅದು ಬಿಡುಗಡೆ ಮಾಡಲು ಏನಾಗ್ತದೆ, ಯಾವಾಗಲೂ ನಮಗೆ ಹೀಟ್ ಆಗಿ ಇರ್ತದೆ, ಅಂದರೆ ನಮ್ಮ ಅರ್ಥ ಅಂದರೆ ನಮ್ಮ ಭೂಮಿ ಮೇಲೆ ಯಾವಾಗಲೂ ಆ ಹೀಟ್ ಅಷ್ಟೇ ಇರುತ್ತೆ. ಅಂದರೆ ಸೂರ್ಯನ ಉದಯ ಉದಯ ಅಂದರೆ ಸೂರ್ಯನ ಅಸ್ತಮಿಕ, ಸೂರ್ಯನ ಉದಯಕ್ಕೆ ಏನಿದೆಯೋ, ಸೂರ್ಯನ ಬಂದಿದ ತಕ್ಷಣ ನಮಗೆ ಹೀಟ್ ಜಾಸ್ತಿ ಆಗ್ತಾ ಇರ್ತದೆ. ಯಾಕಂದರೆ ಆ ಸೂರ್ಯರಶ್ಮಿನ ಹಿಡ್ಕೊತದೆ, ಈ ಅನಿಲಗಳು ತುಂಬ ಸೂರ್ಯರಶ್ಮಿನೇ ಹಿಡ್ಕೊಂಡು ಹಂಗೆ ಇಟ್ಕೊಂಡು ಮತ್ತೆ ಅದು ಬಿಡುಗಡೆ ಮಾಡಲ್ಲ. ಬಿಡುಗಡೆ ಮಾಡದಿದ್ರೆ, ಅಂದ್ರೆ ಈ ಅನಿಲಗಳು ನಮ್ಮ ವಾತಾವರಣದಲ್ಲಿ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು, ಸೂರ್ಯರಶ್ಮಿ ಬರ್ತದೆ, ಸೂರ್ಯರಶ್ಮಿ ಮತ್ತೆ ಬಿಡುಗಡೆ ಆಗಿ ವಾತಾವರಣದಲ್ಲಿ ಮತ್ತೆ ಸ್ಪೇಸ್ ಅಲ್ಲಿ, ಸೊ ಆಕಾಶದಲ್ಲಿ ಹೋಗ್ಬಿಡ್ತದೆ. ಅವಾಗ ಆ ಸೂರ್ಯರಶ್ಮಿ ನಮ್ಮ ಭೂಮಿ ಮೇಲೆ ಹಿಡ್ಕೊಳಲ್ಲ, ಈ ಬಿಡುಗಡೆ ಆಗ್ತಾ ಇಲ್ಲಂತ, ಅದಕ್ಕೋಸ್ಕರನೇ ಈ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಈ ತರ ನಾವು ಅರ್ಥ ಮಾಡಿಕೊಂಡು ಇದನ್ನು ನಾವು ಏನ್ ಮಾಡ್ಬೇಕು, ನಿಯಂತ್ರಣ ಮಾಡ್ಬೇಕು. ಯಾವ ತರ ನಿಯಂತ್ರಣ ಮಾಡ್ಬೇಕು, ಈ ಅನಿಲಗಳು ಬರೋದೇ ಫಸ್ಟ್ ನಿಯಂತ್ರಣ ಮಾಡ್ಬೇಕು. ಅದು ನಿಯಂತ್ರಣ ಮಾಡಿದ ಮೇಲೆನೆ ಇನ್ನು ಏನಾದರೂ ನಾವು ಈ ತಾಪಮಾನ ಕಡಿಮೆ ಆಗುವಂತ, ತಾಪಮಾನ ಕಡಿಮೆ ಮಾಡ್ಕೊಳ್ಳೋಂಥ ಒಂದು ಅವಶ್ಯ ಒಂದು ಒಂದು ಅವಕಾಶ ಸಿಗುತ್ತೆ ನಮಗೆ. ಓಕೆ, ಸೊ ಅದಕ್ಕೋಸ್ಕರ ಇದು ತುಂಬ ಒಂದು ಪ್ರಾಥಮಿಕವಾಗಿ ಎಷ್ಟೋ ನಮಗೆ ಎಷ್ಟು ಪ್ರಾಥಮಿಕವಾಗಿದೆ ಅಂದರೆ ಪ್ರಾಧಾನ್ಯವಾಗಿ ನಾವು ತಿಳ್ಕೋಬೇಕಂತ ಅಂಶ ಇದು. ನಾವು ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಈ ಅಂಶನ ಮಾತ್ರ, ಈ ಜಾಗತಿಕ ತಾಪಮಾನ ಮಾತ್ರ. ಓಕೆ, ಸೊ ಈಗ ನೆಕ್ಸ್ಟ್ ಅಂಶ ನೋಡೋಣ, ಇನ್ನು ಏನೇನು ಕಾರಣಗಳಿದೆ ಅಂತ ನೋಡೋಣ. ಈ ತಾಪಮಾನಕ್ಕೂ ಏನೇನು ಕಾರಣಗಳಿದೆ, ಅಂದರೆ ಏನೇನು ಆಗಿದೆ ಅದರಿಂದ ನಾವು ಈ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅಂತ ನೋಡೋಕೆ ಪ್ರಯತ್ನ ಮಾಡೋಣ. ನೋಡಿ, ಪಳೆಯುಳಿಕ ಇಂಧನದ ದಹನ ಅಂದರೆ ಈ ಶಕ್ತಿ ಉತ್ಪಾದನೆಗೆ, ಸಾರಿಗೆ ಮತ್ತು ಕೈಗಾರಿಕೆ ಏನೇನು ಇದೆಲ್ಲದಕ್ಕೂ, ಇಂಡಸ್ಟ್ರೀಸ್ಗೆ, ಫ್ಯಾಕ್ಟ್ರೀಸ್ಗೆ, ಮನೆಗಳಿಗೆ, ಟ್ರಾನ್ಸ್ಪೋರ್ಟೇಷನ್ಗೆ, ಇದೆಲ್ಲದೂ ಏನು ಇಂಧನಗಳು ನಾವು ಬಳಸ್ಕೊಂಡಿದ್ದೀವಿ, ಏನು ಇಂಧನಗಳು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ನೀವು ನೋಡಿದರೆ, ಈ ಆಯಿಲ್ಸ್ ಅಂದರೆ ಪೆಟ್ರೋಲಿಯಂ, ಗ್ಯಾಸು, ಮತ್ತೆ ಈ ಎಸ್ಪೆಷಲಿ ಈ ಕಲ್ಲಿದ್ದಲು ಅಂದರೆ ನಾವು ಕೋಲ್ ಅಂತ ಯೂಸ್ ಮಾಡ್ತೀವಿ. ಕೋಲ್ ಯೂಸ್ ಮಾಡಿ ಏನು ಮಾಡ್ತೀವಿ, ಈಗಾಗಲೇ ಎಷ್ಟೋ ಥರ್ಮಲ್ ಪವರ್ ಬರ್ತಾ ಇದೆ. ಥರ್ಮಲ್ ಪವರ್ ಎಂದ ಎಲ್ಲಿಂದ ಬರ್ತಾ ಇದೆ, ಈ ಕೋಲ್ನು ಈ ಕೋಲ್ ಫರ್ನೇಸ್ ಇಂದ ಬರುತ್ತೆ. ಅಂದರೆ ಕೋಲ್ ಅಂದರೆ ಥರ್ಮಲ್ ಪವರ್ ಸ್ಟೇಷನ್ ಅಲ್ಲಿ ಕೋಲ್ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದರಿಂದ ಏನು ಬರುತ್ತೆ ಆಚೆ ಕಡೆ, CO2, ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಎಷ್ಟು ಎಷ್ಟು ಬರ್ತದೆ, ಅತಿ ಹೆಚ್ಚಾಗಿ ಬರೋದು ಅದರಿಂದನೇ. ಸೊ ಈಗ ಈ ಇತ್ತೀಚಿನ ದಿನದಲ್ಲಿ ಇಷ್ಟು ಮಾಡರ್ನ್ ಟೈಮ್ಸು, ಅಂದರೆ ನಾವು ನವೀಕರಣ ಆಧುನಿಕ ಪ್ರಪಂಚದಲ್ಲಿ ಇದೀವಿ ಅಂತ ಹೇಳ್ತಾ ಇದ್ವಿ, ಬಟ್ ಆದರೆ ನಾವು ಆ ಪ್ರಯತ್ನ ಅನ್ನೋದು ಇನ್ನೂ ಪರಿಪೂರ್ಣವಾಗಿ ಮಾಡಿಲ್ಲ. ಯಾವುದಕ್ಕೆ, ನಮ್ಮ ನೈಸರ್ಗಿಕ ಶಕ್ತಿನ ತಗೊಂಡದ್ದು ಅಂದರೆ ಸೂರ್ಯನ ಶಕ್ತಿ ತಗೊಂಡು ಈ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಶಕ್ತಿನೇ ಉತ್ಪಾದನೆ ಮಾಡೋದು, ಇಂಥ ಪ್ರಕ್ರಿಯೆಗಳು ಇನ್ನೂ ವೇಗವಂತವಾಗಿ ಮಾಡಬೇಕು. ಅದು ಮಾಡಿಲ್ಲ ಇನ್ನೂ, ಅದು ಮಾಡ್ತಾನೆ ಇದ್ದಾರೆ ಪ್ರಯತ್ನ. ಗವರ್ನಮೆಂಟ್ ಇಂದ ಒಳ್ಳೆ ಪ್ರಯತ್ನ ನಡೀತಾ ಇದೆ ಈ ಗವರ್ನಮೆಂಟ್ ಇಂದ. ಓಕೆ, ಸೊ ಆದರೆ ಇನ್ನೂ ತುಂಬ ಹೆಚ್ಚಾಗಿ ಮಾಡ್ಬೇಕು ಫ್ರೆಂಡ್ಸ್. ಅದರ ಇಲ್ಲ ಅಂದ್ರೆ ಏನಾಗ್ತದೆ, ಈ CO2 ಅಂತ ಒಂದು ಗ್ಯಾಸ್ ಏನಿದೆಯೋ ಹೆಚ್ಚಾಗಿ ನಮ್ಮ ಪರಿಸರಕ್ಕೆ ಸೇರ್ಕೊಂತದೆ, ಸೇರಿದ್ರೆ ಏನಾಗ್ತದೆ, ತಾಪಮಾನ ಖಂಡಿತವಾಗಿ ಆಗತ್ತೆ. ಓಕೆ, ಸೊ ಇದೊಂದು ಪ್ರಧಾನವಾಗಿದೆ. ಅಂದ್ರೆ ನಾವು ಇಂಧನಗಳು ಏನೇನು ಯೂಸ್ ಮಾಡ್ತಾ ಇದ್ವೋ ಅದೆಲ್ಲಾನು ರಾಂಗ್, ಅಂದ್ರೆ ತಪ್ಪಾಗಿದೆ. ಆ ಇಂಧನಗಳೆಲ್ಲರಿಂದ ಬರೋದು ಈ ಅನಿಲಗಳು ಬರ್ತಾನೆ ಇರ್ತದೆ. ಇಂಧನಗಳು ನೀವು ಯೂಸ್ ಮಾಡೋದು, ಅದು ಪ್ರಯೋಜನ ನೀವು ಉಪಯೋಗಿಸ್ಕೊಂಡು ನಿಲ್ಲಿಸೋವರೆಗೂ ಈ ಯಾವುದು ತಾಪಮಾನ ನಿಲ್ಲಿಯಲ್ಲ, ಮತ್ತೆ ಈ ಅನಿಲಗಳು ನಿಲ್ಲಿಯಲ್ಲ. ಈ ಗ್ಯಾಸಸ್ಸು ನಮ್ಮ ಪರಿಸರಕ್ಕೆ ಸೇರ್ಕೊಂಡದನ್ನೋದು ಅದು ನಿಲ್ಲಿಯಕ್ಕೆ ಸಾಧ್ಯವಾಗಲ್ಲ. ಅದಕ್ಕೋಸ್ಕರ ಇದು ಪ್ರಧಾನವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಾವು ನಾವೂ ಅಷ್ಟೇ,
ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಸೈಕಲ್ ಇದ್ರೆ ಸೈಕಲ್ ಅಲ್ಲಿ, ವಾಕಿಂಗ್ ಅಂದ್ರೆ ನಾವು ನಡ್ಕೊಂಡು ಹೋಗೋದ್ರೆ ನಡ್ಕೊಂಡು ಹೋಗೋದು. ಇಂಥ ಪ್ರಯತ್ನ ನಾವು ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಒಂದು ಮೋಟರ್ ವೆಹಿಕಲ್ ಯೂಸ್ ಮಾಡ್ತೀವಿ. ಪ್ರತಿಯೊಂದಕ್ಕೂ ನಾವೇನ್ ಮಾಡ್ತೀವಿ, ಕಾರ್ ಹಾಕೊಂಡು ಇಲ್ಲಾಂದ್ರೆ ಒಂದು ಮೋಟರ್ ವೆಹಿಕಲ್, ಇನ್ನೊಂದಿನ್ನೊಂದು ಆ ತರ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಸೊ ಇನ್ನು ಹೆಚ್ಚಾಗಿ ಅಂದ್ರೆ ಈ ನಮ್ಮ ಸಿಟೀಸ್ ಅಲ್ಲಿ ಎಲ್ಲ ನೋಡಿದ್ರೆ ಇನ್ನು ಹೆಚ್ಚಾಗಿ ಎಷ್ಟು ವೆಹಿಕಲ್ಸ್ ಅಂದ್ರೆ ರೋಡ್ ಮೇಲೆ ಬರ್ತಾ ಇದೆ ಅಂದ್ರೆ, ಸೊ ಎಷ್ಟೋ ವೆಹಿಕಲ್ಗಳು, ವಾಹನಗಳು ರವಾನಕ್ಕೋಸ್ಕರ ಮತ್ತೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ನಾವು ಯೂಸ್ ಮಾಡೋದು ಆ ಇಂಧನನೆ, ಪೆಟ್ರೋಲು ಡೀಸೆಲು ಎದು ಯೂಸ್ ಮಾಡ್ತೀವಿ. ಅದು ಯೂಸ್ ಮಾಡಿದ ತಕ್ಷಣ ಏನಾಗ್ತದೆ, ಅದರಿಂದ ಈ ಅನಿಲಗಳು ಬರಲೇ ಬರ್ತದೆ, CO2 ಕಾರ್ಬನ್ ಡೈಆಕ್ಸೈಡ್ ನಮ್ಮ ಪರಿಸರಕ್ಕೆ ವಾತಾವರಣಕ್ಕೆ ಸೇರ್ಕೊಳ್ತದೆ. ಸೊ ಈ ತರ ಆಗ್ತಾ ಇದೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಪ್ರಧಾನ ಕಾರಣ ನೋಡೋಣ, ಅಂದ್ರೆ ಒಂದು ಇಂಧನಗಳಿಂದ ಬರ್ತಾ ಇರುವಂತಹ ಈ ಅನಿಲಗಳು, ಇಂಧನ ನಾವು ಯಾವುದು ಉಪಯೋಗಿಸ್ತೀವೋ ಅದರಿಂದ ಬಂದಿರುವಂತ ಈ ಅನಿಲಗಳು ಒಂದು ಪ್ರಧಾನ ಕಾರಣ ಜಾಗತಿಕ ತಾಪಮಾನಕ್ಕೆ. ಸೆಕೆಂಡ್ ಅಂದ್ರೆ ಎರಡನೇದು ಅರಣ್ಯ ನಾಶ. ಫ್ರೆಂಡ್ಸ್, ಸ್ನೇಹಿತರೆ, ಈಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅರಣ್ಯ ನಾಶ ಅನ್ನೋದು ತುಂಬಾ ಹೆಚ್ಚಾಗಿದೆ. ಎಷ್ಟು ಅರಣ್ಯ ನಾವು ನಾಶನ ಮಾಡಿದ್ವಿ ಅಂತ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಇದು ನಿಜವಾಗಿ ಒಂಥರ, ಸೊ ನಮ್ಗೆ ಈ ಅಂಶನ ತಿಳ್ಕೊಂಡಿದ್ರೆ ಒಂಥರ ಇದಾಗತ್ತೆ. ಸೊ ಹೆಚ್ಚು ಎಷ್ಟೋ ಬೇಜಾರಾಗುವಂತ ವಿಷಯ ಇದು ಆಗ್ತಾ ಇದೆ. ಇದು ಅಂದ್ರೆ ಅರಣ್ಯ ನಾಶ ಅನ್ನೋದು ಪ್ರತಿಯೊಬ್ಬರು ಅದೇ ಗವರ್ನ್ಮೆಂಟ್ ಕಡೆಯಿಂದ ಅಷ್ಟು ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇಲ್ಲ. ಆಮೇಲೆ ಯಾರ್ಯಾರೋ ಏನೇನೋ ಅವರು ಪ್ರಯೋಜನಕ್ಕೋಸ್ಕರ, ಸ್ವಂತ ಪ್ರಯೋಜನಕ್ಕೋಸ್ಕರ ಈ ಅರಣ್ಯ ನಾಶ ಮಾಡೋದು. ಈಗ ನೋಡಿ, ಇದೊಂದೇ ಅಲ್ಲ, ಅಮೆರಿಕದಂತ ಅಷ್ಟು ಹೈಲಿ ಡೆವಲಪ್ಡ್ ಕಂಟ್ರಿಯಲ್ಲಿನೂ, ಅಷ್ಟು ಸಾಂಕೇತಿಕವಾಗಿ ಅಷ್ಟು ಅಭಿವೃದ್ಧಿ ಹೊಂದಿರುವಂತ ಆ ದೇಶದಲ್ಲಿ, ಆ ರಾಜ್ಯದಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಅಮೆಜಾನ್ ಫಾರೆಸ್ಟ್ ಅಂತ ಇದೆ. ಈ ಅಮೆಜಾನ್ ಫಾರೆಸ್ಟ್ ಅನ್ನೋದು ಹೆಂಗ್ ಗೊತ್ತಾ, ನಮ್ಮ ಇಡೀ ಪ್ರಪಂಚಕ್ಕೆ ಅಂದ್ರೆ ಇಡೀ ಭೂಮಿಗೆ ಒಂದು ಹಾರ್ಟ್ ತರ, ಹೃದಯ ತರ ಒಂದು ಲಂಗ್ಸ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಲಂಗ್ಸ್ ಅಂತ ಹೇಳ್ಬೋದು. ಲಂಗ್ಸ್ ಅಂದ್ರೆ ಏನು, ಶ್ವಾಸಕೋಶಗಳವು. ಅದು ಅಲ್ಲಿಂದನೇ ನಮ್ಗೆಲ್ಲಾರ್ಗು ಈ ಆಕ್ಸಿಜನ್ ಅಂತದ್ದು ಬರ್ತದೆ. ಅಂದ್ರೆ ನಾವು ಏನು ಆಮ್ಲಜನಕ ಅಂದ್ರೆ ಆಕ್ಸಿಜನ್ ತಗೊಂತಾ ಇದೀವಿ, ಆಕ್ಸಿಜನ್ ಏನ್ ತಗೊಂತಾ ಇದೀವೋ ಆ ಆಕ್ಸಿಜನ್ ಅನ್ನೋದು ಬರೋದು ಅಲ್ಲಿಂದ ಇಡೀ ಭೂಮಿಗೆ ಬರುತ್ತೆ. ನಾವು ಅನ್ಕೋತೀವಿ ನಾವು ತಗೋ ನಾವು ಶ್ವಾಸ ಏನ್ ತಗೊಂತಾ ಇದೀವೋ, ಈ ಆಕ್ಸಿಜನ್ ಏನ್ ತಗೊಂತಾ ಇದೀವೋ ನಮ್ಮ ಸುತ್ತಮುತ್ತ ಇರುವಂತ ಈ ಮರಗಳಿಂದ ಎಲ್ಲಿಂದ ಬರ್ತದೆ ಅಂತ ಅನ್ಕೋತೀವಿ. ಅಂದ್ರೆ ಅದರಿಂದ ಬರುತ್ತೆ, ಬಟ್ ಆದ್ರೆ ಇಡೀ ಪ್ರಪಂಚಕ್ಕೆ ಸಾಕಾಗಲ್ಲ. ಎಷ್ಟು ಮರಗಳಿದೆ ನಿಮ್ಮ ಸುತ್ತು ಹೇಳಿ, ನಿಮ್ಮ ಸುತ್ತು ಅಂದ್ರೆ ನಿಮ್ಮ ಮನೆ ಸುತ್ತು ಎಷ್ಟು ಮರಗಳಿದೆ? ಸಿಟಿಯಲ್ಲಿ ಹೋಗಿ ನೋಡಿ, ಸಿಟಿಯಲ್ಲಿ ಎಲ್ಲಾ ಬಿಲ್ಡಿಂಗ್ ಅಲ್ಲಿ ಇರುತ್ತೆ. ಎಲ್ಲಿ ಎಲ್ಲೇ ಎಲ್ಲೇ ಮರಗಳಿದ್ರು ಅದೆಲ್ಲ ಒಡೆದಾಕ್ತಾರೆ ಮತ್ತೆ ಬಿಲ್ಡಿಂಗ್ ಅಲ್ಲಿ ಕಟ್ತಾ ಇರ್ತಾರೆ. ಅವಾಗ ನಿಮ್ಗೆ ಎಲ್ಲಿ ಎಲ್ಲಿ ನಿಮ್ಗೆ ಈ ಆಕ್ಸಿಜನ್ ಅನ್ನೋದು ಸರಬರಾ ಮಾಡಕ್ಕೆ, ಆಕ್ಸಿಜನ್ ಈ ಉತ್ಪಾದನೆ ಮಾಡಕ್ಕೆ ಎಲ್ಲಿ ಮರಗಳಿದೆ, ಎಲ್ಲಿ ಸಸ್ಯಗಳಿದೆ? ಎಲ್ಲಿ ಇಲ್ಲ, ಸಿಟಿಯಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ. ಈಗಾಗಲೇ ಆ ತರ ಸಿಚುವೇಶನ್ಗೂ ಅಂತ ಪರಿಸ್ಥಿತಿ ನಾವೆಲ್ಲರೂ ಸೇರ್ಕೊಂಡಿದ್ವಿ. ಯಾವುದು ಅರ್ಬನ್ ಸಿಟೀಸ್ ಅಲ್ಲಿ, ಓಕೆ, ಯಾವುದೋ ಫೇಮಸ್ ಎಂತೋ ಅಭಿವೃದ್ಧಿ ಹೊಂದಿರುವಂತ ಈ ಇಂಥ ನಗರಗಳು ನಗರ ಅಂತ ಸಿಟಿಯಲ್ಲಿನೂ ಆ ತರ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಆದ್ರೆ ಮತ್ತೆ ಇವ್ರಿಗೆಲ್ಲಾರು ಆಕ್ಷನ್ ಎಲ್ಲಿಂದ ಬರ್ತಾ ಇದೆಪ್ಪ ಅಂದ್ರೆ ಈ ಅಮೆಜಾನ್ ಫಾರೆಸ್ಟ್ ಅಂತ ಇದೆಯಲ್ಲ, ಅದು ಇಡೀ ಪ್ರಪಂಚಕ್ಕೆನೆ ಅದು ದೊಡ್ಡ ಫಾರೆಸ್ಟ್ ಆಗಿದೆ, ಅದು ದೊಡ್ಡ ಅರಣ್ಯವಾಗಿದೆ, ಅಲ್ಲಿಂದ ಆಕ್ಷನ್ ಬರ್ತಾ ಇದೆ. ಬಟ್ ಏನು ದುರದೃಷ್ಟವಾಗಿದೆ ಅಂದ್ರೆ ಅವರೂ ಸಹ ಏನ್ ಮಾಡಿದ್ದಾರೆ, ಈ ಲೈಫ್ ಸ್ಟಾಕ್ ಅಂದ್ರೆ ಈ ಮಾಂಸಕ್ಕೋಸ್ಕರ ಬೆಳೆಯುವಂತ ಈ ಜಂತುಗಳು ಜಾನುವಾರುಗಳು ಏನಿದೆಯೋ ಅದಕ್ಕೋಸ್ಕರ ಎಷ್ಟೋ ಅರಣ್ಯ ನಾಶನ ಮಾಡಿ ಅದರಲ್ಲಿ ಈ ಸೋಯಾಬೀನ್ಸ್ ಅದು ಇದು ಉತ್ಪನ್ನ ಮಾಡಿ ಅದು ತಗೊಂಡೋಗಿ ಈ ಜಾನುವಾರುಗಳಿಗೆ ಈ ಜಂತುಗಳಿಗೆ ಯಾವುದಕ್ಕೆ ಮಾಂಸ ಯಾವ್ದು ಮಾಂಸ ಅವ್ರಿಗೆ ಬೇಕಾಗಿತ್ತು ಆ ಜಂತುಗಳನ್ನ ಬೆಳೆಸಕ್ಕೆ ಈ ಆಹಾರಕ್ಕೋಸ್ಕರ ಅಷ್ಟು ನಾಶನ ಮಾಡಿ ಅದೆಲ್ಲಾನು ಏನ್ ಬೆಳೆಸ್ತಾ ಇದಾರೆ, ಸೋಯಾಬೀನ್ಸ್ ಬೆಳೆಸ್ತಾ ಇದಾರೆ. ಇದು ಆಗ್ತಾ ಇರೋದು. ಇದೇನ್ ಮಾಡ್ಬೇಕು ಈಗ, ಇಷ್ಟು ಅಭಿವೃದ್ಧಿ ಹೊಂದಿ ಈ ಇಂಥ ಪ್ರಪಂಚದಲ್ಲಿ ನಾವು ಬರ್ತಾ ಇದೀವಿ, ಆದ್ರೂ ಯಾರಿಗೂ ಅರಿವಿಲ್ಲ, ಅರಿವಿಲ್ಲ. ನಮ್ಮ ನಮ್ಮ ಸ್ವಂತ ಅಂದ್ರೆ ದುರಾಶ, ಈ ಒಂಥರ ದುರಾಶ ಅಂತ, ಆ ದುರಾಶದಕ್ಕೋಸ್ಕರ ಆ ತಿಂಡಿಗೋಸ್ಕರ ನಾವು ಇಷ್ಟು ಮಾಡ್ತಾ ಇದ್ವಿ ಅಂದ್ರೆ ಎಷ್ಟು ನಾಶನ ಮಾಡ್ಕೊಂಡಿದೀವಿ. ಈಗ ನಾವು ಮುಂದಿನ ದಿವಸ ಏನ್ ಮಾಡ್ಬೇಕು, ನಮ್ಮ ಮುಂದನೆ ಈ ಮುಂದನೆ ಈ ತಲೆಕೆ ಅಂದ್ರೆ ನಾವು ಏನೇನ್ ನಮ್ಮ ಮಕ್ಕಳಿದ್ದಾರೋ, ನಮ್ಮ ನೆಕ್ಸ್ಟ್ ಜನರೇಷನ್ ಇದ್ದಾರೋ, ಅವ್ರಿಗೆಲ್ಲ ನಾವು ಏನ್ ಕೊಡ್ಬೇಕು, ಎಂತ ಪ್ರಪಂಚ ನಾವು ಅವ್ರಿಗೆ ಕೊಡ್ತೀವಿ, ಎಂತ ಭೂಮಿನ ಕೊಡ್ತೀವಿ, ಎಂತ ವಾತಾವರಣ ಕೊಡ್ತೀವಿ ಅಂತ ಒಂದ್ಸಲ ತಿಳ್ಕೊಂಡಿದ್ರೆ ತುಂಬಾ ಬೇಜಾರಾಗತ್ತೆ. ಅಂದ್ರೆ ಅದರಿಂದ ಎಷ್ಟು ಪ್ರಮಾದಕಾರಿಯಾಗಿ ಆಗಿದೆ ಅಂತ ಈಗಾಗಲೇ ಇಷ್ಟು ನಾವು ಅನುಭವಿಸ್ತಾ ಇದ್ವಿ. ಟೆಂಪರೇಚರ್ ನೋಡಿ, ಈಗ ನಿಮ್ಗೆ ಒಂದು ಯಾವುದೇ ಒಂದು ಸೀಸನ್ಸ್ ಇಲ್ಲ, ಮಳೆ ಯಾವಾಗ ಬರ್ತದೆ, ಮಳೆ ಯಾವಾಗ ಹೋಗ್ತದೆ, ಬಿಸಿಲು ಆಗ್ತದೆ, ಚಳಿ ಆಗ್ತದೆ, ಯಾವುದು ಸೀಸನ್ಸ್ ಇಲ್ಲ, ಎಲ್ಲ ವಾತಾವರಣ ಏರುಪೇರು ಆಗಿದೆ. ಈಗಾಗಲೇ ಆಗಿದೆ, ನೀವು ಆಲ್ರೆಡಿ ಅನುಭವಿಸ್ತಾ ಇರ್ತೀರಿ, ಅದು ನೀವು ಮತ್ತೆ ಒಂದ್ಸರಿ ಗಮನಿಸಿ. ಈಗ ಈ ಅರಣ್ಯ ನಾಶನ ಆಗಿರೋದಕ್ಕೆ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಅರಣ್ಯ ನಾಶನ ಯಾವಾಗ ಆಗತ್ತೋ ಅವಾಗ ಆಕ್ಸಿಜನ್ ಬರಲ್ಲ.
ಇನ್ನೊಂದೇನಾಗ್ತದೆ, ಈ ಎಲ್ಲಾ ಅನಿಲಗಳು ಅಂದ್ರೆ ಈ ದುರಂತ, ಈ ದುರಂತಗಳು ಏನಿದೆಯೋ ಅಂದ್ರೆ CO2 ಆಗ್ಬೋದು, ಈ ಮೀಥೇನು, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಈ ನೈಟ್ರಸ್ ಆಕ್ಸೈಡ್, ಇಂಥ ಅನಿಲಗಳೆಲ್ಲ ಗ್ಯಾಸ್ ಎಲ್ಲ ವಾತಾವರಣ ಸೇರ್ಕೊಂಡಿದ ಮೇಲೆ ಅದನ್ನೆಲ್ಲಾನು ತೆಗೆದಾಕಿ ಮತ್ತೆ ನಮಗೆ ಫ್ರೆಶ್ ಆಗಿ, ಸೊ ಅಂದ್ರೆ ಒಂದು ಒಂಥರ ಫ್ರೆಶ್ ಆಗಿ ಈ ಆಕ್ಸಿಜನ್ ಕೊಡಬೇಕಂದ್ರೆ, ಓಕೆ, ಆಕ್ಸಿಜನ್ ಕೊಡಬೇಕಂದ್ರೆ ಯಾರು ಕೊಡಬೇಕು? ಈ ಅರಣ್ಯನೇ ಕೊಡಬೇಕು, ಸಸ್ಯದಲ್ಲೇ ಕೊಡಬೇಕು. ಸೊ ಯಾವಾಗ ಈ ಅರಣ್ಯ ಕಡಿಮೆ ಆಗಿದೆಯೋ, ಈ ಅನಿಲಗಳು ಈ ಪರಿಸರದಲ್ಲಿ ಸೇರ್ಕೊಂಡಿರೋದು ಹಂಗೆ ಇರುತ್ತೆ. ಅದನ್ನು ಯಾರು ತೆಗೆದುಕೊಂಡು ಮತ್ತೆ ಈ ಆಕ್ಸಿಜನ್ ಕೊಡೋ ಅಂತೂ ಯಾರು ಇಲ್ಲ. ಯಾಕಂದ್ರೆ ಅರಣ್ಯ ನಾಶ ಮಾಡಿದೀವಿ, ಸಸ್ಯಗಳು ನಾಶ ಮಾಡಿದೀವಿ, ಸಸ್ಯಗಳು ಮತ್ತೆ ತಿರ್ಗಾ ಸೊ ನವೀಕರಣ ಅಥವಾ ಸ್ವಲ್ಪ ಹೊಸ ಸಸ್ಯಗಳು ನಾವು ಯಾವುದು ಆಗ್ತಾ ಇಲ್ಲ. ಸೊ ಇಷ್ಟು ಪರಿಸ್ಥಿತಿ ಬಂದಿದ್ದೀವಿ. ಇದಾದ್ಮೇಲೆ ನೆಕ್ಸ್ಟ್ ಮೂರನೇದು ನೋಡಿದ್ವಿ ಫ್ರೆಂಡ್ಸ್, ಕೃಷಿ ಪದ್ಧತಿಗಳು. ನಾವು ಕೃಷಿ ಪದ್ಧತಿಗೆ ಏನ್ ಫಾಲೋ ಮಾಡ್ತಾ ಇದೀವಿ ಈಗ, ಈಗಾಗಲೇ ನೋಡಿದ್ರೆ ಎಷ್ಟೋ ಕೃಷಿ, ಆ ಕೃಷಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಕೃಷಿ ಅಂದ್ರೆ ಈ ಜಾನುವಾರುಗಳು ಕೃಷಿ ಇದೆ ಅಂದ್ರೆ ನಾವು ಈ ಈ ಅನಿಮಲ್ಸ್ ಅಂದ್ರೆ ಜಂತುಗಳನ್ನು ಬೆಳೆಯೋಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇದಾರೆ. ಅಂದ್ರೆ ಈ ಅಮೆರಿಕ ಅಂತ ಮತ್ತೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳನ್ನು ಏನ್ ಮಾಡ್ತಾರೆ, ಈ ಜಂತುಗಳನ್ನು ಬೆಳೆಸ್ತಾರೆ. ಜಂತುಗಳನ್ನ ಎಷ್ಟು ಜಾಸ್ತಿ ಬೆಳೆಸ್ತೀವೋ ಅದರಿಂದ ಆ ಮಲದಿಂದ ಬಂದಿರುವಂತ ಮೀಥೇನ್ ಗ್ಯಾಸ್ ಅಂತ ಒಂದಿದೆ, ಜಾಸ್ತಿ ಮೀಥೇನ್ ಗ್ಯಾಸ್ ಬರುತ್ತೆ. ಈಗ ನೋಡಿ ಪೌಲ್ಟ್ರಿ ಫಾರ್ಮಿಂಗು ಮತ್ತೆ ಈ ವಿವಿಧ ಜಂತುಗಳು ಏನೇನು ನಾವು ಮಾಂಸಾಹಾರಕ್ಕೋಸ್ಕರ ಬೆಳಿತೀವೋ ಅದು ಅವ್ರ ಮಲದಿಂದ ಬಂದಿರುವಂತ ಈ ಮೀಥೇನ್ ಗ್ಯಾಸ್ನು ತುಂಬಾ ಉಂಟಾಗತ್ತೆ, ಅಂದ್ರೆ ಜಾಸ್ತಿ ಆಗತ್ತೆ ಇದು ವಾತಾವರಣದಲ್ಲಿ. ಇದನ್ನು ಒಂದು ಅಪಕಾರಿ, ಇದನ್ನು ಒಂದು ಅನಿಲ ಅಂತ ಹೇಳ್ಬೋದು. ಓಕೆ, ಅದನ್ನು ಸೊ ಒಂಥರ ನಾವು ಗಮನಿಸಬೇಕು. ಅದೊಂದೇ ಅಲ್ಲ, ನಾವು ಕೃಷಿ ಏನು ಕೃಷಿ ಮಾಡ್ತಾ ಇದೀವೋ ಎಲ್ಲಾ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡ್ತಾ ಇದ್ವಿ. ಏನು ಯೂಸ್ ಮಾಡ್ತಾ ಇದ್ವಿ? ರಾಸಾಯನಿಕ ಗೊಬ್ಬರಗಳು ನಾವು ಯೂಸ್ ಮಾಡ್ತಾ ಇದ್ವಿ. ಅದರಿಂದ ಬರುವಂತನೂ ಎಷ್ಟೋ ಕೆಮಿಕಲ್, ಆ ಕೆಮಿಕಲ್ಸ್ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ವಿ ಅಲ್ಲ, ಅದರಿಂದನೂ ತುಂಬಾ ಅದು ಅಪಕಾರಿ ಆಗತ್ತೆ. ಅದರಿಂದ ಬಂದಿರುವಂತಹ ಅನಿಲಗಳನ್ನು ಈ ವಾತಾವರಣದಲ್ಲಿ ಸೇರ್ಕೊಂತದೆ, ಅದನ್ನು ಅಪಕಾರಿ ಆಗತ್ತೆ. ಆಮೇಲೆ ಕೈಗಾರಿಕೆ ಪ್ರಕ್ರಿಯೆಗಳು ನೋಡಿ, ಸಿಮೆಂಟ್ ಇಂಡಸ್ಟ್ರಿ ಅಂತ ಇದೆಲ್ಲ, ಅದು ಉತ್ಪಾದನೆ ಮಾಡ್ತಿರುವಂತ ಕೆಲವು ಕೈಗಾರಿಕಾ ಪ್ರಕ್ರಿಯೆಗಳಿದೆ ಗಣನೀಯ ಪ್ರಮಾಣದ CO2 ಅನ್ನು ಬಿಡುಗಡೆ ಮಾಡುತ್ತವೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸಿಮೆಂಟ್ ಇಂಡಸ್ಟ್ರಿ ಇದೆಯಲ್ಲ, ಅದರಿಂದ ಬರುವಂತ CO2 ಎಷ್ಟು CO2 ಬರ್ತಾ ಇದೆ ಅಂದ್ರೆ ಆ ಕಾರ್ಬನ್ ಡೈಆಕ್ಸೈಡ್ ಅದು ತುಂಬಾ ಹೆಚ್ಚಾಗಿ ಬರ್ತಾ ಇದೆ ಫ್ರೆಂಡ್ಸ್. ಇದನ್ನು ಒಂಥರ ತಾಪಮಾನಕ್ಕೆ ಕಾರಣವಾಗತ್ತೆ. ಆಮೇಲೆ ಭೂಬಳಕೆ ಬದಲಾವಣೆಗಳು, ಈ ನಗರೀಕರಣ ಅಂತ ನಾವು ಏನ್ ಮಾಡ್ತಾ ಇದೀವೋ, ನಗರೀಕರಣ ಅಂದ್ರೆ ಸಿಟೀಸ್ ಹೆಚ್ಚಾಗಿ ಸಿಟೀಸ್ ಒಂದು ಒಂಥರ ಎಕ್ಸ್ಪ್ಯಾಂಡ್ ಆಗ್ತಾನೆ ಇದೆ, ನಗರೀಕರಣ ಆಗ್ತಾನೆ ಇದೆ, ಜನ ಹೆಚ್ಚಾಗಿ ನಮ್ಮ ಜನಸಾಂದ್ರತೆ ಜಾಸ್ತಿ ಆಗ್ತಾ ಇದೆ, ಜನ ಜಾಸ್ತಿ ಹುಡ್ತಾ ಇದ್ದಾರೆ. ಇವ್ರಿಗೆಲ್ಲಾನು ಒಂದು ಅಂದ್ರೆ ಅವ್ರಿಗೆಲ್ಲಾನು ವಾಸ ಬೇಕು, ಇರಕ್ಕೆ ಒಂದು ಮನೆ ಬೇಕು ಎಲ್ಲ ಅಂತಂದ್ರೆ ಈ ಸಿಟಿಗಳು ತುಂಬಾ ಫಾಸ್ಟ್ ಆಗಿ ವೇಗವಂತವಾಗಿ ವೃದ್ಧಿ ಆಗ್ತಾ ಇದೆ. ಅವಾಗ ಏನಾಗ್ತದೆ, ಅದು ಮಾಡಕ್ ಹೋಗಿ ಅಲ್ಲಿ ಇರುವಂತ ಎಲ್ಲಾ ಸಸ್ಯಗಳನ್ನು ಸೊ ತೆಗೆದಾಕ್ತಾರೆ, ಎಲ್ಲ ಸಸ್ಯಗಳು ಸತ್ತು ಹೋಗ್ತದೆ, ಯಾವುದು ಸಸ್ಯಗಳಿಲ್ಲ. ಮತ್ತೆ ಹೊಸ ಸಸ್ಯಗಳು ಆಗ್ತಾರೆ ಅಂದ್ರೆ ಆ ಅರಿವು ನಮ್ಗಿಲ್ಲ. ಅಂದ್ರೆ ಅಷ್ಟು ಸ್ವಾರ್ಥವಾಗಿದೆ ನಮ್ಮ ಜೀವನ ಏನಾಗಿದೆ ಅಂದ್ರೆ ಅಷ್ಟು ಸ್ವಾರ್ಥವಾಗಿದ್ವಿ ನಮ್ಮ ಜೀವನದಲ್ಲಿ, ಅಷ್ಟು ಸ್ವಾರ್ಥವಾಗಿ ಆ ಸ್ವಾರ್ಥ ಅನ್ನೋದು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಸಾಮೂಹಿಕ ಹೇಳ್ಬೇಕಂದ್ರೆ ಸಾಮೂಹಿಕ ಮರಣಕ್ಕೂ ಕಾರಣವಾಗತ್ತೆ. ಸಾಮೂಹಿಕ ಅಂದ್ರೆ ಎಲ್ಲಾ ಸೊಸೈಟಿಯಲ್ಲಿರುವಂತ ಯಾರೇ ಇದ್ರು ಅವ್ರಿಗೆಲ್ಲ ಮರಣಕ್ಕೂ ತಗೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ ಫ್ರೆಂಡ್ಸ್. ಈಗಾಗಲೇ ನೋಡ್ತಾ ಇದ್ವಿ ಒಂದ್ ಕಡೆ ಆರ್ಥಿಕ ಆಗತ್ತೆ, ಮೊನ್ನೆನೆ ನೇಪಾಳಲ್ಲಿ ಒಂದು ದೊಡ್ಡ ಭೂಕಂಪ ಆಗಿದೆ, ಈ ಭೂಕಂಪದಿಂದ ಎಷ್ಟೋ ಜನ ತೀರೋಗಿದ್ದಾರೆ. ಸೊ ಇದೆಲ್ಲ ಆಗ್ತಾ ಇರ್ತದೆ, ಅದು ಬಿಡಲ್ಲ. ಆಮೇಲೆ ಯಾಕಂದ್ರೆ ಈ ಹೆಚ್ಚು ಕಮ್ಮಿ ಆಗುವಾಗ ಪರಿಸರ ಒಳಗಡೆ ಅಂದ್ರೆ ನಮ್ಮ ನೈಸರ್ಗಿಕದಲ್ಲಿ ಹೆಚ್ಚು ಕಮ್ಮಿ ಆಗುವಾಗ ಇದೆಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಪರಿಣಾಮಗಳು ಅಡ್ಡ ಪರಿಣಾಮಗಳು ಬರ್ತಾನೆ ಇರ್ತದೆ. ಅದಕ್ಕೆ ನಾವು ಯಾವಾಗ್ಲೂ ನಮ್ಮ ಪರಿಸರ, ನಮ್ಮ ಭೂಮಿನೇ, ನಮ್ಮ ಜಗತ್ತು ಏನಿದೆಯೋ ಅದನ್ನು ಚೆನ್ನಾಗಿ ಇಟ್ಕೋಬೇಕಂದ್ರೆ ನಾವು ಮಾಡುವಂಥ ಕೆಲಸಗಳು ಚೆನ್ನಾಗಿರ್ಬೇಕು. ನಾವು ಒಬ್ಬರೇ ಬದುಕಬಾರ್ದು, ನಾವೊಬ್ಬರೇ ಬದುಕಬೇಕಂತ ಆಸೆ ಇಟ್ಕೋಬಾರ್ದು. ನಮ್ಮ ಸುತ್ತಮುತ್ತಲ ಸಸ್ಯಗಳು, ಜಂತುಗಳು ಮತ್ತೆ ಕೀಟಗಳು, ಪಕ್ಷಿಗಳು ಎಲ್ಲ ಚೆನ್ನಾಗಿರ್ಬೇಕು. ನಾವು ಏನು ವ್ಯವಸಾಯ ಮಾಡಕ್ ಹೋಗ್ತೀವಿ, ವ್ಯವಸಾಯ ಮಾಡಕ್ ಹೋಗಿ ಎಷ್ಟು ಜಂತುಗಳನ್ನ, ಎಷ್ಟು ಕೀಟಗಳನ್ನ ನಾಶನ ಮಾಡ್ತಾ ಇರ್ತೀವಿ ಗೊತ್ತಾ? ಅಂದ್ರೆ ನಾವು ಯೂಸ್ ಮಾಡುತ್ತಿರುವಂತಹ ಆ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಅಂದ್ರೆ ಕೀಟಕ ನಾಶನಗಳು, ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳು ಇದೆಲ್ಲ ಹಾಕಿದ ಮೇಲೆ ಭೂಮಿ ಒಳಗಡೆ ಇರುವಂತ ಎಷ್ಟೋ ಕ್ರಿಮಿಗಳು, ಕೀಟಗಳು ಸತ್ತೋಗ್ತದೆ. ಅದೆಲ್ಲ ನಾವು ಮಾಡ್ತಾ ಇರೋಂತ ಕರೆಕ್ಟ್ ಇದೆಯಾ? ಅದು ಒಳ್ಳೆ ಕರ್ಮನ? ಅದು ಕೆಟ್ಟ ಕರ್ಮ ಮಾಡ್ತಾ ಇದೀವಿ. ಕೆಟ್ಟ ಕರ್ಮ ಮಾಡುವಾಗ ನಿಮ್ಗೆ ಏನ್ ಬರುತ್ತೆ? ನೀವು ಮಾನವರಾಗಿ ಕೆಟ್ಟ ಕರ್ಮ ಮಾಡುವಾಗ ಕೆಟ್ಟ ಅಂಶಗಳು, ಕೆಟ್ಟ ಫಲಿತಾಂಶಗಳು ನೀವು ತಗೋಬೇಕಾಗತ್ತೆ. ಅದು ಬಿಡಕ್ಕಾಗಲ್ಲ, ಅದು ತಪ್ಸ್ಕೊಳಕ್ಕಾಗಲ್ಲ. ಅದೇ ಕರ್ಮ ಸಿದ್ಧಾಂತ. ಆ ಕರ್ಮ ಸಿದ್ಧಾಂತ ಇಲ್ಲಿನೂ
ಅನ್ವಯಿಸ್ತದೆ. ಆ ಕರ್ಮ ಸಿದ್ಧಾಂತನ ತಪ್ಪಿಸ್ಕೊಂಡಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ಅದಕ್ಕೋಸ್ಕರ ನಾವು ತುಂಬಾ ಎಚ್ಚರಿಕವಾಗಿ ನಮ್ಮ ಜೀವನ ನಡ್ಕೊಂಡು ಹೋಗ್ಬೇಕು. ಇದು ಪ್ರಧಾನ ಕಾರಣಗಳು ಫ್ರೆಂಡ್ಸ್, ಜಾಗತಿಕ ತಾಪನಮಾನಕ್ಕೆ ಪ್ರಧಾನ ಕಾರಣಗಳಂತ. ನೆಕ್ಸ್ಟ್, ಈಗ ಜಾಗತಿಕ ತಾಪಮಾನಕ್ಕೆ ಈ ಏರಿಕೆಯ ಪರಿಣಾಮಗಳೇ, ಅಂದರೆ ಏನು ಉಂಟಾಗ್ತದೆ, ಎಂಥ ಪರಿಸ್ಥಿತಿ ನಿಮಗೆ ಅನುಭವಿಸಬೇಕಾಗತ್ತೆ, ಎಂಥ ಫಲಿತಗಳು ನಾವು ಅನುಭವಿಸಬೇಕಾಗತ್ತೆ ಅಂತ ಈ ತಾಪಮಾನದಿಂದ ಬರೋಂಥ ಆ ಅಂಶಗಳನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಏರುತ್ತಿರುವಂಥ ತಾಪಮಾನಗಳು, ಸರಾಸರಿ ಜಾಗತಿಕ ತಾಪಮಾನ ಹೆಚ್ಚಾಗುವಾಗ, ಇದು ಹೆಚ್ಚಾಗುವಾಗ ಮತ್ತು ತೀವ್ರವಾದ ಶಾಖದ ಆಗಲಿಗೆ ಕಾರಣವಾಗುತ್ತದೆ. ಅಂದರೆ ಎಷ್ಟು ಈ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರ್ತದೋ, ಆ ಟೆಂಪರೇಚರ್ ಅಂದರೆ ಈ ಹೀಟ್ ಜಾಸ್ತಿ ಆಗಲ್ವ, ಅದರಿಂದ ಬರೋಂಥ ಪರಿಣಾಮಗಳು ಏನೇ ಅಡ್ಡ ಪರಿಣಾಮಗಳು ಎಲ್ಲ ನಾವು ಅನುಭವಿಸಬೇಕಾಗತ್ತೆ. ಈಗಾಗಲೇ ಸೊಳ್ಳೆಗಳು ಜಾಸ್ತಿ ಆಗ್ಬೋದು, ವೈರಸ್ ಜಾಸ್ತಿ ಆಗ್ಬೋದು. ಈಗ ನೋಡಿ, ಈಗ ಕೋವಿಡ್ ವೈರಸ್ ಅಂತ ನಾವು ಅನುಭವಿಸಿದ್ವಿ. ಆಲ್ಮೋಸ್ಟ್ ಕೋವಿಡ್ ವೈರಸ್ನ 2 ವರ್ಷ ನಾವು ಅನುಭವಿಸಿದ್ವಿ. ಕೋವಿಡ್ ಫೇಸ್ 1 ಅಂದರೆ 1, 2 ಅಂತ ಈ ಥರ ಎಷ್ಟೋ ಕೋವಿಡ್ ವೈರಸ್ ಇಂದ ಎಷ್ಟೋ ಜನ ತೀರೋಗಿದ್ದಾರೆ, ಸತ್ತೋಗಿದ್ದಾರೆ. ಅದಕ್ಕೆ ಕಾರಣ ಏನು? ನಮ್ಮ ಪರಿಸರದಲ್ಲಿ ನಾವು ಎಷ್ಟೋ ಒಂಥರ ಅದರಲ್ಲಿ ಇರುವಂತಹ ಅಂಶಗಳನ್ನು ನಾವು ತೆಗೆದಾಕಿ ಅದಕ್ಕೂ ಒಂಥರ ವಿರುದ್ಧವಾಗಿ ನಾವು ನಡ್ಕೊಂಡಿದ್ದೀವಿ. ಅವಾಗ ಏನಾಗ್ತದೆ, ಟೆಂಪರೇಚರ್ ಜಾಸ್ತಿ ಆಗ್ತದೆ, ಎಷ್ಟೋ ಈಟ್ ಜಾಸ್ತಿ ಆಗೋ ಏನಾಗ್ತದೆ, ಇಂಥ ವೈರಸ್ಗಳು ಇನ್ನೂ ಹುಟ್ಕೊಂಡು ಬರ್ತದೆ. ಏನೇನೋ ವೈರಸ್ಗಳು ಹುಟ್ಕೊಂಡು ಬರೋಂಥ ಆ ಅವಕಾಶ ನಾವು ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಅದು ನಾವು ಕೊಡೋಕ್ಕೂ ಪ್ರಯತ್ನ ಮಾಡಬಾರ್ದು ಯಾವಾಗಲೂ. ಸೊ ನೆಕ್ಸ್ಟ್, ಈ ಕರಗೋರುವ ಮಂಚುಗಡ್ಡೆ ಮತ್ತು ಎರುತ್ತಿರುವ ಸಮುದ್ರ ಮಟ್ಟಗಳು, ಇದು ಒಂದು ದೊಡ್ಡ ದೊಡ್ಡ ಅಪಕಾರಿ. ಮುಂದೆ ಮುಂದಿನ ದಿವಸದಲ್ಲಿ ಏನಾಗ್ತದೆ, ಈ ಯಾವ್ದಾವುದು ಈ ಸಿಟಿಗಳು ಬೆಳೀತಾ ಇದೆಲ್ಲ, ಕ್ಯಾಲಿಫೋರ್ನಿಯಾ, ಚೆನ್ನೈ, ಮುಂಬೈ, ವಿಶಾಖಪಟ್ಟಣಂ, ವೈಜಾಗ್, ಇದಂತ ಎಷ್ಟೋ ಪ್ರದೇಶಗಳು ಈ ಸಮುದ್ರ ಮಟ್ಟದಲ್ಲೇ ಇದೆ. ಸಮುದ್ರ ಮಟ್ಟದಲ್ಲಿ ಇರುವಂತಹ ಸಮುದ್ರ ಹತ್ರ ಇರುವಂತಹ ಈ ಪ್ರದೇಶಗಳು ಏನಾಗ್ತದೆ ಗೊತ್ತಾ, ಈಗಾಗಲೇ ಈ ಮಂಚುಗಡ್ಡೆ ಕರೀತಾ ಇದೆ. ಎಲ್ಲಿ ನಮ್ಮ ನಾರ್ತ್ ಪೋಲ್, ಸೌತ್ ಪೋಲ್ ಅಂತ ಹೇಳ್ತೀವಲ್ಲ, ಅಲ್ಲಿರುವಂತ ಮಂಚುಗಡ್ಡೆಗಳು ತುಂಬಾ ಕರಗ್ತಾ ಇದೆ. ಎಷ್ಟು ವೇಗವಾಗಿ ಕರಿತಾ ಇದೆ ಗೊತ್ತಾ, ಅದು ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ವೇಗವಾಗಿ ಕರಿತಾ ಇದೆ. ಈಗ ಈ ಇತ್ತೀಚಿನ ದಿನದಲ್ಲಿ ಈ ಒಂದು 10 ವರ್ಷ 10 ವರ್ಷ 5 ರಿಂದ 10 ವರ್ಷ ಈ ಟೈಮಲ್ಲಿ ಏನಾಗ್ತಾ ಇದೆ, ಇತ್ತೀಚಿನ ದಿನದಲ್ಲಿ ತುಂಬಾ ಕರಗ್ತಾ ಇದೆ. ಕರಗಿದಂತ ಆ ಮಂಚುಗಡ್ಡೆ ಕರಗಿದಂತ ನೀರು ಏನ್ ಮಾಡ್ತಾ ಇದೆ ಅಂದ್ರೆ, ನೀರು ತುಂಬಾ ಹೋಗಿ ನಮ್ಮ ಈ ಓಷನ್ಸ್ ಅಂದ್ರೆ ಸಮುದ್ರ ಒಳಗಡೆ ಸೇರ್ಕೊಂತ ಇದೆ. ಅವಾಗ ಸಮುದ್ರ ಮಟ್ಟ ಏನಾಗ್ತದೆ ಅಂದ್ರೆ, ಸಮುದ್ರ ಮಟ್ಟ ಅದು ಜಾಸ್ತಿ ಆಗ್ತದೆ, ಹೈಟ್ ಜಾಸ್ತಿ ಆಗ್ತದೆ. ಅಂದ್ರೆ ವಾಟರ್ ಅನ್ನೋದು, ಆ ನೀರು ಜಾಸ್ತಿ ಆಗಿ ಸಮುದ್ರ ಮಟ್ಟದ ಜಾಸ್ತಿ ಆಗಿ ಅವಾಗ ಏನಾಗ್ತದೆ, ಆ ಸುತ್ತಮುತ್ತ ಇರುವಂತ ಈ ಸಿಟೀಸ್ ಇದೆಯೋ, ನಗರಗಳು ಏನಿದೆಯೋ ಎಲ್ಲ ಮುಳುಗೋಗಕ್ಕೆ ಅವಕಾಶ ಕೊಡ್ತಾ ಇದ್ವಿ, ಅವಕಾಶ ಆಗ್ತಾ ಇದೆ. ಈಗಾಗಲೇ ಎಷ್ಟೋ ಫ್ಲಡ್ಸ್ ಬರ್ತಾ ಇದೆ. ಅಂದ್ರೆ ನಮ್ಮ ಯಾವಾಗ ಫ್ಲಡ್ಸ್ ಬರುತ್ತೋ, ಯಾವಾಗ ಸುನಾಮಿ ತರ ಇದೆಲ್ಲ ಇಂಥದ್ದೆಲ್ಲ ಆಗ್ತಾ ಆಗ್ತಾ ಈ ಸಮುದ್ರ ಮಟ್ಟ ಜಾಸ್ತಿ ಆಗೋದು ಅದು ಒಳ್ಳೇದಲ್ಲ. ಇದು ಮುಂದಿನ ದಿವಸದಲ್ಲಿ ಎಷ್ಟೆಷ್ಟು ಏನೇನು ಆಗ್ತದೆ ಅಂತ ಆ ನೈಸರ್ಗಿಕ ಗೊತ್ತು, ನೇಚರ್ಗೆ ಗೊತ್ತು, ನಮಗೆಲ್ಲ ಯಾರಿಗೂ ಗೊತ್ತಿಲ್ಲ. ಯಾವುದೇ ಸೈನ್ಸ್ ಅಂದ್ರೆ, ನಾವು ಎಷ್ಟೋ ವೆದರ್ ಸೈನ್ಸ್ ಅಂತ ಇರುತ್ತೆ, ವೆದರ್ ಸೈಂಟಿಸ್ಟ್ ಇರ್ತಾರೆ. ಸೊ ವೆದರ್ ಅಂದ್ರೆ ಈ ಪರಿಸರ ಬಗ್ಗೆ ಪರಿಜ್ಞಾನಗಳು ವಿಜ್ಞಾನಿಗಳು ಇರ್ತಾರೆ, ಅವ್ರಿಗೂ ಅರ್ಥ ಆಗ್ತಾ ಇಲ್ಲ ಯಾವಾಗ ಏನು ಬರುತ್ತೆ, ಸುನಾಮಿ ಬರ್ತದ, ಫ್ಲಡ್ ಬರ್ತದ, ಇನ್ನೊಂದು ಬರ್ತದ, ಅರ್ಥ ಆಗಲ್ಲ ಯಾವ್ದಾದ್ರು ಈ ತರ. ನೆಕ್ಸ್ಟ್ ಏನೇ ಮುಂದಿನ ದಿವಸದಲ್ಲಿ ಈ ಸಮುದ್ರದಿಂದ ಬಂದಿರುವಂತ ನೀರು ಜಾಸ್ತಿ ಹೆಚ್ಚಾಗಿ ಈ ಫ್ಲಡ್ ಸುನಾಮಿನೋ ಈ ತರ ಬರೋಂತ ಚಾನ್ಸಸ್ ಬಂದ್ರೆ, ನಿಜವಾಗಿ ನಾವು ತಿಳ್ಕೊಬೇಕಾಗಿರೋದು ನೀರು ಜಾಸ್ತಿ ಆಗಿದೆ ಸಮುದ್ರದಲ್ಲಿ. ಸಮುದ್ರದಲ್ಲಿ ಏನಾಗ್ತಾ ಇದೆ, ಏನಾಗಿದೆ ಅಂದ್ರೆ, ಈ ಐಸ್ ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ ಮಂಚುಗಡ್ಡೆ ಇತ್ತು. ಮಂಚುಗಡ್ಡೆ ಎಷ್ಟೋ ಸಾವಿರಾರು ವರ್ಷದಿಂದ ಆ ಮಂಚುಗಡ್ಡೆ ಹಂಗೆ ಇತ್ತು. ಈಗ ಅದು ಕರಗೋದು ಸ್ಟಾರ್ಟ್ ಆಗಿದೆ. ಕರಗೋದು ಸ್ಟಾರ್ಟ್ ಆದ್ಮೇಲೆ ನೀರು ಹೆಚ್ಚಾಗ್ತದೆ. ಎಲ್ಲಿಗೆ ಹೋಗ್ತದೆ ನೀರೆಲ್ಲ? ಸಮುದ್ರ ಗರ್ಭಕ್ಕೆ ಹೋಗುತ್ತೆ. ಅದು ಮತ್ತೆ ಸಮುದ್ರ ಗರ್ಭಕ್ಕೆ ಹೋಗಿರೋದು ಹಂಗೆ ಸುಮ್ಮನೆ ಹಂಗೆ ಇರತ್ತಾ ಅಂದ್ರೆ, ಅದು ಜಾಸ್ತಿ ಆಗುವಾಗ ಈ ಸುತ್ತಮುತ್ತ ಇರುವಂತ ಸಿಟಿಗಳೆಲ್ಲ ಎಫೆಕ್ಟ್ ಆಗ್ತದೆ, ಆ ಜೀವನ ಎಲ್ಲ ಎಫೆಕ್ಟ್ ಆಗ್ತದೆ. ಓಕೆ, ಅದು ಸ್ವಲ್ಪ ನಾವು ಅರಿವಿಟ್ಕೋಬೇಕು. ಮತ್ತೆ ವಿಪರೀತ ಹವಾಮಾನ ಘಟನೆಗಳಾಗ್ತಾ ಇದೆ ಅಂದ್ರೆ, ಈಗಾಗಲೇ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವೆದರ್ ಅಂದ್ರೆ ಈ ಹವಾಮಾನದಲ್ಲಿ ಈ ವೆದರ್ ಅಲ್ಲಿ ಏನೇನೋ ಘಟನೆಗಳಾಗ್ತದೆ. ಹೆಚ್ಚು ಮಳೆ ಬರ್ತದೆ, ಕಮ್ಮಿ ಮಳೆ ಬರ್ತದೆ, ಒಂದೊಂದ್ಸರಿ ಮಳೆನೇ ಬರಲ್ಲ, ಈ ತರ ಫ್ಲಡ್ ಬರುತ್ತೆ, ಸುನಾಮಿ ಬರುತ್ತೆ, ಇಂಥ ಘಟನೆಗಳೆಲ್ಲ ಕಾರಣವಾಗ್ತಾ ಇರೋದು ಈ ತಾಪಮಾನನೇ, ಜಾಗತಿಕ ತಾಪಮಾನ. ಮತ್ತೆ ಸಾಗರ ಆಮ್ಲೀಕರಣ ಆಗ್ತಾ ಇದೆ. ಸಾಗರ ಆಮ್ಲೀಕರಣ ಅಂದ್ರೆ ಏನು ಅಂದ್ರೆ, ಸಾಗರ ಏನ್ ಮಾಡ್ತಾ ಇದೆ ಅಂದ್ರೆ, ಪರಿಸರದಲ್ಲಿರುವಂತ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡು ಸಂಗ್ರಹಿಸಿಕೊಂಡು ಅದ್ರ ಒಳಗಡೆ ಇಟ್ಕೊಂತದೆ. ಅಂದ್ರೆ ಈ CO2 ಅಂದ್ರೆ ಹೆಚ್ಚಾಗಿದೆ,
ಪರಿಸರಲ್ಲಿ ಏನಾಗಿದೆ ಹೆಚ್ಚಾಗಿದೆ. ಹೆಚ್ಚಾಗುವಾಗ ಸಮುದ್ರ ಭಾಗದಲ್ಲಿ ಆ ಪರಿಸರದಲ್ಲಿ ಇರುವಂತ ಎಲ್ಲಾ ಸಿಒಟನ್ನು ಅದು ಸಂಗ್ರಹಿಸಿಕೊಂಡು ಅದ್ರ ಒಳಗಡೆ ಇಟ್ಕೊಂತದೆ. ಆವಾಗ ಏನಾಗ್ತದೆ, ಸಮುದ್ರ ಗರ್ಭ ಎಲ್ಲಾನು ಸಮುದ್ರ ನೀರೆಲ್ಲಾನು ಒಂದು ಆಮ್ಲೀಕರಣ ಆಗ್ಬಿಟ್ಟು ಅಸಿಡಿಟ್ ಆಗ್ಬಿಟ್ಟು ಒಳಗಡೆ ಇರುವಂತ ಆ ಜೀವಿಗಳಿಗೂ ಏನಾಗ್ತಾ ಇದೆ, ಎಷ್ಟೋ ಪ್ರಮಾದಕಾರಿ ಆಗ್ತಾ ಇದೆ, ಎಷ್ಟೋ ಜೀವಿಗಳು ಸತ್ತು ಹೋಗ್ತಾ ಇದೆ ಫ್ರೆಂಡ್ಸ್. ಇದು ಒಂಥರ ನಾವು ಮಾಡ್ತಾರೆ ಅಂತ ನಾವು ಅಂದ್ರೆ ನಮ್ಮ ಏನೋ ಆಧುನೀಕರಣ ಕೋಸ ನಮ್ಮ ರವಾನ ಚೆನ್ನಾಗಿರಬೇಕು, ನಮಗೆ ಎಲ್ಲಾ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಎಷ್ಟೋ ವಿದ್ಯುತ್ ಶಕ್ತಿ ಬೇಕು, ಮತ್ತೆ ನಾವು ಒಳ್ಳೆ ಕಟ್ಟಡಗಳು ಕಟ್ಕೋಬೇಕು, ಒಳ್ಳೆ ಸಿಮೆಂಟ್ ಬೇಕು, ಇಂಥದ್ದೆಲ್ಲ ನಾವು ಆಧುನೀಕರಣಕ್ಕೋಸ್ಕರ ಏನೇನು ನಾವು ಸೌಕರ್ಯಗಳು ಮೂಲಭೂತ ಸೌಕರ್ಯಗಳನ್ನ ನಾವು ಮಾಡ್ಕೊತಾ ಇದೀವೋ, ಅಂದ್ರೆ ನಾವು ಮಾನವರಾಗಿ ನಾವು ಚೆನ್ನಾಗಿರ್ಬೇಕು. ಯಾವುದೇ ಜೀವಿ ಈ ನೀರು ಸಮುದ್ರ ಗರ್ಭದಲ್ಲಿ ನಾವು ಸಮುದ್ರ ಗರ್ಭದ ಒಳಗಡೆ ಇರುವಂತ ಜೀವಿಗಳು ನಾಶನ ಆದ್ರೂ ನಮ್ ಸಮ್ಮತ ಇಲ್ಲ. ಅರಣ್ಯದಲ್ಲಿ ಇರುವಂತ ಈಗಾಗ್ಲೇ ನೋಡಿ ನಿಮ್ಮ ಸುತ್ತಮುತ್ತೆ ಎಲ್ಲೋ ಎಷ್ಟೋ ಪಕ್ಷಿಗಳು ಅಲ್ಲಿಂದ ವಲಸೆ ಹೋಗ್ತಾ ಇರ್ತದೆ, ಎಲ್ಲಿ ಇರಕ್ ಚಾನ್ಸ್ ಇಲ್ಲ ಸಿಟಿಯಲ್ಲಿ. ಈಗ ನಿಮ್ಮ ಸುತ್ತಮುತ್ತ ನೋಡಿದ್ರೆ ಪಕ್ಷಿಗಳು, ಒಳ್ಳೆ ಒಳ್ಳೆ ಪಕ್ಷಿಗಳು ಒಂದು 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 ಕಾಲದಲ್ಲಿ ಇತ್ತು, ಈಗ ಅಂತ ಪಕ್ಷಿಗಳೆಲ್ಲ ವಲಸೆ ಹೋಗ್ತಾ ಇದೆ. ಯಾಕೆ ವಲಸೆ ಹೋಗತ್ತೆ ಅಂದ್ರೆ ಅಲ್ಲಿ ಇರಕ್ಕೆ ಅದಕ್ಕೂ ಸ್ಥಾನ ಇಲ್ಲ, ಸ್ಥಾವರ ಇಲ್ಲ, ನಿವಾಸಕ್ಕೆ ಅವಶ್ಯಕ ನಿವಾಸಕ್ಕೆ ಅಂತ ಪರಿಸ್ಥಿತಿ ನಾವು ಯಾವುದು ಅವ್ರಿಗೂ ಹೊಂದಿಲ್ಲ. ಅದಕ್ಕೋಸ್ಕರ ಏನಾಗ್ತದೆ, ಎಲ್ಲ ಹೊರಟೋಗ್ತದೆ. ಈ ತರ ಜಂತುಗಳು ಹೊರಟೋಗ್ತದೆ, ಪಕ್ಷಿಗಳು ಹೊರಟೋಗ್ತದೆ, ನಾವೇನ್ ಮಾಡ್ತೀವಿ, ಮಾನವ ಕುಲ ಮಾತ್ರ ನಾವು ಮಾತ್ರ ಒಂದು KFC, ಒಂದು ಯಾವುದು ಮೆಕ್ಡೊನಾಲ್ಡ್, ಇನ್ನಂದ್ರೆ ಇನ್ನೊಂದು ಒಳ್ಳೆ ನವೀಕರಣ ಮಾಡಿದ್ವಪ್ಪ, ಒಳ್ಳೆ ಆಧುನೀಕರಣ ಮಾಡ್ಕೊಂಡಿದ್ವಿ, ನಾವೆಲ್ಲ ಚೆನ್ನಾಗಿದ್ವಿ, ನಮ್ಮ ರೋಡ್ ಚೆನ್ನಾಗಿದೆ, ವೆಹಿಕಲ್ಗಳ ಒಂದು ವೆಹಿಕಲ್ ಹಾಕೊಂಡು ನಾವು ಸಿನಿಮಾಕ್ ಹೋಗ್ತಿವಿ, ಇನ್ನೊಂದಕ್ಕೆ ಹೋಗ್ತಿವಿ, ಎಲ್ಲ ಚೆನ್ನಾಗಿದೆ ಅಂತ ನಾವು ಭಾವಿಸ್ತಾ ಇದ್ವಿ. ಆದ್ರೆ ಇನ್ನು ಏನೇನು ಪರಿಣಾಮ ತೋರಿಸುತ್ತೆ ನಮ್ಮ ಮೇಲೆ ವಾತಾವರಣ, ಇನ್ನು ಏನೇನು ನಮ್ಮ ಮೇಲೆ ಕಠಿಣ ಚರ್ಯಗಳು ತಗೊಂತದೆ, ಅದೆಲ್ಲ ನಮ್ಗೆ ಗೊತ್ತಾಗಿದೆಯಾ, ಅದೆಲ್ಲ ನಮ್ಗೆ ಅರಿವಿದೆಯಾ? ಇಲ್ಲ. ಯಾವಾಗ ಬರುತ್ತೋ ಅವಾಗ ಅನುಭವಿಸ್ತೀವಿ, ಮತ್ತೆ ಮರೆತು ಬಿಡ್ತೀವಿ. ಮ್ಯಾನ್ ಏನ್ ಮಾಡ್ತಾರೆ ಒಂಥರ, ಸೊ ಮ್ಯಾನ್ ಗೆಟ್ಸ್ 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 ಅಂಡ್ ಫರ್ಗೆಟ್ಸ್. ನಾವು ಮಾನವರಿಗೆ ಏನಿದೆ ಅದು ಬರ್ತಾ 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 ಇರ್ತದೆ, ಮತ್ತೆ ಬಂದಿರೋದು ಮತ್ತೆ ಮರೆತು ಬಿಡ್ತೀವಿ. ಇಷ್ಟೇ ನಾವು ಮಾಡ್ತಾ ಇರೋದು. ಓಕೆ, ಸೊ ಈ ತರ ಆಗಿ, ಸೊ ಫ್ರೆಂಡ್ಸ್, ನಾವೆಲ್ಲ ತುಂಬಾ ಎಚ್ಚರಿಕೆಯಾಗಿ ಇರಬೇಕು ಈ ಜಾಗತಿಕ ತಾಪಮಾನ ಬಗ್ಗೆ. ಇದಕ್ಕೂ ನೀವಾಗಿ ಒಂದು ವ್ಯಕ್ತಿಯಾಗಿ ನೀವೇನ್ ಮಾಡ್ಬೇಕು ಅದು ಮಾಡಿ. ವ್ಯಕ್ತಿಯಾಗಿ ಏನ್ ಮಾಡ್ಬೇಕು ಹೇಳಿ, ನಿಮ್ಮ ಸುತ್ತು ನಿಮ್ಮ ಮನೆ ಸುತ್ತು ಮಿನಿಮಮ್ ಅಂದ್ರೆ ಕನಿಷ್ಠ ಪಕ್ಷ ಒಂದು 3-4 ಸಸ್ಯಗಳು ಹಾಕ್ಲೇಬೇಕು. ಒಂದು 3-4 ಪ್ರತಿ ಮನೆ, ಒಂದು ಅಪಾರ್ಟ್ಮೆಂಟ್ ಆಗಲಿ, ಹಳ್ಳಿಗಳಲ್ಲಿ ಆಗ್ಬೋದು. ಈಗ ಈಗ ಹಳ್ಳಿಗಳಲ್ಲಿ ಏನಾಗಿದೆ, ಅವ್ರೂ ಈ ತಿಳುವಳಿಕೆಲ್ಲ ಹೋಗಿದೆ, ಅವ್ರಿಗೂ ಈ ಅರಿವೆಲ್ಲ ಇಲ್ಲ. ಈಗ ಅವ್ರೂ ಒಂಥರ ಮಾಡರ್ನ್ ತರ ಆಗ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಸಿಟಿ ಮೇಲೆ ಡಿಪೆಂಡ್ ಆಗ್ತಾರೆ. ಯಾವುದು ಅವರು ಬೆಳೆಯೋದಿಲ್ಲ ಅಂದ್ರೆ ಬೆಳೀತಾರೆ, ಬೆಳೆದಿರೋದು ಅದು ಮಾರ್ಕೆಟ್ಗೆ ಮಾರುಕಟ್ಟೆ ಮಾಡ್ತಾರೆ. ಮಾಡಿದ ಮೇಲೆ ಅವ್ರು ತಿನ್ನೋದು ಏನಪ್ಪಾ ಅಂದ್ರೆ ಮತ್ತೆ ಸಿಟಿಗೆ ಬಂದು ಸಿಟಿಯಲ್ಲಿ ಸಿಕ್ಕಿರುವಂತ ಈ ವ್ಯರ್ಥ ಪದಾರ್ಥಗಳೆಲ್ಲ ತಗೊಂಡೋಗಿ ಅವರು ತಿನ್ನೋದು ಪ್ರಾರಂಭಿಸಿದ್ದಾರೆ. ಆ ತರ ಮಾಡಬಾರ್ದು. ನೀವು ಹಳ್ಳಿಗಳಿರುವಾಗ ನೀವೇ ಬೆಳೆಸ್ಕೋಬೇಕು, ನೀವೇ ತಿನ್ಬೇಕು. ಯಾವುದಾದ್ರೂ ಬೆಕ್ಕಿದರೆ ಅದು ಬಂದು ಸಿಟಿಗೆ ಸೇಲ್ ಮಾಡಿ. ಫಸ್ಟ್ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಅನಾರೋಗ್ಯಕ್ಕೂ ಉಂಟಾಗಬಾರ್ದು. ಈಗ ಅನಾರೋಗ್ಯಕ್ಕೆ ಜಾಸ್ತಿ ಉಂಟಾಗ್ತಾ ಇದೆ ಎಲ್ಲಿನೋ ಹಳ್ಳಿಗಳಲ್ಲಿ. ಈಗ ಏನಾಗಿದೆ ಹಳ್ಳಿಗಳಲ್ಲಿ ಗೊತ್ತಾ, ಅಲ್ಲಿ ಅವ್ರು ಬೆಳೆಸೋದು ಪೂರ್ತಿ ಒಂದು ರಾಸಾಯನಿಕ ವ್ಯವಸಾಯ, ಮತ್ತೆ ಅವರು ತಿನ್ನೋದು ಏನೇನೋ ತಿಂತಾ ಇದ್ದಾರೆ. ಅದು ಅಂದ್ರೆ ಈಗ ಹಣ್ಣುಗಳು ಎಲ್ಲ ಬರೋದು ಎಲ್ಲ ಸಿಟಿಯಿಂದ ತಗೊಂಡು ಬರ್ತಾ ಇದ್ದಾರೆ. ಹಣ್ಣುಗಳು ನೀವೇ ಹಾಕೋಬೇಕಲ್ಲ. ನಿಮ್ಮ ನಿಮ್ಮ ನಿಮ್ಗೆ ಏನಿದೋ ಫೀಲ್ಡ್ ಅಂದ್ರೆ ನಿಮ್ಗೆ ಎಷ್ಟು ಭೂಮಿ ಇದೆಯೋ, ವ್ಯವಸಾಯ ಭೂಮಿ ಇದೆಯೋ ಅದರಲ್ಲೇ ಹಾಕೋಬೇಕಲ್ಲ. ಹಣ್ಣುಗಳೆಲ್ಲ ಅಲ್ಲೇ ಬೆಳಿಬೇಕಲ್ಲ, ತರಕಾರಿಗಳು ಅಲ್ಲೇ ಬೆಳಿಬೇಕಲ್ಲ. ಎಲ್ಲ ನಿಮ್ಮ 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 ಮನೆ ಒಳಗಡೆ, ನಿಮ್ಮ ಮನೆ ಸುತ್ತಮುತ್ತ ಅಲ್ಲಿಗೆಲ್ಲ ತುಂಬಾ ಪ್ಲೇಸ್ ಇರ್ತದೆ. ಸಿಟಿ ಅಂದ್ರೆ ಸಿಟಿಯಲ್ಲಿ ಒಂದು ಪ್ರತಿ ಇಂಚುನು ಎಷ್ಟೋ ವ್ಯಾಲ್ಯೂ, ಎಷ್ಟೋ ಖರೀದಿದೆ, ಅದು ಕೊಂಡ್ಕೊಳ್ಳೋಕೆ ಕಷ್ಟ. ಬಟ್ ಆದ್ರೆ ಹಳ್ಳಿಗಳಲ್ಲಿ ಅಷ್ಟು ಕಷ್ಟ ಏನಿಲ್ವಲ್ಲ, ಆರಾಮಾಗಿ ನಿಮ್ಗೆ ಸುತ್ತಮುತ್ತ ಪ್ರದೇಶ ಇದೆ, ಭೂಮಿ ಇದೆ, ಆಮೇಲೆ ನಿಮ್ಮ ಸ್ವಂತ ವ್ಯವಸಾಯ ಭೂಮಿ ಇರುತ್ತೆ. ಅಲ್ಲಿ ಖಂಡಿತವಾಗಿ ಏನ್ ಮಾಡ್ಬೇಕು, ಹಣ್ಣುಗಳು ಬೆಳೆಸ್ಕೋಬೇಕು, ತರಕಾರಿ ಬೆಳೆಸ್ಕೋಬೇಕು, ನಮ್ಮ ಮನೆಗೆ ಬೇಕಾದಂತ ಭತ್ತ ಬೆಳೆಸ್ಕೋಬೇಕು, ಯಾವುದೇ ಕೆಮಿಕಲ್ ಯೂಸ್ ಮಾಡಬಾರ್ದು. ಹಸುವಿನ ಇಟ್ಕೋಬೇಕು, ನಮ್ಮ ದೇಶೀಯ ಹಸುವಿನ ಇಟ್ಕೊಂಡು ಅದರಿಂದ ಬಂದ ಗೊಬ್ಬರ, ಆ ಗೊಬ್ಬರನ ಯೂಸ್ ಮಾಡಿ ಆ ಗೊಬ್ಬರ ಮಾತ್ರ ಬಳಸಿ. ಓಕೆ, ಅದರಿಂದ ಬಂದಂತ ಘನಾಮೃತ ಜೀವಾಮೃತ ಅದು ಇಟ್ಕೊಳ್ಳಿ. ನಮ್ಮ ಪಿರಮಿಡ್ ತಗೊಂಡು ವ್ಯವಸಾಯಕ್ಕೆ ಇಟ್ಕೊಳ್ಳಿ. ವ್ಯವಸಾಯ ಕ್ಷೇತ್ರದಲ್ಲಿ ಒಂದು ಪಿರಮಿಡ್ ಯೂಸ್ ಮಾಡ್ಕೊಳ್ಳಿ, ಪಿರಮಿಡ್ ಶಕ್ತಿನ ಯೂಸ್ ಮಾಡ್ಕೊಳ್ಳಿ, ಆಯ್ತಾ, ಪಿರಮಿಡ್ ಶಕ್ತಿನ ಬಳಸ್ಕೊಳ್ಳಿ. ಸೊ ಇಂಥ ನಾವು ಏನೇನು ಮಾಡ್ತೀವೋ ಇದೆಲ್ಲ ನಾವೇನು ಆಧ್ಯಾತ್ಮಿಕ ವ್ಯವಸಾಯ ಅಂತ ಕರಿತೀವಿ. ಅಂತ ಮಾಡಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಪ್ರತಿಯೊಬ್ಬರು ಸಿಟಿಗೆ ಬಂದು ಸಿಟಿ ಎಷ್ಟಂತ ನೀವು ವಿಸ್ತರಿಸ್ತಾ ಹೋಗ್ತೀರಿ, ಸಿಟಿನೂ ಎಷ್ಟು ವಿಸ್ತರಿಸೋದಾಗತ್ತೆ, ಎಷ್ಟು ವಿಸ್ತರಣೆ ಮಾಡಿದ್ರೆ ಅಷ್ಟು ಜನಸಾಂದ್ರತೆ ಜಾಸ್ತಿ ಆಗಿ ಎಲ್ಲೂ ನೀರು ಇಲ್ಲ. ಈಗಾಗಲೇ ನಾನು ಹೇಳ್ತಾ ಇದ್ದೀನಿ, ಬ್ಯಾಂಗ್ಳೂರಲ್ಲಿ ಯಾವ ಪ್ರದೇಶದಲ್ಲಿ ನಮ್ಮ ಭೂಗರ್ಭ ಜಲ ಯಾವ ಎಲ್ಲಿ ಇಲ್ಲ, ಭೂಗರ್ಭ ಜಲ ಎಲ್ಲ ಹೊರಟೋಗಿದೆ.
ಮತ್ತೆ ನೀರು ಕುಡಿಯಕ್ಕೆ ನೀರು ಗೌರ್ಮೆಂಟ್ ಕೊಡಕ್ಕೆ ಸಾಧ್ಯ ಆಗ್ತಾ ಇದೆ ಇಷ್ಟು ಜನಕ್ಕಂದ್ರೆ ಆಗ್ತಾ ಇಲ್ಲ. ಓಕೆ ಸೊ ಬಟ್ ಓನ್ಲಿ ಒಂದು ಏನಾಗ್ತಾ ಇದೆ, ಒಲ್ಲೆ ಒಲ್ಲೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಬರೋದು, ಅದರಲ್ಲಿ ಎಲ್ಲ ಒಂದು ಬಿಸ್ನೆಸ್ ಗಳು ಆಗೋದು, ಇದೆಲ್ಲ ಆಗ್ತಾ ಇದೆ. ಮತ್ತೆ ಅವ್ರಿಗೆ ಬೇಕಾಗಿರೋ ವಿದ್ಯುತ್ ಶಕ್ತಿ ಕೊಡಕ್ಕೆ ಎಷ್ಟೋ ನಾವು ಈ ಕಲ್ಲಿದ್ದಲ್ಲ ಅಂದ್ರೆ ಈ ಕೋಲ್ ಯೂಸ್ ಮಾಡಿ ಥರ್ಮಲ್ ಪವರ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡೋದು ಎಲ್ಲ ಮಾಡ್ತೀವಿ. ಮಾಡುವಾಗ ಈ ತಾಪನ ಇನ್ನೂ ಜಾಸ್ತಿ ಹೋಗ್ತಾನೆ ಇರ್ತದೆ. ಆಯ್ತು, ಈಗ ಇನ್ನೊಂದು ತಿಳ್ಕೊಂಡು ಪ್ರಯತ್ನ, ಪರಿಸರ ವ್ಯವಸ್ಥೆ ಅಡೆತಡೆ ಆಗಿದೆ ಅಂದ್ರೆ ಇದಾಗ ಈಗಾಗಲೇ ಹೇಳ್ಕೊಟ್ಟಿದ್ವಿ, ಪರಿಸರ ವ್ಯವಸ್ಥೆ ಅನ್ನೋದು ಅಡೆತಡೆ ಆಗಿ ಈ ಜೀವಿಗಳು ಯಾವುದು ಸಿಟೀಸ್ ಒಳಗಡೆ ಇರೋಕೆ ಇಷ್ಟಪಡ್ತಾ ಇಲ್ಲ, ಯಾವುದೇ ಜೀವಿಗಳು ಯಾವುದೇ ಪಕ್ಷಿಗಳು ಸಿಟಿ ಒಳಗಡೆ ಇರೋಕೆ ಇಷ್ಟಪಡ್ತಾ ಇಲ್ಲ. ಅಲ್ಲಿ ಸೌಂಡ್ ಪೊಲ್ಯೂಷನು, ಕಾರ್ ಪೊಲ್ಯೂಷನು, ಏನೇನು ಪೊಲ್ಯೂಷನ್ಸ್ ಆಗಿದೆ, ಅಲ್ಲಿ ನೀರಿಲ್ಲ, ನೀರು ಕೂಡ ಯಾವ್ದಾನ ಜೀವಿಗೆ ಒಂದು ಜಂತುವಿಗೆ ಒಂದು ಇಂಥ ನಮ್ಮ ಪಕ್ಷಿಗಳಿಗೆ ನೀರಿದೆಯಾ ಅಂದ್ರೆ ಅಲ್ಲಿರುವಂತ ಯಾವ್ದಾವುದು ಒಂದು ಲೇಕ್ಸ್ ಇತ್ತು ಅಂದ್ರೆ ಸಾಗರಗಳಿತ್ತು ಅದು ಇದು ಇತ್ತು ಸಿಟೀಸ್ ಅಲ್ಲಿ. ಒಂದು ಒಂದು ಕಾಲದಲ್ಲಿ ಒಳ್ಳೆ ಸಾಗರ, ಬ್ಯಾಂಗ್ಳೂರ್ ನೋಡಿದ್ರೆ 300 ಲೇಕ್ಗಳಿತ್ತು, 300 ಲೇಕ್ಗಳು. ಈ 300 ಲೇಕ್ಗಳು ಅದು ಆಕ್ರಮಿಕ ಆಗಿ ದುರಂತ ದುರಾಕ್ರಮಣ ಆಗಿ ಆಗಿ ಏನಾಗಿದೆ ಈಗ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅಲ್ಲಿನೂ ಏನಾಗ್ತಾ ಇದೆ, ಆ ಸಾಗರಗಳು ನೋಡಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿರೋ ನೀರ್ ಏನು ಗೊತ್ತಾ, ಎಲ್ಲ ಸೀವೇಜ್ ವಾಟರ್. ಸೀವೇಜ್ ವಾಟರ್ ಅಂದ್ರೆ ಕುಡಿಯೋಕ್ ಚಾನ್ಸ್ ಇಲ್ಲ, ಈ ಜೀವಿಗಳಾದ್ರೂ ಪಕ್ಷಿಗಳಾದ್ರೂ ಅದು ಕುಡಿಯೋಕ್ ಚಾನ್ಸ್ ಇಲ್ಲ. ಅದಕ್ಕೆ ಇದೆಲ್ಲ ಹೊರಟು ಹೋಗ್ತಾ ಇದೆ. ನಮ್ಮ ನಮ್ಮ ಸುತ್ತಮುತ್ತ ಇರಕ್ಕೂ ಅದಕ್ಕೂ ಇಷ್ಟ ಇಲ್ಲ, ಅದಕ್ಕೂ ಅವಕಾಶ ಇಲ್ಲ. ಅಂತ ಅಂತ ಸ್ಥಿತಿ ನಾವು ಕರ್ಕೊ ತಗೊಂಡ್ ಬಂದಿದೀವಿ. ಆಮೇಲೆ ಆರೋಗ್ಯದ ಪರಿಣಾಮಗಳು ಏನಾಗ್ತದೆ, ಜಾಗತಿಕ ತಾಪಮಾನ ಜಾಸ್ತಿ ಆಗಿದೆ, ಆರೋಗ್ಯ ಸಮಸ್ಯೆಗಳು ತುಂಬಾ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಹೀಟ್ ಇಂದ ಬರುವಂತಹ ವೈರಸ್ಗಳು, ಬ್ಯಾಕ್ಟೀರಿಯಲ್, ಇದೆಲ್ಲ ಕಾಯಿಲೆಗಳು ನಮಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಇಷ್ಟು ಅಡ್ಡ ಪರಿಣಾಮಗಳು ಇದೆ ಅಂತ ನಾವು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡಿದೀವಿ. ಈಗ ಹೋರಾಟದ ಪ್ರಯತ್ನಗಳು ಏನು ಅಂದ್ರೆ, ಈ ತಾಪಮಾನ ಕಮ್ಮಿ ಮಾಡಕ್ಕೆ ಹೋರಾಟ ಪ್ರಯತ್ನಗಳು ಏನೇನು ಮಾಡಬೇಕು, ಒಂದು ವ್ಯಕ್ತಿಯಾಗಿ ಏನ್ ಮಾಡಬೇಕು, ಒಂದು ಸಮಾಜವಾಗಿ ಏನ್ ಮಾಡಬೇಕು, ಒಂದು ರಾಜ್ಯದಾಗ ಏನ್ ಮಾಡಬೇಕು ಅಂತ ನಾವು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ಈ ಹಸಿರುಮನೆ ಅನಿಲ ಸೊರಸುವಿಕೆಯನ್ನು ಕಡಿಮೆಗೊಳಿಸುವುದು ಒಂದು ಒಂದು ಪ್ರಧಾನ ಅಂಶ ಅಂದ್ರೆ, ಶಕ್ತಿ ಉತ್ಪಾದನೆಗೆ ಈ ಸಾರಿಗೆಗೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಉದ್ಯಮ, ಈ ಸಾರಿಗೆ ಮತ್ತು ಉದ್ಯಮ ಅಂದ್ರೆ ಕಂಪನೀಸ್ಗಳಿಗೆ ಮತ್ತು ಭೂ ಬಳಕೆಯನ್ನು ಹೊರಸಿರೋಕೆ ಈ ಕಡಿಮೆ ಮಾಡಲು. ಸೊ ಇದಕ್ಕೆಲ್ಲಾದ್ರೂ ಏನ್ ಮಾಡಬೇಕು, ಅದು ಅದಕ್ಕೆ ತಕ್ಕ ಅಭ್ಯಾಸಗಳನ್ನ ನಾವು ಪಾಲನೆ ಮಾಡಬೇಕಾಗತ್ತೆ. ಅಂದ್ರೆ ನಾವೀಗ ಏನ್ ಮಾಡ್ತೀವಿ, ಆಯಿಲ್ಸ್ ಅಂದ್ರೆ ಈ ಪೆಟ್ರೋಲಿಯಂ, ಡೀಸೆಲ್ ಮತ್ತೆ ಈ ಕೋಲ್ ಇದೆಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತೀವಲ್ಲ, ಇದೆಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಉಪಯೋಗ ಮಾಡ್ತೀವಲ್ಲ, ಅದು ಅದರಲ್ಲಿ ಅದನ್ನು ತೆಗೆದುಬಿಟ್ಟು ಏನ್ ಮಾಡಬೇಕು, ನಾವು ಈ ನವೀಕರಣ ಅಂದ್ರೆ ಈ ನ್ಯಾಚುರಲ್ ಆಗಿ ಸಿಗುವಂತ ಸೂರ್ಯನ ಬೆಳಕು ಮತ್ತೆ ಈ ವಿಂಡ್ ಪವರ್ ಅಂತ ಇಂಥದ್ದೆಲ್ಲ ನಾವು ಬಳಸ್ಬೇಕಾಗತ್ತೆ. ಅಂದ್ರೆ ನೆಕ್ಸ್ಟ್ ಅಂಶ, ನವೀರಿಸಬಹುದಾದ ಶಕ್ತಿಗ ಪರಿವರ್ತನ ಅಂದ್ರೆ, ಸೊ ಪಳೆಯುಳಿಕ ಇಂಧನಗಳು ಬಿಟ್ಟು ಸೌರ ಮತ್ತು ಜಲವಿದ್ಯುತ್ನ ಮತ್ತೆ ಆದ್ರೆ ಏನ್ ಮಾಡ್ಬೇಕು, ವಾಯುಶಕ್ತಿನ, ವಾಯು ಅಂದ್ರೆ ವಿಂಡ್ ಪವರ್ನ ಯೂಸ್ ಮಾಡಬೇಕು. ಅಂದ್ರೆ ಸೌರಶಕ್ತಿ ಮತ್ತೆ ಜಲವಿದ್ಯುತ್ ಶಕ್ತಿ ಮತ್ತೆ ಈ ವಾಯುವಿಂದ ಬರೋದು ವಿಂಡ್ ಪವರ್, ಇದೆಲ್ಲ ಇಷ್ಟು ಇಂಥ ಶಕ್ತಿಗಳನ್ನ ನಾವು ಯೂಸ್ ಮಾಡ್ತಾ ಹೋದ್ರೆ ಜಾಸ್ತಿ ಸಿಟೀಸ್ ಅಲ್ಲಿ ಆಗ್ಬೋದು, ಅಲ್ಲಿ ಆಗ್ಬೋದು, ಮತ್ತೆ ಸಾಗರಕ್ಕೆ ಆಗ್ಬೋದು ಅಂದ್ರೆ ಇಂಡಸ್ಟ್ರೀಸ್ಗೆ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ಗೆ ಆಗ್ಬೋದು. ಈಗಾಗಲೇ ನೋಡಿ ಡೆಲ್ಲಿಯಲ್ಲಿ ಮೊನ್ನೆ ಲಾಸ್ಟ್ ವೀಕ್ ನಾನು ನೋಡ್ತಾ ಇದ್ದೆ ನ್ಯೂಸ್, ಡೆಲ್ಲಿಯಲ್ಲಿ ಏನಾಗಿದೆ ಗೊತ್ತಾ, ಈ ವಾಯು ಕಾಲುಷ್ಯ ಅಂದ್ರೆ ಮಾಲಿನ್ಯ ಎಷ್ಟಾಗಿದೆ ಅಂದ್ರೆ ಅದು ಶ್ವಾಸ ತಗೊಳಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಶ್ವಾಸಕೋಶ ವೈದ್ಯರು ಶ್ವಾಸಕೋಶ ವ್ಯಾಧಿಗಳು ಜಾಸ್ತಿ ಬಂದಿದೆ ಅಲ್ಲಿ, ಅದು ತಗೊಂಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಆಗಿ ಒಂದು ಏನ್ ಮಾಡಿದ್ದಾರೆ, ವರ್ಷ ಅಂದ್ರೆ ಒಂದು 4-5 ದಿವಸ ಸ್ಕೂಲ್ಗಳಿಗೆಲ್ಲ ಲೀವ್ ಕೊಟ್ಟಿದ್ದಾರೆ, ಸ್ಕೂಲ್ಗೂ ಲೀವ್ ಕೊಟ್ಟಿದ್ದಾರೆ. ಅಷ್ಟು ಮಾಲಿನ್ಯ ಆಗಿದೆ ಎಲ್ಲಿ, ಸಿಟೀಸ್ ಒಳಗಡೆ. ಸೊ ಇದು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಭಯಾನಕರವಾಗಿದೆ ವಾತಾವರಣ. ಒಂದು ನಮ್ಮ ಕ್ಯಾಪಿಟಲ್ ಸಿಟಿ ಅಂದ್ರೆ ನಮ್ಮ ದೇಶಕ್ಕೆ ಒಂದು ಪ್ರಧಾನ ನಗರ ಅದು, ಯಾವುದು ಡೆಲ್ಲಿ ಅನ್ನೋದು, ಅದರಲ್ಲೇನು ಇಷ್ಟು ದುರಂತವಾಗಿದೆ ಅಂದ್ರೆ ನಾವು ಇನ್ನು ಅರ್ಥ ಮಾಡ್ಕೋಬೇಕಾಗಿದ್ದು ಎಷ್ಟು ಪರಿಸರ ನಾವು ಹಾಲ್ ಮಾಡ್ಕೊಂಡಿದೀವಿ. ಅದೆಲ್ಲ ತಿರ್ಗಾ ತಗೊಂಡ್ ವಾಪಸ್ ತಗೊಂಡ್ ಬರ್ಬೇಕಂದ್ರೆ ಎಷ್ಟೋ ವರ್ಷಗಳಾಗತ್ತೆ ಫ್ರೆಂಡ್ಸ್. ಅಷ್ಟುವರೆಗೂ ಎಷ್ಟು ಜನ ಸತ್ತು ಹೋಗ್ತಾರೆ, ಎಷ್ಟು ಜನ ವ್ಯಾಧಿಗಳಿಗೂ ಉಂಟಾಗ್ತದೆ, ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನೋಡಿ, ಶಕ್ತಿಯ ದಕ್ಷತಾ, ಮೂರನೇದೇನು, ಏನ್ ನಾವು ಪ್ರಯತ್ನಗಳು ಮಾಡ್ಬೇಕು ಹೋರಾಟದಲ್ಲಿ, ಶಕ್ತಿಯ ದಕ್ಷತಾ ಅಂದ್ರೆ ನಾವು ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡಲು ಹೋಗ್ತಾ ಇರ್ಬೇಕು. ವ್ಯವಹಾರಗಳು ಮತ್ತು ಸಾರಿಗೆಯಲ್ಲಿ ಇಂಧನ ದಕ್ಷತೆಯನ್ನು ಸುಧಾರಿಸಬೇಕು ಅಂದ್ರೆ ನಾವು ಜಾಸ್ತಿ ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಬಾರ್ದು. ಯಾವಾಗ ವಿದ್ಯುತ್ ಶಕ್ತಿ ಬೇಕೋ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನು ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳಿ. ಯಾವುದೇ ವಿದ್ಯುತ್ ಬಳಕೆಯಾಗಲು, ವಿದ್ಯುತ್ ಬಳಕೆಯಲ್ಲಿ ಆಗ್ಬೋದು, ಮತ್ತೆ ಸಾರಿಗೆ ಅಂದ್ರೆ ಇಂಡಸ್ಟ್ರಿಯಲ್ಲಿ ಅಷ್ಟೇ, ಇಂಡಸ್ಟ್ರಿಯಲ್ಲಿನು ನಗರಗಳಲ್ಲಿ ಇಂಡಸ್ಟ್ರೀಸ್ ಎಲ್ಲಾದನ್ನು ಎಲ್ಲಿ ಯಾವಾಗ ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿ ಮಿಕ್ಕಿದು ಸ್ವಿಚ್ ಆಫ್ ಮಾಡಿ ಇರಬೇಕು. ಎಷ್ಟು ಜಾಸ್ತಿ ಇಂಧನ ಜಾಸ್ತಿ ನೀವು ಶಕ್ತಿ ಯೂಸ್ ಮಾಡೋದು ಅಂದ್ರೆ ವಿದ್ಯುತ್ ಶಕ್ತಿ ಜಾಸ್ತಿ ಯೂಸ್ ಮಾಡ್ತಾ ಹೋದ್ರೆ ಏನಾಗ್ತದೆ, ಅವರು ವಿದ್ಯುತ್ ಶಕ್ತಿನ ಜಾಸ್ತಿ ಅಲ್ಲಿಂದ ಉತ್ಪಾದನೆ ಮಾಡ್ಬೇಕು.
ಉತ್ಪಾದ ಮಾಡ್ಬೇಕು ಏನ್ ಮಾಡ್ತಾರೆ ಜಾಸ್ತಿ ಜಾಸ್ತಿ ಈ ಇಂಧನಗಳು ಈ ಏನೇನ್ ಇಂಧನಗಳಿದೆಯೋ ಅದೆಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಆಯಿಲ್ ಆಗ್ಬೋದು, ಪೆಟ್ರೋಲು, ಗ್ಯಾಸು, ಮತ್ತೆ ಈ ಜೊತೆಗೆ ಇಂಧನ ಈ ಕೋಲ್ ಏನದು, ಈ ಕೋಲ್ ಎಲ್ಲ ಯೂಸ್ ಮಾಡ್ತಾರೆ. ಅವಾಗ ಮತ್ತೆ ತಿರ್ಗಾ ಅದು ಒಂಥರ ಪರಿಸರಕ್ಕೆ CO2 ಇದೆಲ್ಲ ಜಾಸ್ತಿ ಹೋಗ್ತಾ ಇರ್ತದೆ. ಅದು ನಾವು ಅವಾಯ್ಡ್ ಮಾಡ್ಬೇಕು, ಅದು ತಪ್ಪಿಸ್ಬೇಕಾಗತ್ತೆ. ಮತ್ತೆ ಅರಣ್ಯೀಕರಣ ಮತ್ತು 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 ಆ ಅರಣ್ಯೀಕರಣ ನವೀಕರಣ ಅಂದ್ರೆ ಈ ಎಸ್ಪೆಷಲಿ ಅರಣ್ಯೀಕರಣ ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ನಾವು ಈ ಫಾರೆಸ್ಟ್ ತೆಗಿತಾ ಇದ್ವೋ ತೆಗಿಬಾರ್ದು, ಫಸ್ಟ್ ನಿಲ್ಲಿಸ್ಬೇಕು. ಯಾವುದೇ ಫಾರೆಸ್ಟ್ನು ಅಂದ್ರೆ ಅರಣ್ಯನು ನಾವು ತೆಗಿತಾ ಇರೋಂಥದ್ದು ಅಂದ್ರೆ ಸಸ್ಯಗಳನ್ನು ಕಟ್ ಮಾಡ್ತಾ ಇರೋಂಥದ್ದು ನಾವು ಇಮಿಡಿಯೇಟ್ ಸ್ಟಾಪ್ ಮಾಡ್ಬೇಕು. ಆ ಜೊತೆಗೆ ಹೊಸ ಹೊಸ ಸಸ್ಯಗಳನ್ನು ನಾವು ಅಲ್ಲಿ ಬೆಳೆಸ್ಬೇಕಾಗತ್ತೆ. ಹೊಸ ಸಸ್ಯಗಳನ್ನು ಪ್ರತಿ ಅರಣ್ಯದಲ್ಲಿ ನಾವು ಬೆಳೆಸ್ಬೇಕು, ಅದೊಂದು ಪ್ರಯತ್ನ. ಈ ಕಡೆ ತೆಗಿಬಾರ್ದು, ಆ ಕಡೆ ಬೆಳೆಸ್ಬೇಕು. ಈ ಎರಡೂ ಮಾಡ್ಕೊಂಡು ಹೋದ್ರೆ ಇನ್ನೂ ಸ್ವಲ್ಪ ಮುಂದಿನ ದಿವಸದಲ್ಲಿ ಮುಂದಿನ ಎಷ್ಟೋ ವರ್ಷಗಳಲ್ಲಿ ನಾವು ಮತ್ತೆ ತಿರ್ಗಾ ಒರಿಜಿನಲ್ ಅಂದ್ರೆ ಹಳೆ ಕಾಲದಲ್ಲಿರುವಂತಹ ವಾತಾವರಣ ನಾವು ಹೊಂದಕ್ಕೆ ಅವಕಾಶ ಇದೆ. ಆಮೇಲೆ ಅಂತಾರಾಷ್ಟ್ರೀಯ ಒಪ್ಪಂದಗಳು ಏನಾಗಿದೆ, ಈ ಹೊರಸೂಸುವ ಈ ಕಡಿತ ಗುರಿಗಳನ್ನು ಹೊಂದಿಸಲು ಮತ್ತು ಜಾಗತಿಕ ತಾಪಮಾನಕ್ಕೆ ಏರಿಕೆಯನ್ನು ವಿರುದ್ಧವಾಗಿ ಹೋರಾಟದಲ್ಲಿ ಸಹಕರಿಸಲು ದೇಶದಲ್ಲೆಲ್ಲ ಸೇರಿ ಪ್ಯಾರಿಸ್ ಒಪ್ಪಂದ ಅಂತ ಒಂದು ಮಾಡ್ಕೊಂಡಿದೆ. ಈ ಪ್ಯಾರಿಸ್ ಒಪ್ಪಂದದಲ್ಲಿ ಏನಪ್ಪಾ ಅಂದ್ರೆ ಪ್ಯಾರಿಸ್ ಒಪ್ಪಂದದಲ್ಲಿ ಎಲ್ಲಾ ದೇಶಗಳು ಒಂದು ನಿರ್ಧಾರಕ್ಕೆ ಬಂದಿದೆ. ಏನಂತ, ನಾವು ಈ ತಾಪಮಾನ ಕಡಿಮೆ ಮಾಡ್ಬೇಕಂದ್ರೆ ನೀವು ನಾವು ಎಲ್ಲ ಸೇರ್ಕೊಂಡು ಯಾವುದು ಅರಣ್ಯ ಕಟ್ ಮಾಡಬಾರ್ದು ಒಂದು ನಾವು ಅನ್ಕೋತೀವಿ. ನಮ್ಮ ದೇಶ ನಮ್ಮ ಇಷ್ಟ ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವಿಷ್ಟವಾಗಿ ನಾವು ಏನಾದ್ರೂ ಮಾಡ್ಕೋಬಹುದು, ಒಂದು ಇಂಡಸ್ಟ್ರಿ ಮಾಡ್ಕೋಬಹುದು, ಒಂದು ಅರಣ್ಯ ತೆಗೆದಾಕ್ಬೋದು, ಇದೆಲ್ಲ ಅನ್ಕೊಂಡು ಯಾರ್ಯಾರು ಪ್ರತಿ ರಾಜ್ಯದವರು ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ. ಬಟ್ ಏನಾಗಿ ಇಲ್ಲಿ ಒಂದೇ ಅರ್ಥ ಮಾಡ್ಕೋಬೇಕಾದ್ರೆ ಭೂಮಿ ಅನ್ನೋದು ಎಲ್ಲರಿಗೂ ಒಂದೇ ಭೂಮಿ, ನಿಮಗೂ ಆ ದೇಶಕ್ಕೂ ಆ ರಾಜ್ಯಕ್ಕೂ ಈ ರಾಜ್ಯಕ್ಕೂ ಎಲ್ಲದಕ್ಕೂ ಭೂಮಿ ಅನ್ನೋದು ಒಂದೇ ಇರೋದು, ಒಂದೇ ಭೂಮಿ ನಮ್ಗೆ ಎಲ್ಲರಿಗೂ. ಸೇವ್ ದ ಸಾಯಿಲ್ ಸೇವ್ ಅವರ್ ಸೈಲ್, ಸೇವ್ ದ ಸಾಯಿಲ್ ಸೇವ್ ಅವರ್ಸ್ ಅಂದ್ರೆ ನಮ್ಮ ಭೂಮಿನ ರಕ್ಷಿಸಿ ನಾವು ರಕ್ಷಿಸಬಡ್ತೀವಿ. ಇಲ್ಲಾಂದ್ರೆ ಭೂಮಿನ ರಕ್ಷಿಸಕ್ಕಾಗಲ್ಲ ಅಂದ್ರೆ ನಾವು ರಕ್ಷಿಸಬಡಕ್ಕೆ ಅದು ಚಾನ್ಸ್ ಇಲ್ಲ, ಅದು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ತರ ನಾವು ಸಸ್ಯಗಳು ಒಂದು ವ್ಯಕ್ತಿಯಾಗಿ ಏನ್ ಮಾಡ್ಬೇಕು ಫ್ರೆಂಡ್ಸ್, ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ನಿಮ್ಮ ಭೂಮಿಯಲ್ಲಿ ಏನೇನು ನಿಮ್ಮ ಭೂಮಿ ಇದೆಯೋ, ನಿಮ್ಮ ಅಲ್ಲಿ ಹೊಲದಲ್ಲಿ ಇಲ್ಲಾಂದ್ರೆ ಮನೆ ಹತ್ರ ಏನೇನಿದೆಯೋ ಎಲ್ಲಾ ಕಡೆನೂ ಸಸ್ಯಗಳು ಜಾಸ್ತಿ ಆಗ್ತಾ ಹೋಗಿ, ಇದೊಂದು ನೀವು ಮಾಡೋಕ್ಕೆ ಪ್ರಯತ್ನ ಮಾಡು. ಆಮೇಲೆ ಯಾವುದಾದ್ರು ಪರಿಸರಕ್ಕೂ ಅದು ಹಾನಿ ಆಗತ್ತೋ ಅಂತ ಪದಾರ್ಥಗಳು ಬೆಳ್ಸಕ್ ಹೋಗ್ಬಿಡಿ, ಅಂತ ಪದಾರ್ಥಗಳು ತಿನ್ನಕ್ ಹೋಗ್ಬಿಡಿ, ಅಂತ ಪದಾರ್ಥ ಅಂತ ವಸ್ತುಗಳು ಯೂಸ್ ಮಾಡಕ್ ಹೋಗ್ಬಿಡಿ. ಅಂದ್ರೆ ಈಗ ನೋಡಿ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಅನ್ನೋದು ಪೊಲ್ಯೂಷನ್ ಜಾಸ್ತಿ ಮಾಡತ್ತಾ ಕಡಿಮೆ ಮಾಡತ್ತಾ, ತಗೊಂಡೋಗಿ ಭೂಮಿ ಮೇಲೆ ಹಾಕ್ತೀವಿ, ಅದು ಒಂದು 100 ಇಯರ್ಸ್ ಆದ್ರೂ ಆ ಪ್ಲಾಸ್ಟಿಕ್ ಅನ್ನೋದು ಕರಗಲ್ಲ, ಆ ಪ್ಲಾಸ್ಟಿಕ್ ಭೂಮಿ ಒಳಗಡೆ ಕರಗಿ ಆ ಭೂಮಿ ಒಳಗಡೆ ಸೇರ್ಕೊಡಲ್ಲ. ಸೊ ಇಷ್ಟ ಇಂತ ಇರುವಾಗ ಪೊಲ್ಯೂಷನ್ ಜಾಸ್ತಿ ಆಗ್ತದೆ, ಕಡಿಮೆ ಆಗ್ತದ, ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ನಾವು ಅಂತ ಅರಿವಿಟ್ಕೋಬೇಕು ಆಲ್ವೇಸ್, ಓಕೆ, ಅರಿವಿಟ್ಕೊಂಡು. ಸೊ ಈ ತರ ಒಂದು ಈ ಸಮಗ್ರ ಜೀವನ ಶೈಲಿಯಲ್ಲಿ ಇವತ್ತು ನಾವು ತಿಳ್ಕೊಂಡಿರೋ ಅಂಶ ಸ್ನೇಹಿತರೆ, ಇದು ಜಾಗತಿಕ ತಾಪಮಾನ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ವಿ. ಸೊ ಮತ್ತೆ ಈಗ ಸೊ ಈ ಹೋಮ್ ರೆಮಿಡೀಸ್ ಅಂದ್ರೆ ಮನೆ ಮದ್ದುದಲ್ಲಿ, ಇವತ್ತು ಮನೆ ಮದ್ದಲ್ಲಿ ತಿಳ್ಕೊಂತ ಅಂಶ ಏನಂದ್ರೆ ಸಂಜೀವನಿ ಮುದ್ರಾ, ಅಂದ್ರೆ ಆರೋಗ್ಯಕರ ಹೃದಯಕ್ಕಾಗಿ ಸಂಜೀವನಿ ಮುದ್ರಾ ಯಾವ ತರ ನಮ್ಗೆ ಪ್ರಯೋಜನ ಆಗತ್ತೆ, ಉಪಯೋಗ ಆಗತ್ತೆ ಅಂತ ತಿಳ್ಕೊಂಡಕ್ಕೆ ಈ ಇದಕ್ಕೂ ತಮ್ಗೆಲ್ಲರಿಗೂ ಸ್ವಾಗತ. ಮತ್ತೊಂದ್ಸರಿ ಮನೆ ಮದ್ದು ಸ್ವಾಗತ. ಸೊ ನೋಡಿ, ಈಗ ಏನಪ್ಪಾ ಈ ಮುದ್ರಾ ಅಂದ್ರೆ, ಈ ಮುದ್ರಾ ಅನ್ನೋದು ಯಾವ ತರ ಕೆಲಸ ಮಾಡ್ತದೆ ಅಂದ್ರೆ, ತಾವೆಲ್ಲರೂ ಇವತ್ತು ದಿನ ನಾನು ಹೇಳ್ತಾ ಇದ್ದೀನಿ, ಇದು ಪ್ರತಿಯೊಬ್ಬರು ತಿಳ್ಕೊಂಡು ಮತ್ತೆ ಇನ್ನೂ ಎಷ್ಟೋ ಜನಕ್ಕೆ ಇದು ಪ್ರತಿಯೊಬ್ಬರು ಪ್ರಚಾರ ಮಾಡ್ಬೇಕಂತದ್ದು, ಪ್ರಚಾರ ಮಾಡ್ಬೇಕಾಗಿಂಥದ್ದು ಅಂದ್ರೆ ತಕ್ಷಣ ಮಾಡ್ಬೇಕಾಗಂಥದ್ದು. ಯಾವಾಗೋ ನಾನು ಈಗ ತಿಳ್ಕೊಂಡಿದ್ದೀನಿ, ನಾನು ಯಾವಾಗಲೂ ಹೇಳ್ತೀನಿ, ನಮ್ಗೆ ಟೈಮ್ ಇರುವಾಗ ಹೇಳ್ತೀನಿ ಅಂತ ಹೇಳಕ್ ಹೋಗ್ಬಿಡಿ. ಇವತ್ತು ಏನ್ ತಿಳ್ಕೊಂತಿರೋ ಈ ಮುದ್ರಾ ಬಗ್ಗೆ ತಕ್ಷಣವಾಗಿ ಪ್ರತಿಯೊಬ್ಬರಿಗೂ ಇಮ್ಮಿಡಿಯೇಟ್ ತಕ್ಷಣವಾಗಿ ಪ್ರತಿಯೊಬ್ಬರಿಗೂ ನಿಮ್ಮ ಸುತ್ತಮುತ್ತಲವ್ರಿಗೂ, ನಿಮ್ಮ ಫ್ರೆಂಡ್ಸ್ಗೂ ಆಗ್ಬೋದು, ರಿಲೇಟಿವ್ಸ್ಗೂ ಆಗ್ಬೋದು, ತಕ್ಷಣ ಹೇಳಿ. ಯಾಕಂದ್ರೆ ಎಷ್ಟೋ ಜನ ಆಲ್ರೆಡಿ ಸಫರ್ ಆಗ್ತಾ ಇದ್ದಾರೆ, ಈಗಾಗಲೇ ಸಫರ್ ಆಗ್ತಾ ಇದ್ದಾರೆ, ಹೃದಯಕ್ಕೆ ಸಂಬಂಧಿತ ಗ್ಯಾಸು ಮತ್ತೆ ಮೈಗ್ರೇನು ಮತ್ತೆ ಏನೇನೋ ಸಫರ್ ಆಗ್ತಾ ಇದೆ. ಎಲ್ಲದಕ್ಕೂ ಒಂದೇ ಮುದ್ರಾ, ಎಕ್ಸಲೆಂಟ್ ಮುದ್ರಾ, ಇದು ತುಂಬಾ ಅದ್ಭುತವಾದ ಮುದ್ರಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಇನ್ನೂ ಎಷ್ಟೋ ಜನ ಹೇಳಿದ್ದೀನಿ, ಅವರೆಲ್ಲಾನು ಒಳ್ಳೆ ಪ್ರಯೋಜನಗಳು ಪಟ್ಟಿದ್ದಾರೆ. ಈಗಾಗಲೇ ಎಲ್ಲ ಹೇಳ್ತಾ ಇರ್ತಾರೆ, ಸರ್ ಆ ಮುದ್ರಾ ಮಾಡ್ಕೊಂಡು ನಮ್ಗೆ ಹೃದಯಾಘಾತ ಆದ್ರೂ, ಹಾರ್ಟ್ ಅಟ್ಯಾಕ್ ಆದ್ರೂ, ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ, ಇಲ್ಲಾಂದ್ರೆ ಅಂತ ಲಕ್ಷಣಗಳು ನನ್ನ ಒಳಗಡೆ ಕಾಣಿಸ್ತಾ ಇದೆ, ಚೆಸ್ಟ್ ಪೇನ್ ಆಗ್ತಾ ಇದೆ, ಎಷ್ಟೋ ನಮ್ಮ ಯಾವುದೋ ಬೇರು ಬರ್ತಾ ಇದೆ ಔಟ್ಸೈಡ್, ಅಂದ್ರೆ ಸ್ವೆಟ್ ಆಗ್ತಾ ಇದೆ, ಒಂಥರ ಗಾಬರಿ ಆಗ್ತಾ ಇದೆ, ನಮ್ಮ ಚೆಸ್ಟ್ ಅಲ್ಲಿ ಗಾಬರಿ ಆಗ್ತಾ ಇದೆ, ನಮ್ಮ ಹೃದಯದಲ್ಲಿ ಗಾಬರಿ ಆಗ್ತಾ ಇದೆ, ಒಂಥರ ನಗು ಆಗ್ತಾ ಇದೆ, ಯಾವ್ದನ್ನ ಇರ್ಲಿ
ಯಾವುದೇ ಇರಲಿ, ಯಾವುದೇ ಅಂಶ ಇರಲಿ, ಹೃದಯಕ್ಕೆ ಸಂಬಂಧಿತ, ಚೆಸ್ಟ್ ಸಂಬಂಧಿತ ಯಾವುದೇ ಇರಲಿ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದು ಪ್ರಧಾನವಾಗಿ ಈ ಮುದ್ರಾ ಪ್ರಾಕ್ಟೀಸ್ ಮಾಡಿದ ಏನಾಗ್ತದೆ ಸ್ನೇಹಿತರೆ, ಇದು ಅಪಾನ ವಾಯು ಮುದ್ರಾ. ಅಪಾನ ಪ್ಲಸ್ ವಾಯು ಮುದ್ರಾ ಅಂದ್ರೆ ಅಪಾನ ಮುದ್ರಾ ವಾಯು ಮುದ್ರಾ. ವಾಯು ಮುದ್ರಾ ವಾಯುವನ್ನು ನಿಯಂತ್ರಿಸ್ತದೆ. ಅಪಾನ ಏನ್ ಮಾಡ್ತದೆ, ಅಪಾನ ಅನ್ನೋದು ನಮ್ಮ ಆಕಾಶ ತತ್ವನು ಮತ್ತೆ ಪೃಥ್ವಿ ತತ್ವನು ಈ ಎರಡನ್ನು ನಿಯಂತ್ರಣವಾಗಿ ಇಟ್ಕೊಂತದೆ. ಯಾವಾಗ ಆಕಾಶ ತತ್ವ ಪೃಥ್ವಿ ತತ್ವ ನಿಯಂತ್ರಣ ಆಗಿಟ್ಕೊಂಡು ಈ ವಾಯುವನ್ನು ಕಡಿಮೆ ಮಾಡ್ತಾ ಹೋಗ್ತದೋ, ವಾಯು ಯಾವಾಗ ಕಡಿಮೆ ಆಗ್ತದೋ, ಗ್ಯಾಸ್ ಅಂದ್ರೆ ಗ್ಯಾಸ್ ಗ್ಯಾಸ್ ಅಂತ ಹೇಳ್ತೀವಲ್ಲ ವಾಯು ಅನ್ನೋದು, ಈ ವಾಯು ಅಂಶ ಯಾವಾಗ ಕಡಿಮೆ ಮಾಡ್ತದೋ ಅವಾಗ ನಮ್ಮ ಈ ಹೃದಯಕ್ಕೆ ಹೋಗುವಂತ ಈ ಧ್ವನಿಗಳು, ಈ ಈ ನಾಳಗಳು ಏನಿದೆಯೋ, ಈ ಕ್ಯಾಪಿಲರಿಸ್ ಹೇಳ್ತಾರೆ, ಆರ್ಟರೀಸ್ ಅಂತ ಹೇಳ್ತಾರೆ, ಅದು ಎಲ್ಲ ನಾಳಗಳು ಅದು ಹೋಗ್ತಾ ಇರ್ತದೆ, ಹೃದಯಕ್ಕೆ ಹೋಗ್ತಾ ಇರ್ತದೆ, ರಕ್ತ ತಗೊಂಡು ಬರೋದು ಹೋಗೋದು, ತಗೊಂಡು ಬರೋದು ತಗೊಂಡು ಹೋಗೋದು, ಇಂಥ ಕೆಲಸ ಏನ್ ಮಾಡ್ತಾ ಇರ್ತದೋ ಆ ಎಲ್ಲ ನಾಳಗಳಿಗೆ, ಆ ನಾಳಗಳ ಒಳಗಡೆನೆ ಈ ಗ್ಯಾಸ್ ಅನ್ನೋದು ಸೇರ್ಕೊಳ್ತದೆ. ಈ ಗ್ಯಾಸ್ ಅನ್ನೋದು ಯಾವಾಗ ಸೇರ್ಕೊಂತದೋ, ಆ ಗ್ಯಾಸ್ ಸೇರ್ಕೊಂಡಾಗನೇ ನಮಗೂ ಅಲ್ಲಿ ಉಂಟಾಗ್ತಾ ಇರೋದು ಈ ಗ್ಯಾಸ್ಟ್ರಿಕ್ ಇಂದ ಆಗೋದೇ ಈ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಮತ್ತೆ ಹಾರ್ಟ್ ಪೇನ್ಸ್ ಆಗ್ಬೋದು, ಚೆಸ್ಟ್ ಪೇನ್ ಆಗ್ಬೋದು, ಎಲ್ಲ ಆಗ್ತದೆ ಫ್ರೆಂಡ್ಸ್. ಓಕೆ, ಈ ಗ್ಯಾಸ್ ಎಲ್ಲಿಂದ ಬರುತ್ತೆ, ಆ ಗ್ಯಾಸ್ ಅನ್ನೋದು ಆ ವಾಯು ಅನ್ನೋದು ಎಲ್ಲಿಂದ, ನಿಮ್ಮ ನಿಮ್ಮ ಹೊಟ್ಟೆ ಒಳಗಡೆನೆ ಜನರೇಟ್ ಆಗ್ತಾ ಇರ್ತದೆ, ಹೊಟ್ಟೆ ಒಳಗಡೆ ಉತ್ಪನ್ನ ಆಗ್ತದೆ. ಯಾಕೆ ಉತ್ಪನ್ನ ಆಗ್ತದೆ, ನಮ್ಮ ವಿಸರ್ಜನ ಕ್ರಿಯೆ ಸರಿಯಿಲ್ಲ, ನಮ್ಮ ಮಾಲ್ ನಮ್ಮ ಮಲ ಮೂತ್ರ ಆ ಮಲ ಏನಿದೆಯೋ ಮಲ ಸರಿಯಾಗಿ ಔಟ್ ಸೈಡ್ ಆಚೆ ಕಡೆ ಹೋಗ್ತಾ ಇಲ್ಲ, ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ, ಅವಾಗ ಆ ಗ್ಯಾಸ್ ಅನ್ನೋದು ಆ ಬ್ಯಾಡ್ ಅಂದ್ರೆ ಈ ಕೆಟ್ಟೆ ಈ ಗ್ಯಾಸ್ ಏನಿದೆ, ಕೆಟ್ಟೆ ವಾಯು ಅನ್ನೋದು ಎಲ್ಲ ಕಡೆ ಹರಿತಾ ಇರ್ತದೆ. ಅವಾಗ ಈ ನಾಲ ಹೊರಗಡೆ ಹೋಗಿ ಆ ಸ್ಟಕ್ ಆಗಿ ಅವಾಗ ಚೆಸ್ಟ್ ಪೇನ್ ಬರೋದು, ಈ ಹಾರ್ಟ್ ಅಟ್ಯಾಕ್ ಅನ್ನೋದು, ಇಂಥ ಎಲ್ಲ ಅಂಶಗಳು ಬರ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಆಯುರ್ವೇದ ಪರವಾಗಿ ತಿಳ್ಕೊಳ್ಳೋದು ಈ ತರ. ನೀವು ಈ ಕಡೆ ಬೇರೆ ಕಡೆ ಅಂದ್ರೆ ಒಂದು ಮಾಡರ್ನ್ ಸಿಸ್ಟಮ್ ಅಲ್ಲಿ ತರ ತಿಳ್ಕೊಳಕ್ ಹೋದ್ರೆ ಏನೋ ಒಂದು ಬ್ಲಾಕ್ಸ್ ಆಗಿದೆ, ಆ ನಾಲಗಲ್ಲೆಲ್ಲ ಎಲ್ಲ ಅಲ್ಲಿ ಬಾಕ್ಸ್ ಬ್ಲಾಕ್ಸ್ ಆಗಿದೆ. ಆ ಬ್ಲಾಕ್ಸ್ ಆಗೋದಕ್ಕೂ ಕಾರಣ ಈಗಾಗಲೇ ಹೇಳಿದ್ರಿ, ಅಂದ್ರೆ ಒಂದು ಹೆಚ್ಚಾಗಿ ನಾವು ಗ್ಲುಕೋಸ್ ಸೇವನೆ ಮಾಡ್ತಾ ಇದ್ರೆ, ಅಂದ್ರೆ ಗ್ಲುಕೋಸ್ ಅಂತ ಪದಾರ್ಥಗಳನ್ನ ಸೇವನೆ ಮಾಡಿ ಗ್ಲುಕೋಸ್ ಹೆಚ್ಚಾಗಿ ಹೋಗ್ತಾ ಇದ್ರೆ ಅದೆಲ್ಲ ತೆಗೆದುಕೊಂಡು ಪ್ರತಿ ನಾಲಗಲಲ್ಲಿ ಒಂದು ಅದು ಅಲ್ಲೇ ಸೇರ್ಕೊಳ್ತದೆ. ಆ ತರ ನಿಮ್ ನಾಲಗಲನು ಸಣ್ಣದಾಗತ್ತೆ, ಅವಾಗ್ಲೂ ಈ ಬ್ಲಡ್ ಹರಿಯೋದು ಅನ್ನೋದು ತುಂಬಾ ಕಡಿಮೆ ಚೆನ್ನವಾಗಿ ಸಣ್ಣದಾಗುತ್ತದೆ. ಅವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಇಂಥ ಹೃದಯಕ್ಕೆ ಪ್ರಾಬ್ಲಮ್ಸ್ ಎಷ್ಟೋ ಜಾಸ್ತಿ ಆಗ್ತಾ ಇರ್ತದೆ. ಅದೊಂದು ಭಾಗ, ಅದೊಂದು ಆ ತರ ಅರ್ಥ ಮಾಡ್ಕೋಬೇಕು. ಆಯುರ್ವೇದ ಪರವಾಗಿ ನೋಡಿದ್ರೆ ಈ ನಮ್ಗೆ ಏನೇ ಪಂಚಭೂತಗಳಿದೆಯೋ, ಪಂಚಭೂತಗಳಲ್ಲಿ ಈ ವಾಯು ಅನ್ನೋ ಅಂಶ ಇದೆಯಲ್ಲ, ಈ ವಾಯು ಅನ್ನೋ ಅಂಶ ಅನ್ನೋದು ನಮ್ಮ ಚೆಸ್ಟ್ ಒಳಗಡೆ ಜಾಸ್ತಿ ಆಗ್ತಾ ಹೋದ್ರೆ, ಗ್ಯಾಸ್ ಜಾಸ್ತಿ ಹೋಗ್ತಿದ್ರೆ ಇಂಥ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಇದೆಲ್ಲಾನು ನಿಯಂತ್ರಣ ಮಾಡೋಕ್ಕೆ ಈ ಮುದ್ರಾ. ನಾವು ಪ್ರತಿ ದಿನ, ನಿಮಗೆ ಆರೋಗ್ಯ ಇದ್ರೂ ಆರೋಗ್ಯ ಚೆನ್ನಾಗಿದ್ರು, ಅನಾರೋಗ್ಯ ಇದ್ರು, ಏನೇ ಇರಲಿ, ಈ ಅನಾರೋಗ್ಯ ಇರೋರು ಅನಾರೋಗ್ಯ ಹೋಗೋವರೆಗೂ ಮಾಡ್ತಾ ಇರ್ಬೇಕು, ಮಿಕ್ಕಿದವ್ರನ್ನೂ ಅಷ್ಟೇ. ಅಟ್ಲೀಸ್ಟ್ ಒಂದು 10 ನಿಮಿಷ ಆರೋಗ್ಯವಾಗಿರೋರು 10 ನಿಮಿಷ ಮಾಡಿ, ಅನಾರೋಗ್ಯವರು ಎಷ್ಟು ಮಾಡಬೇಕು, 30ರಿಂದ 45 ನಿಮಿಷ ಒಂದು ಸಾರಿ ಮಾಡಬೇಕಾಗತ್ತೆ. ಅದಾದ್ಮೇಲೆ ಈ ಮುದ್ರೆ ಮಾಡಿದ ತಕ್ಷಣ ನಾವು ಪ್ರಾಣ ಮುದ್ರೆ ಮಾಡಬೇಕಾಗತ್ತೆ, ಅದೊಂದು 15 ನಿಮಿಷ ಮಾಡಲೇಬೇಕು. ಸೊ ಈ ಅಪಾನ ಮುದ್ರೆ ಪ್ರಾಕ್ಟೀಸ್ ಮಾಡೋದು ನಾನು ತೋರಿಸ್ತೀನಿ ನೋಡಿ. ನಮ್ಮ ಎರಡು ಕೈಗಳು ಸ್ವಚ್ಛವಾಗಿ ಮಾಡ್ಕೋಬೇಕು, ಅಂದ್ರೆ ಕ್ಲೀನ್ ಮಾಡ್ಕೋಬೇಕು, ಸೊ ಪರಿಶುಭ್ರವಾಗಿ ಇಟ್ಕೋಬೇಕು. ಆಮೇಲೆ ಯಾವುದು ಉಗುರು ಇರಬಾರ್ದು, ನೈಲ್ಸ್ ಇರಬಾರ್ದು. ಓಕೆ, ಆ ಥರ ಮಾಡಿಕೊಂಡು ಈಗ ನೋಡ್ಕೊಳ್ಳಿ ಮುದ್ರೆ ಯಾವ ಥರ ಮಾಡೋದು ನಾನು ತೋರಿಸ್ತೀನಿ. ಈಗ ಫಸ್ಟ್ ಇದು ತೋರ್ ಬೆರಳಿದೆಲ್ಲ ನಮ್ಮ ಈ ಎಬ್ಬೆರಳು ಮೊದಲೇ ಭಾಗದಲ್ಲಿ ಒಂದು ಬೆಂಡ್ ಮಾಡಿ ಅಲ್ಲಿ ಇಟ್ಕೊಡಿ, ಆಯ್ತಾ. ಇನ್ನೊಂದು ಈ ಕಡೆನೂ ಅಷ್ಟೇ ಹಿಂಗೆ ಇಟ್ಕೊಳ್ಳಿ, ರೈಟ್. ಇದು ಇಟ್ಕೊಂಡು ಅಂದ್ರೆ ತೋರ್ ಬೆರಳು ತಗೊಂಡು ನಮ್ಮ ಎಬ್ಬೆರಳು ಮೊದಲನೇ ಭಾಗದಲ್ಲಿ ಬೆಂಡ್ ಮಾಡಿ ಇಟ್ಟಿದ್ದೀವಿ, ಸುನ್ನಿತವಾಗಿ ಸುನ್ನಿತವಾಗಿ, ಜೆಂಟಿಲ್ ಟಚ್, ಡೋಂಟ್ ಪ್ರೆಸ್, ಟೂ ಮಚ್ ಪ್ರೆಷರ್ ಕೊಡಬಾರ್ದು, ಆಯ್ತಾ. ಆಮೇಲೆ ಈ ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳನ್ನು ನಾವೇನ್ ಮಾಡಿ ಸ್ವಲ್ಪ ಬೆಂಡ್ ಮಾಡಿ ಈ ಎಬ್ಬೆರಳಿದೆಲ್ಲ ಅದು ಕೊನೆಯ ಭಾಗದಲ್ಲಿ ಮೂರನ್ನು ಟಚ್ ಮಾಡ್ಕೊಳ್ಳಿ, ಸ್ವಲ್ಪ ಜೆಂಟಿಲ್ ಟಚ್. ಆಮೇಲೆ ನಮ್ಮ ಕಿರು ಬೆರಳಿದೆಲ್ಲ ಅದು ಸ್ಟ್ರೈಟ್ ಆಗಿ ಇಟ್ಕೋಬೇಕು, ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಇದು ಮುದ್ರ. ಇದನ್ನು ನೋಡಿದಿ ಯಾವ ಶೇಪಲ್ಲಿ ಇದೆ, ಯಾವ ಆಕಾರ ಇದೆ ನೋಡಿದ್ರ, ಇದು ಹೃದಯ ಆಕಾರ, ಹೃದಯ ಶೇಪ್ ಅಂದ್ರೆ ಹಾರ್ಟ್ ಶೇಪ್ ಅಲ್ಲಿ ಇದೆ ಈ ಮುದ್ರಾ. ನೀವು ಮುದ್ರಾ ನೋಡಿದ್ರೆ ಹೃದಯ ತರ ಕಾಣಿಸ್ತದೆ ನಿಮಗೆ, ಅರ್ಥ ಆಯ್ತಾ. ಸೊ ಈ ತರ ಇರೋದು, ಇದನ್ನು ಅಪಾನ ವಾಯು ಮುದ್ರಾ, ಮೃತ ಸಂಜೀವಿನಿ ಮುದ್ರಾ. ಓಕೆ, ಮೃತ ಸಂಜೀವಿನಿ ಮುದ್ರಾ, ಮೃತದಿಂದ ನೀವು ಮೃತಕ್ಕೂ ಉಂಟಾಗ್ತಾ ಇದ್ರು ಅವಾಗ ಕಾಪಾಡತ್ತೆ ಇದು, ಅದಕ್ಕೆ ಮೃತ ಸಂಜೀವಿನಿ ಮುದ್ರಾ ಅಂತ ಕರಿತೀವಿ ಇದು.
ಆಯ್ತಾ, ಈ ಮುದ್ರಣ ಈ ತರ ಮಾಡಿ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ, ಆರಾಮಾಗಿ ಕುತ್ಕೊಂಡು ಒಂದು ಮೂರು ನಾಲ್ಕು ಉಸಿರಾಟ ತಗೊಂಡು ಆಮೇಲೆ ನಮ್ಮ ಉಸಿರಾಟನ ಗಮನಿಸ್ತಾ ಕುತ್ಕೊಳ್ಳಿ. ನೀವು ಖಾಲಿ ಇದ್ರೆ ಏನು ಕೆಲಸ ಇಲ್ಲ ಅಂದ್ರೆ ಉಸಿರಾಟನ ಗಮನಿಸ್ತಾ ಹಂಗೆ 30 to 45 minutes ಒಂದು ಶಾಟಲ್ಲಿ ಒಂದು ಸಾರಿ ಅಷ್ಟು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಟೈಮ್ ಇಲ್ಲ ಅಂತಂದ್ಮೇಲೆ ಬೆಳಗ್ಗೆ 15 ನಿಮಿಷ, ಮಧ್ಯಾಹ್ನ 15 ನಿಮಿಷ, ಸಾಯಂಕಾಲ 15 ನಿಮಿಷ ಆ ಥರ ಮಾಡ್ಕೊಳ್ಳಿ. ಪ್ರತಿ ಸಾರಿ ಈ ಮುದ್ರೆ ಮಾಡಿದ ತಕ್ಷಣ ಪ್ರಾಣಮುದ್ರ ಒಂದು ಇದೊಂದು 30 to 40 ನಿಮಿಷ ಮಾಡ್ಕೊಂಡ್ರೆ ಪ್ರಾಣಮುದ್ರ 15 ನಿಮಿಷ ಮಾಡಿ, ಇನ್ ಕೇಸ್ ಅದು ಟೈಮ್ ಇಲ್ಲ ಅಂತನ್ವಾಗ ಅಪಾನ ಮುದ್ರ 15 ನಿಮಿಷ ಮಾಡಿದ್ರೆ ಇದೊಂದು 5 ನಿಮಿಷ ಮಾಡಿ, ಆ ಥರ ಎರಡು ಮುದ್ರೆನೂ ಒಂದೇ ಸಾರಿ ಮಾಡ್ಕೊತಾ ಹೋಗಿ. ಸೊ ಈಗ ಈ ಮುದ್ರಾ ಈ ತರ ಪ್ರಾಕ್ಟೀಸ್ ಮಾಡಬೇಕು, ಪ್ರತಿಯೊಬ್ಬರು ಹೇಳ್ಬೇಕು, ಇವತ್ತನೇ ಹೇಳ್ಬೇಕು. ಯಾರಾದರೂ ಹೃದಯಕ್ಕೆ ತೊಂದರೆ ಆಗಿ, ಯಾರೋ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ ಪಾಪ, ಆಮೇಲೆ ಹೃದಯಕ್ಕೆ ತೊಂದರೆ ಆಗಿ ಮನೆಯಲ್ಲಿ ತೀರೋಗ್ತಾ ಇರ್ತಾರೆ, ಇದೆಲ್ಲ ಆಗ್ತಾ ಇರ್ತದೆ. ಈಗೇನಾಗಿದೆ ಅಂದ್ರೆ ಇತ್ತೀಚಿನ ದಿನ ನೋಡಿದ್ರೆ 25-30 ವರ್ಷ ವಯಸ್ಸಿರುವಂತವ್ರು ಸಡನ್ ಆಗಿ ತೀರೋಗ್ತಾ ಇದ್ರೆ ಏನು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಏನೋ ಹೃದಯದಲ್ಲಿ ತೊಂದರೆ ಆಯ್ತು, ಪೇನ್ ಆಯ್ತು, ಸಡನ್ ಆಗಿ ಹಾಸ್ಪಿಟಲ್ ತಗೊಂತಾ ಇದ್ವಿ, ತಗೊಂಡು ಹೋಗ್ತಾ ಇದ್ವಿ, ಅಲ್ಲೇ ತೀರೋಗಿದ್ರಪ್ಪ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ನಾವು ಕೇಳಿಸ್ಕೊಂತ ಇದ್ವಿ, ತುಂಬಾ ಕೇಳಿಸ್ಕೊಂತ ಇದ್ವಿ. ಅದಕ್ಕೆಲ್ಲಾರ್ಗು ಒಂದು ಈ ಪರಿಹಾರ, ನೀವೇನೇ ಬೇರೆ ಪರಿಹಾರ ಇರಲಿ ಅಂದ್ರೆ ನಿಮ್ಗೇನಾದ್ರೂ ಈಗಾಗಲೇ ತುಂಬಾ ಜನ ಸ್ಟಂಟ್ ಹಾಕೊಂಡಿದ್ದಾರೆ, ಸ್ಟಂಟ್ ಹೊರಗಡೆ ಸ್ಟಂಟ್ ಹಾಕೊಂಡಿದ್ದಾರೆ, ಏನೇನೋ ಮಾಡ್ಕೊತಾ ಇದ್ದಾರೆ. ಈ ಹೃದಯಕ್ಕೆ ಬಂದಿರೋ ಕಾಯಿಲೆಗಳಿಗೆ ಸ್ಟಂಟ್ ಆಗಿರ್ಬೋದು, ಆಪರೇಷನ್ ಮಾಡಿರ್ಬೋದು, ಆಂಜಿಯೋಗ್ರಾಮ್ ಮಾಡಿ ಏನಾದ್ರೂ ಮಾಡ್ಕೊಂಡಿರಿ, ಬಟ್ ಈ ಮುದ್ರಾ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಹೋಗಿ, ನಿಮ್ಗೆ ಇನ್ನೂ ತುಂಬಾ ಒಳ್ಳೇದಾಗ್ತದೆ ಬಿಟ್ಟು ಯಾವುದು ಅಡ್ಡ ಪರಿಣಾಮ ಇಲ್ಲ ಇದರಿಂದ. ಆದ್ರೆ ಯಾರಾದ್ರೂ ತೊಂದರೆ ಅನುಭವಿಸ್ತಾರ, ಅವರು ಏನೋ ಅನುಭವಿಸ್ತಾರೆ ಅಂತ ಪ್ರತಿಯೊಬ್ಬರು ತಿಳ್ಕೊಂಡು ರೆಡಿಚ್ಕೊಂಡಿದ್ರೆ ಯಾವಾಗ ಇದೆ ಯಾವ ತರ ಅಂದ್ರೆ, ಒಂದು ನೀವು ಯಾವುದೋ ಕಾಸ್ಟ್ಲಿ ಇಂಜೆಕ್ಷನ್ ಮಾಡ್ತಿರಲ್ಲ, ಯಾವುದು ಯಾವಾಗ ಹೃದಯಘಾತ ಆಗಿದ್ರೆ ಇಲ್ಲ ಹೃದಯಕ್ಕೆ ತೊಂದರೆ ಆಗಿದ್ರೆ ಒಂದು ಕಾಸ್ಟ್ಲಿ ಇಂಜೆಕ್ಷನ್ ಮಾಡ್ತೀರಿ ನೋಡಿ, ಅದಕ್ಕೂ ಈಕ್ವಲ್ ಆಗತ್ತೆ, ಅದಕ್ಕೂ ಸಮಾನವಾಗಿ ಕೆಲಸ ಮಾಡುವಂತಹ ಪ್ರಕ್ರಿಯೆ ಈ ಈ ಒಂದು ಸಂಜೀವನಿ ಮುದ್ರೆ ಮಾಡ್ತದೆ. ಇದನ್ನೇ ಅಪಾನ ವಾಯು ಮುದ್ರೆ ಅಂತ ಕರಿತೀವಿ. ಅಂತ ಕೆಲಸ ಇದು ಮಾಡುವಾಗ ನೀವು ಯಾವಾಗಲೂ ಒಂಥರ ನಮ್ಮ ಬ್ಯಾಗ್ ಅಲ್ಲಿ ಇಟ್ಕೊತೀವಲ್ಲ ರೆಡಿಯಾಗಿ, ಸೊ ಫಸ್ಟ್ ಏಡ್ ಕಿಟ್ ಅಲ್ಲಿ ಆ ತರ ನಾವು ಈ ಮುದ್ರಣ ರೆಡಿಯಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಓಕೆ, ಯಾವುದೇ ಚೆಸ್ಟ್ ಅಲ್ಲಿ ವಿಕಾರವಾಗಿ ಸ್ವಲ್ಪ ನೋವಾಗಿ ಪೇನ್ ಆಗಿ ಯಾವುದೇ ತೊಂದರೆ ಇದ್ರೂ ಖಂಡಿತವಾಗಿ ಮುದ್ರೆ ಹಾಕ್ಬೇಕಾಗುತ್ತೆ. ಇಮ್ಮಿಡಿಯೇಟ್ ಒಂದು 10 ಸೆಕೆಂಡ್ 15 ಸೆಕೆಂಡ್ ಅಲ್ಲೇ ನಿಮ್ಗೆ ಆ ಗುಣ ಕಾಣಿಸ್ತದೆ, ರೈಟ್? ಬಟ್ ಯಾವುದೇ ನಾವು ಆ ಮಾತ್ರೆಗಳು ತಗೊಂತಾ ಇದ್ವಿ ನಾನು ಬಿಡ್ತೀವಿ ಅಂತ ನಾನು ಅದು ಹೇಳ್ತಾ ಇಲ್ಲ. ನೀವು ಮಾತ್ರೆಗಳು ತಗೊಂತಾ ಇದ್ರೆ ತಗೋಲಿ, ತೊಂದರೆ ಇಲ್ಲ. ಆ ಜೊತೆಗೆ ನೀವು ಇದು ಅಂದ್ರೆ ಯಾವುದೇ ನಾನು ಬಿ ಪಿಗೆ ತಗೊಂತಾ ಇದ್ದೀನಿ, ಹೃದಯಕ್ಕೆ ತಗೊಂತಾ ಇದ್ದೀನಿ, ಆಲ್ರೆಡಿ ಆಪರೇಷನ್ ಮಾಡ್ಕೊಂಡಿದ್ದೀನಿ, ಏನೇನೋ ಆಗಿರ್ತದೆ ಈಗಾಗಲೇ, ಅವರೆಲ್ಲರೂ ಆ ಮೆಡಿಸಿನ್ಸ್ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ಆ ಜೊತೆಗೆ ಇದು ಮಾಡಿ ನೋಡಿ, ನಿಮ್ಗೆ ಎಂದೂ ತುಂಬಾ ಗುಣವಾಗುತ್ತೆ ನಿಮ್ಮ ಆರೋಗ್ಯ ಅನಾರೋಗ್ಯವು. ಓಕೆ, ಆಯ್ತು. ಈಗ ಅಪಾನ ವಾಯು ಮುದ್ದೆ ಬಗ್ಗೆ ಅದು ಪ್ರಯೋಜನಗಳೇನಿದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸೊ ಇದು ಈಗಾಗಲೇ ಹೇಳಿದೀನಿ, ತುಂಬಾ ಹೇಳಿದೀನಿ ಇದ್ರ ಬಗ್ಗೆ. ನೀವು ಈ ಪ್ರತಿ ಒಂದು ಈ ಹೃದಯಕ್ಕೆ ಏನೇನು ತೊಂದರೆ ಆಗ್ತಾ ಇದು ಈ ಅಪಾನ ವಾಯು ಮುದ್ರದಿಂದ ನಿಮ್ಗೆ ತುಂಬಾ ಗುಣವಾಗತ್ತೆ. ಅದು ನೀವೆಲ್ಲ ಅಭ್ಯಾಸ ಮಾಡ್ತಾ ಹೋಗಿ, ಪ್ರತಿದಿನ ಅಭ್ಯಾಸ ಮಾಡ್ತಾ ಹೋಗಿ. ಇದನ್ನು 2017 ಅಲ್ಲಿ, ಸೊ 2017 ಅಲ್ಲಿ ಏನ್ ಮಾಡಿದ್ದಾರೆ, ಒಂದು ಅಧ್ಯಯನ ಮಾಡಿದ್ದಾರೆ, ಅಧ್ಯಯನ ಮಾಡಿ ಇದು ಸಾಬೀತಪಡಿಸ್ಕೊಂಡಿದ್ದಾರೆ. ಏನಂತ, ಪಾರಾಸಿಂಪಥೆಟಿಕ್ ನರಮಂಡಲವನ್ನು ಸಕ್ರಿಯಗೊಳಿಸುವಂತ ಮೂಲಕ ಇದು ಹೃದಯ ಬಡಿಕ ಮತ್ತು ರಕ್ತ ಒತ್ತಡವನ್ನು ಸಾಮಾನ್ಯಗೊಳಿಸಲು ಸಹಾಯ ಮಾಡುತ್ತದೆ. ಇಂಥ ಕೆಲಸ ಮಾಡೋದು ಈ ಇದು ಇದು ಅಪಾನ ಮುದ್ರಾ ಫ್ರೆಂಡ್ಸ್, ಇದು ನೀವು ನೆನಪಿಟ್ಕೊಳ್ಳಿ. ಆಮೇಲೆ ಸೆಕೆಂಡ್ ನೋಡಿ, ಎರಡನೇದು ಏನು ಪ್ರಯೋಜನ ಇದೆ, ಆಸಿಡಿಟಿ, ಗ್ಯಾಸು ಮತ್ತೆ ಜೀರ್ಣಕಾರಿ ಸಮಸ್ಯೆಗಳಿಂದ ಪರಿಹಾರ ಆಗ್ತದೆ. ದೇಹವನ್ನು ನಿರ್ವಿಸ್ಗೊಳಿಸ್ತದೆ, ಅಂದ್ರೆ ಮಲ ಮೂತ್ರ ಎಲ್ಲ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆಗಿ ಆಚೆಕಡೆ ತುಂಬಾ ಪ್ರಯೋಜನಕಾರಿ. ಮತ್ತೆ ಉಸಿರಾಟದ ಕಾರ್ಯಗಳನ್ನು ಸುಧಾರಿಸುತ್ತದೆ, ಮತ್ತೆ ಆತಂಕ ಮತ್ತು ಒತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ, ಮಧುಮೇಹವನ್ನು ಎದುರಿಸಲು ಸಹಾಯ ಮಾಡುವ ಯಕೃತ್ ಅಂದ್ರೆ ಲಿವರು ಮತ್ತೆ ಪಿತ್ತಕೋಶಗಳು, ಅಂದ್ರೆ ಪಿತ್ತಕೋಶಗಳು ಅಂದ್ರೆ ಪ್ಯಾಂಕ್ರಿಯಾಸು, ಇದೆಲ್ಲ ಕಾರ್ಯನಿರ್ವಹಣೆ ಮಾಡೋಕ್ಕೆ ಸುಧಾರಿಸುತ್ತದೆ. ಆಮೇಲೆ ಮನಸ್ಸನ್ನ ತ್ವರಿತವಾಗಿ ಶಾಂತಗೊಳಿಸಲು ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಸಕ್ರಿಯಗೊಳಿಸಲು ಅದರಿಂದ ಆ ಕೆಲಸ ನಿರ್ವಹಿಸುತ್ತದೆ. ಇದೆಲ್ಲಾನು ಎಷ್ಟು ಎಷ್ಟೋ ಅಂಶಗಳಿದೆ. ಸೊ ನಿದ್ರಾಹಿತ ಲಕ್ಷಣಗಳನ್ನು ಚಿಕಿತ್ಸೆ ಮಾಡಲು, ಮತ್ತೆ ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸಲು, ಮತ್ತೆ ಆತಂಕದು ಕಿರಿಕಿರಿ ಕೋಪ ಮುಂತಾದ ನಕಾರಾತ್ಮಕ ಭಾವಗಳನ್ನೆಲ್ಲನೂ ಕಡಿಮೆ ಮಾಡುತ್ತದೆ. ಸೊ ಮೂರು ದೋಷಗಳನ್ನು ಸಮತೋಲನ ಮಾಡ್ತದೆ. ಯಾರೋ ಕೇಳ್ತಾ ಇದ್ರು ಒಂದು ಕ್ವಶನ್ ಮುಂಚೆ, ಸೊ ಇನ್ನೊಂದು ಕ್ಲಾಸ್ ಅಲ್ಲಿ, ಆದ್ರೆ ಯಾವುದು ಯಾವ ಮುದ್ರ ನಮ್ಗೆ ಈ ತರ ವಾತ ಪಿತ್ತ ಕಫ ಮೂರನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂದ್ರೆ ಈ ಮುದ್ರ ಮಾಡುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆಮೇಲೆ ಮೈಗ್ರೇನ್ ತಲೆ ನೋವು, ಬೆನ್ನು ನೋವು, ಮುಟ್ಟಿನ ಸಮಸ್ಯೆಗಳು ಏನೇನಿದೆಯೋ, ದೈಹಿಕ ನೋವುಗಳನ್ನು ಮುಟ್ಟಿನ ಟೈಮಲ್ಲಿ ಏನೇನು ದೈಹಿಕ ನೋವುಗಳು ಬರ್ತದೋ ಇದೆಲ್ಲ ನಿರ್ವಹಿಸಲು ಸಹಾಯ ಮಾಡೋಕ್ಕೆ ಇದು ತುಂಬಾ ಉಪಕಾರಿ.
ಸೊ ಇಂಥ ಪ್ರಯೋಜನಗಳಿದೆ ಫ್ರೆಂಡ್ಸ್. ಓಕೆ, ಈಗ ಇದು ಇಷ್ಟು ಪ್ರಯೋಜನಗಳಿದೆ, ಆದರೆ ಸ್ವಲ್ಪ ಮುನ್ನೆಚ್ಚರಿಕೆಗಳಿದೆ, ಅದನ್ನು ಸ್ವಲ್ಪ ಪಾಲನೆ ಮಾಡಿ. ಏನಂತದ್ದು ನೀವು ತಿಳ್ಕೊಳ್ಳಿ. ಅಪಾನ ವಾಯುಮುದ್ರ ಭೂಮಿ ಅಂಶವನ್ನು ಹೆಚ್ಚುವರಿಸಿದ ಅಧಿಕ ಅಧಿಕ ಕಫ ದೋಷ ಇರೋರು ಇದನ್ನು ಸ್ವಲ್ಪ ಎಚ್ಚರಿಕವಾಗಿ ನಿರ್ವಹಿಸ್ಕೋಬೇಕು. ಕಫ ಜಾಸ್ತಿ ಇರುವಾಗ ಸ್ವಲ್ಪ, ಯಾಕಂದ್ರೆ ಇದು ಭೂಮಿ ಅಂಶವನ್ನು ಜಾಸ್ತಿ ಮಾಡುತ್ತೆ, ಅವಾಗ ನಿಮ್ಮ ಒಳಗಡೆ ಇನ್ನೂ ಕಫ ಜಾಸ್ತಿ ಆಗುವಂಥ ಅವಕಾಶ ಇದೆ, ಅದನ್ನು ಸ್ವಲ್ಪ ಎಚ್ಚರಿಕವಾಗಿ ಇಟ್ಕೊಳ್ಳಿ. ಸೋಮ್ಯ, ನಿಮ್ಮ ಸಮಸ್ಯೆ ನಿವಾರಣೆ ಆಗುವವರೆಗೂ ಎಂದು ನೀವು ನಿಭಾಯಿಸಿದೆ, ನೀವು ಈ ಮುದ್ರೆಯನ್ನು ನಿರ್ವಹಿಸಬಹುದು. ಇದು ಯಾವಾಗ ನಿಮಗೆ ಗುಣ ಆಗಿದೋ, ನಿಮ್ಮ ನಿಮ್ಮ ದೇಹ ಒಳಗಡೆ ಯಾವಾಗ ಗುಣ ಆಗಿದೆ ಅಂತ ಅನಿಸ್ತದೋ, ನಿಮ್ಮ ವ್ಯಾಧಿ ಯಾವುದೇ ಹೃದಯಕ್ಕೆ ಸಂಬಂಧಿತ ವ್ಯಾಧಿ, ಆವಾಗ ತಕ್ಷಣ ಇದು ನಿಲ್ಲಿಸಬೇಕಾಗತ್ತೆ. ಸೊ ಬೆರಳ ತುದಿಯ ಮೇಲೆ ಸೊ ಅತಿಯಾದ ಒತ್ತಡ ಹಾಕಬೇಡಿ, ಅಂದರೆ ಈ ಬೆರಳು ಇದೆಯಲ್ಲ, ಬೆರಳ ಆ ಬೆರಳ ತುದಿಯಲ್ಲಿ ಜಾಸ್ತಿ ಒತ್ತಡ ಹಾಕಬಾರ್ದು. ಚರ್ಮದ ಮೇಲೆ ಒತ್ತುವ ಸೊ ಸಂವೇದವನ್ನು ಅನುಭವಿಸಲು ಒತ್ತಡವನ್ನು ಸಾಕಷ್ಟು ಇರಬೇಕು. ಆ ಥರ ಇದೊಂದು ಪಾಲನೆ ಮಾಡಿ, ಈ ಮೂರು ಎಚ್ಚರಿಕೆಯಲ್ಲಿ ಪಾಲನೆ ಮಾಡಿ. ಆಮೇಲೆ ತೀರ್ಮಾನ ಏನು, ಅಂಶಗಳಾಗ್ಬೋದು ಅಗ್ನಿ, ಭೂಮಿ, ಬಾಹ್ಯಾತ್ಮಕ ಮತ್ತು ಗಾಳಿಯನ್ನು ಸೊ ಆಪಾನ ವಾಯು ಮುದ್ರದಲ್ಲಿ ಒಟ್ಟುಗೂಡಿಸಲಿಂದ ಏನಾಗ್ತದೆ, ಇದು ಗುಣಪಡಿಸಿರುವಂಥ ಪ್ರಯೋಜನಗಳನ್ನು ಹೊಂದಿದೆ ಅಂತ ಭಾವಿಸಲಾಗಿದೆ. ಇಂದ ಹೃದಯದ ಸಮಸ್ಯೆಯಿಂದ ಬಲಿತಿದ್ದಂಥ ಆಪಾನ ವಾಯು ಮುದ್ರೆಯನ್ನು ಪ್ರತಿದಿನ ಅಭ್ಯಾಸ ಮಾಡೋಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಯಾವುದೇ ಹೃದಯಕ್ಕೆ ಸಮಸ್ಯೆಗಳಿದ್ದರೂ ಸಹ ಅಪಾನ ವಾಯು ಮುದ್ರ ನಿಮ್ಮ ಹೃದಯವನ್ನು ಆರೋಗ್ಯವಾಗಿ ಇಡಲು ನಿಮಗೆ ಸಹಾಯ ಮಾಡುತ್ತದೆ ಅಂತ ತಿಳಿಸ್ತಾ ಈ ಇವತ್ತಿನ ದಿನ ನಾವು ತಿಳ್ಕೊಳ್ಳೋಕು ಪ್ರಯತ್ನ ಮಾಡಿರೋದು ಅಪಾನ ವಾಯು ಮುದ್ರ. ಸ್ನೇಹಿತರೆ, ಈ ಅಪಾನ ವಾಯು ಮುದ್ರ ಅನ್ನೋದು ನಿಮ್ಮ ಜೀವನದಲ್ಲಿ ಎಷ್ಟೋ ಪ್ರಾಥಮಿಕವಾಗಿ ಪ್ರಾಧಾನ್ಯವಾಗಿದೆ, ಎಷ್ಟೋ ಇಂಪಾರ್ಟೆಂಟ್ ಆಗಿದೆ. ಇದನ್ನು ನೀವು ಅಭ್ಯಾಸ ಮಾಡಿ ಇನ್ನೊಬ್ರಿಗೂ ಅಭ್ಯಾಸ ಮಾಡಿಸಿ ಅಂತ ಹೇಳ್ತಾ ಈ ಮನೆ ಮದ್ದದಲ್ಲಿ ಅಪಾನ ವಾಯುಮುದ್ರ ಅನ್ನೋದು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದ ಅಟೆಂಡ್ ಆಗಿದ್ದಕ್ಕೂ, ಭಾಗವಹಿಸಿದ್ದಕ್ಕೂ ಪ್ರತಿಯೊಬ್ಬರಿಗೂ ಧನ್ಯವಾದ ಅಂತ ನಮಸ್ಕಾರಗಳು ಅಂತ. ಇವಾಗ ಇವತ್ತಿನ ಒಂದು ಈ ಮುಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಪ್ರಶ್ನೆ ಉತ್ತರಗಳು ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ಸ್ವಲ್ಪ ಪ್ರಶ್ನೆಗಳು ತಗೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ನಮಸ್ತೆ, ನಮಸ್ತೆ. ರೈಟ್ ಸ್ನೇಹಿತರೆ, ನೀವು ಯಾರಾದರೂ ಕ್ವಶನ್ಸ್ ಇದ್ರೆ ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿಕೊಂಡು ಕೇಳಿ. ಒಂದು ಶೀಘ್ರವಾಗಿ ಒಂದು 5-6 ಕ್ವಶನ್ಸು ತಗೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇನ್ನು ಯಾವುದೇ ಜಾಸ್ತಿ ಕ್ವಶನ್ ಆಗಲಿದ್ರೆ ಖಂಡಿತವಾಗಿ ನೀವು ವಾಟ್ಸಪ್ಪಲ್ಲಿ ಹಾಕ್ಬೋದು. ಯಾವುದೇ ಕ್ವಶನ್ಸ್ ಇಲ್ಲ ಅಂದರೆ, ಪ್ರಶ್ನೆಗಳಿಲ್ಲ ಅಂದರೆ ಆದಷ್ಟು ಒಂದು 4-5 ಮಾಸ್ಟರ್ಗಳು ನೀವು ನಿಮ್ಮ ಅನುಭವ ಹಂಚ್ಕೊಳ್ಳಿ. ಯಾಕೆ ಧ್ಯಾನ ಹೆಂಗಾಗ್ತಾ ಇದೆ, ಧ್ಯಾನದಿಂದ ನಿಮ್ಗೆ ಏನು ಅನುಭವಗಳಾಗ್ತಾ ಇದೆ, ಸಮಗ್ರ ಆರೋಗ್ಯ ಜೀವನಶೈಲಿಯಲ್ಲಿ ನೀವೇನೇನು ಪಾಲನೆ ಮಾಡ್ತಾ ಇದ್ರಿ, ಅದರಿಂದ ನಿಮ್ಗೆ ಏನೇನು ಬೆನಿಫಿಟ್ ಆಗ್ತಾ ಇದೆ, ಮುದ್ರಗಳು ಏನು ಮಾಡ್ತಾ ಇದ್ರಿ, ಆಪುರಗಳು ಏನು ಮಾಡ್ತಾ ಇದ್ರಿ, ಇದೆಲ್ಲ ನೀವೇನೇನು ಪಾಲನೆ ಮಾಡ್ತಾ ಇದ್ರೋ ಅದು ಸ್ವಲ್ಪ ತಿಳುವಳಿಕೆ ಮತ್ತೆ ನಿಮ್ಮ ಅನುಭವ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಮಸ್ತೆ ಮಾಸ್ಟರ್, ನಾನು ನವೀನ್ ಮಾತಾಡ್ತಿರೋದು. ಆಕ್ಚುಲಿ ನಾನು ಪ್ರತಿದಿನ ಮಲಗೋದು 11:30-12 ಗಂಟೆ ಆಗ್ತದೆ. ಬಿಫೋರ್ ನಾನು ಧ್ಯಾನ ಮಾಡೋದಕ್ಕಿಂತ ಮುಂಚೆ ತುಂಬ ಸ್ಟ್ರೆಸ್ ಆಗ್ತಿತ್ತು, ಮತ್ತೆ ಮಧ್ಯಾಹ್ನ ಟೈಮಲ್ಲಿ ತುಂಬ ನಿದ್ದೆ ಬರ್ತಾ ಇತ್ತು. ಈಗ ನನಗೆ ಆ ಸ್ಟ್ರೆಸ್ ತುಂಬಾ ಕಡಿಮೆ ಆಗಿದೆ, ಮತ್ತೆ ಫ್ರೆಶ್ ಆಗಿದೆ. ನಾನು ಬೆಳಿಗ್ಗೆ 5 ಗಂಟೆಗೆ ನನಗೆ ಆಟೋಮೆಟಿಕ್ ಆಗಿ ಅಲಾರಾಮ್ ತರ ಎಚ್ಚರ ಆಗ್ತಾ ಇದೆ. ಓಕೆ ಅಂದ್ರೆ ನಾನು ನಿದ್ದೆ ಮಾಡ್ತಿರೋದು ಕೇವಲ ಒಂದು 5-5.5 ಗಂಟೆ ಮಾತ್ರ ಮಾಡ್ತಾ ಇದ್ದೀನಿ. ಬಟ್ ನಂದು ಗ್ರೇಟ್. ಆಕ್ಚುಲಿ ಶಾಪ್ ಇದೆ, ಶಾಪ್ ಅಂದ್ರೆ ಸ್ಟೇಷನರಿ ಜೆರಾಕ್ಸ್ ಇದೆ. ಟಿಲ್ 10:30 ಆಗುತ್ತೆ ಪ್ರತಿದಿನ, ಮನೆಗೆ ಬರೋದು 11:30 ಆಗ್ತದೆ. ಬಟ್ ಆದ್ರೂ ಕೂಡ ನಂದು ಈ ಫ್ರೆಶ್ ಟೈಮ್, ಬೆಳಗ್ಗೆ ಮಾರ್ನಿಂಗ್ ಯಾವ ತರ ಎದ್ದಿರ್ತೀನೋ ಅದೇ ತರ ನೈಟ್ ಕೂಡ ನನಗೆ ಅದೇ ತರ ಇದೆ. ಈಗ ನನಗೆ ಫೀಲಿಂಗ್ ಅದೇ ತರ ಇದೆ ಮಾಸ್ಟರ್ ಜಿ. ಈಗ ಗ್ರೇಟ್ 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 ಎಕ್ಸ್ಪೀರಿಯನ್ಸ್ ಸರ್. ಹಾಂ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಉತ್ತಮ. ಮೋಹನ್ ಆಕ್ಚುಲಿ ನೀವು ಇಷ್ಟು ಕೊಡ್ತಾ ಇದ್ರಿಂದ ತಮ್ಮೆಲ್ಲ ಟೀಮ್ಗೆ ನನ್ನ ಕೃತಜ್ಞತೆಗಳನ್ನ ಹೇಳ್ತಿದ್ದೀನಿ. ಓಕೆ, ತುಂಬ ಇಷ್ಟೊಂದು ನೀವು ಸಮಾಜಕ್ಕೆ ಕೊಡ್ತಾ ಇರೋದ್ರಿಂದ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಪ್ರಶ್ನೆ ಇದ್ರೆ ಪ್ರಶ್ನೆ, ಇಲ್ಲ ಅಂದ್ರೆ ಅನುಭವ ಹಂಚ್ಕೊಳ್ಳಿ. ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳಿ.
ನಮ್ಮ ಅನುಭವ ಅನ್ನೋದು ಇನ್ನೊಬ್ಬರಿಗೂ ಒಂದು ಇನ್ಸ್ಪಿರೇಷನ್ ಥರ, ಅದು ಮೋಟಿವೇಶನ್. ನಾವೇನು ಅನುಭವಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಿಂದ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಿಂದ ಏನೇನು ನಾವು ಲಾಭ ಪಟ್ಟಿದ್ದೀವಿ, ಇಷ್ಟವರೆಗೂ ಲಾಭ ಏನು ತಗೊಂಡಿದ್ದೀವಿ, ಇದು ನಾವು ಯಾವ ಥರ ಅನುಭವಿಸ್ತಾ ಇದ್ದೀವೋ ಇನ್ನೊಬ್ರಿಗೆ ಹೇಳಬೇಕು. ಅವಾಗ ಅದು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಯಾವಾಗ ಹಂಚ್ತೀವೋ ಅದು ವೃದ್ಧಿ ಆಗ್ತಾ ಇರ್ತದೆ, ಯಾವಾಗ ಒಳಗಡೆ ಇಟ್ಕೊಂತೀವೋ ಅದು ಇಲ್ಲೋಗುತ್ತೆ, ಏನು ಯೂಸ್ ಆಗಲ್ಲ. ಯಾರಿಗೂ ನಿಮ್ಗೆ ಯೂಸ್ ಆಗಲ್ಲ, ಬೇರೆಯವ್ರಿಗೆ ಯೂಸ್ ಮಾಡ ಯೂಸ್ ಆಗಲ್ಲ ಅದು. ಓಕೆ, ಹಂಚ್ಕೊಂಡೋದು ತುಂಬಾ ಒಳ್ಳೇದು. ಹೇಳಿ ಹೇಳಿ ಸರ್. ನಮಸ್ತೆ ಗುರುಗಳೇ. ನಮಸ್ತೆ ನಮಸ್ತೆ. ಈ ನಿನ್ನೆ ಎಪಿಸೋಡಲ್ಲಿ ಒಂದು ಆಜ್ಞಾಚಕ್ರ ಬಗ್ಗೆ ಹೇಳ್ತಾ ಇದ್ರಿ. ಇದು ಆಜ್ಞಾಚಕ್ರ, ಅದು ಥರ್ಡ್ ಐ ಬಗ್ಗೆ ಅದನ್ನ ಮಿಸ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಅದ್ರದ್ದು PDF ಏನಾದರೂ ಇದ್ರೆ ಕಳಿಸ್ತೀರಾ ಗುರುಗಳೇ? ವಿಡಿಯೋನಾ? ಹಾಂ, ಇವತ್ತು ಇವತ್ತು ವಿಡಿಯೋ ಬರುತ್ತೆ ನಿಮಗೆ. ನಿನ್ನೆದು ನಿನ್ನೆದು ಇವತ್ತು ಮಾತಾ ಟಿವಿಯಲ್ಲಿ ಬರುತ್ತೆ, ಮತ್ತೆ ವಾಟ್ಸಪ್ಪಲ್ಲಿ ಹಾಕ್ತೀವಿ. ಓಕೆ ಗುರುಗಳೇ, ಓಕೆ, ವಾಟ್ಸಪ್ಪಲ್ಲಿ ತುಂಬ ಹಾಕ್ತೀವಿ. ಅವಾಗ ಧನ್ಯವಾದಗಳು. ನೀವು ಮತ್ತೆ ಒಂದ್ಸರಿ ನೋಡಿ ಎಲ್ಲ. ಹಾಂ, ಓಕೆ ಗುರುಗಳೇ, ಬಾಯ್ ತುಂಬ ಬಾಯ್. ಧನ್ಯವಾದ ಗುರುಗಳೇ. ಚೆನ್ನಾಗಿ ಬರ್ತಾ ಇದೆ ಇದು ಕಾರ್ಯಕ್ರಮ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಹೆಲ್ಪ್ಫುಲ್ ಆಗಿದೆ. ಥ್ಯಾಂಕ್ ಯು ಸರ್. ಪಾಲನೆ ಥ್ಯಾಂಕ್ ಯು ಮಾಡಿ, ವೆರಿ ಮಚ್. ಎಲ್ಲ ಪಾಲನೆ ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಸೊ ನೀವೇನು ತಿಳ್ಕೊಂಡಿದ್ರೋ ಇನ್ನೂ 10 ಜನಕ್ಕೂ ಹಂಚಕ್ಕೆ ಪ್ರಯತ್ನ ಮಾಡಿ. ಓಕೆ ಗುರುಗಳೇ, ಓಕೆ ಓಕೆ. ಥ್ಯಾಂಕ್ ಯು. ಬಸಮ್ಮ ಅವರೇ, ಬಸಮ್ಮ ಅಂಡಪ್ಪ, ಅಂಡಪ್ಪ ಅವರೇ, ಇಷ್ಟು ದಿನ ನಾವು ಧ್ಯಾನ ಮಾಡ್ತಾ ಇದ್ವಿ, ಧ್ಯಾನ ಮಾಡ್ಕೊಂಡೇ ಬರ್ತಾ ಇದ್ವಿ. ಪ್ರತಿ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಾಡ್ತಾ ಇರುವಂತಹ ಈ ವಿಶಿಷ್ಟ ಧ್ಯಾನ, ವಿಶೇಷ ಧ್ಯಾನದಿಂದ ನಮ್ಗೆಲ್ಲರಿಗೂ ಒಂದು ಒಳ್ಳೇದಾಗ್ತಾ ಇರ್ತದೆ. ನಿಮ್ಗೆ ಏನೇನು ಅನುಭವ ಆಗಿದ್ರು ಅದು ಹಂಚ್ಕೋಬೇಕು. ಓಕೆ, ಯಾವುದೇ ಸಂಶಯ ಇಟ್ಕೋಬಾರ್ದು. ನಮ್ಮ ಹಂಚಿಕೆ ಕೊಡುವಾಗ ಯಾವುದೇ ಸಂಶಯಕ ಯಾವುದೇ ಎದುರುಕ ಅನ್ನೋದು ಇರಬಾರ್ದು. ಆರಾಮಾಗಿ ನೇರವಾಗಿ ಸರಳವಾಗಿ ಹಂಚ್ಕೋಬೇಕು. ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿದ್ರೆ ಒಳ್ಳೇದು. ಹೇಳಿ ನಮಸ್ತೆ ಗುರುಗಳೇ. ಹೇಳಿ. ಇದು ಧ್ಯಾನ ಮಾಡೋದ್ರಿಂದ ತುಂಬಾ ನನಗೆ ಸ್ಟ್ರೆಸ್ ಎಲ್ಲ ಹೋಗಿದೆ, ನೆಗೆಟಿವಿಟಿ ಜಾಸ್ತಿ ಹೋಗಿದೆ, ಪಾಸಿಟಿವಿಟಿ ಬಂದಿದೆ, ಒಳ್ಳೇದಾಗ್ತಾ ಇದೆ. ಫ್ಯಾಮಿಲಿ ಎಲ್ಲ ತುಂಬಾ, ಎಲ್ಲ ಮಕ್ಕಳು ಎಲ್ಲ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ತಾ ಇದೆ. ಧ್ಯಾನ ಇದು ಕಂಟಿನ್ಯೂ ಮಾಡ್ಬೇಕಂತ ತುಂಬಾ ಇದ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ಕಿನ್ ಹೆಲ್ತ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ನನಗೆ ಸ್ಕಿನ್ ಪ್ರಾಬ್ಲಮ್ ಇದೆ, ಸ್ಕಿನ್ ಹೆಲ್ತ್ ಗೆ ಮುದ್ರೆ ಮತ್ತೆ ಇದು ಏನ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಮನೆ ತಿಳಿಸ್ಕೊಡಿ. ಮನೆ ಮದ್ದು, ಸ್ಕಿನ್ ಮನೆ ಮದ್ದಿದೆ. ಓಕೆ, ಮನೆ ಮದ್ದು ನೀವು ಪಾಲನೆ ಮಾಡಿ ಒಳ್ಳೇದಾಗುತ್ತೆ. ಆಯ್ತು, ಅದು ಮನೆ ಓಕೆ ಮದ್ದು ಬೇಕಂದ್ರೆ ಓಕೆ, ನಿಮಗೆ ಥ್ಯಾಂಕ್ ಯು. ನಿಮಗೆ ಸಪರೇಟ್ ವಾಟ್ಸಾಪ್ ಅಲ್ಲಿ ಕಳಿಸಿ, ತೊಂದರೆ ಇಲ್ಲ, ಅದು ನಿಮಗೆ ಆನ್ಸರ್ ಕೊಡ್ತೀವಿ. ಅವಾಗ ಅದು ನೀವು ಪಾಲನೆ ಮಾಡಿಕೊಂಡ್ರೆ ಮನೆ ಮದ್ದಿಂದ ಸ್ಕಿನ್ಗು ತುಂಬಾ ಉಪಕಾರಿ, ತುಂಬಾ ಚೆನ್ನಾಗಿ ವಾಸ. ಓಕೆ, ಥ್ಯಾಂಕ್ ಯು ಸರ್. ಹೇಳಿಮ್ಮ. ಸರ್ ನಾನು ವಿದ್ಯಾ ಅವರೇ, ವಿದ್ಯಾ ಅವರೇ, ಹೇಳಿ ಹೇಳಿ. ಸರ್ ಅಕ್ಯುಪಂಚರ್ ಇಂದ ತುಂಬಾ ಹೆಲ್ಪ್ ಆಯ್ತು ಸರ್, ತುಂಬಾ ಕಾಲ್ ನೋವುತ್ತಾ ಇತ್ತಲ್ಲ ಸರ್, ಇವಾಗೆಲ್ಲ ನಿಂತಿದೆ ಸರ್. ಹೌದಮ್ಮ, ಓಕೆ ಗ್ರೇಟ್. ಸುಮ್ಮನೆ ನಿಂತ್ಕೊಳಕ್ಕೂ ಆಗ್ತಾ ಇದ್ದಿಲ್ಲ ಸರ್, ತುಂಬಾ ನರಗಳೆಲ್ಲ ಇರ್ತಾ ಇದ್ವು, ಮತ್ತೆ ಕುತ್ಕೊಂಡು ಮಾಡಕ್ಕೂ ಆಗ್ತಾ ಇದ್ದಿಲ್ಲಲ್ಲ ಸರ್, ತುಂಬಾ ವಿಲಿ ವಿಲಿ ಒದ್ದಾಡಂಗ ಆಗ್ತಾ ಇತ್ತು ಸರ್ ಅಂತ ಹೇಳ್ತಾ ಇದ್ನಲ್ಲ ಸರ್. ಇವಾಗೆಲ್ಲ ಕಮ್ಮಿ ಆಗಿದೆ ಸರ್. ಮತ್ತೆ ಸಿರಿಧಾನ್ಯದ ಬಗ್ಗೆ ಹೇಳಿದ್ರಲ್ಲ ಲಾಸ್ಟ್ ಇದ್ರಲ್ಲಿ, ಅದನ್ನೆಲ್ಲ ಮಾಡಿದ್ದೀನಿ ಸರ್. ಇವಾಗ 40 ಇಯರ್ಸ್ ಇದೆ, 18 ಇಯರ್ಸ್ ಹುಡುಗಿ ತರ ಆಗಿದ್ದೀನಿ ಸರ್. ಗ್ರೇಟ್ ಗ್ರೇಟ್ ಗ್ರೇಟ್. ಎಷ್ಟು ನಡೆದ್ರು ಸಹಿತ ಒಂದು ಚೂರು ಪೇನ್ ಆಗಲ್ಲ, ಒಂದು ಇದು ಇಲ್ಲ ಸರ್. ಯಾವಾಗ್ಲೂ ಆಸಕ್ತಿ ಇರುತ್ತೆ, ಏನಾದ್ರೂ ಕಲಿತಾನೆ ಇರ್ಬೇಕು, ಏನಾದ್ರೂ ಇದನ್ನ ವರ್ಕ್ ಮಾಡ್ತಾ ಇರ್ಬೇಕು ಅನ್ಸುತ್ತೆ ಸರ್. ಓಕೆ ಗ್ರೇಟ್ ಮಾ, ಗ್ರೇಟ್ ಎಕ್ಸ್ಪೀರಿಯನ್ಸ್, ರಿಯಲಿ ಗ್ರೇಟ್. ನೀವು ಮಾಡ್ಲಿಲ್ದಾಗೂ 21 ಡೇಸ್ ಮಾಡ್ಲಿಲ್ಲ ಅಂದ್ರೂ ಯೂಟ್ಯೂಬ್ ನೋಡ್ಕೊಂಡು ನೀವು ಹೇಳ್ತಾ ಇರೋದನ್ನೇ ಫಾಲೋ ಮಾಡಿ ಮತ್ತೆ ಮಾಡ್ತಾ ಇದ್ವಿ ಸರ್. ಓ ಗ್ರೇಟ್ ಗ್ರೇಟ್ ಮಾ, ನವೆಂಬರ್ 1 ಅಂತ ಹೇಳಿದ್ದೆ ಕಾಯ್ ಸರ್ ನಾವು. ರೈಟ್ ಮಾ, ಥ್ಯಾಂಕ್ ಯು ಥ್ಯಾಂಕ್ ಯು, ತುಂಬಾ ಹೆಲ್ಪ್ ಆಗಿದೆ ಸರ್, ವೆರಿ ಗುಡ್. ಅಮೇಜಿಂಗ್.
ಭಯ ಆಗ್ಬಿಟ್ಟಿತ್ತು ಸರ್, ಮತ್ತೆ ಫ್ಯೂಚರ್ ಅಲ್ಲಿ ಏನಾಗುತ್ತಾ ಏನೋ, ನನ್ ಕಾಲ್ ಹಿಂಗ ಆಗ್ಬಿಟ್ಟಿದೆ ಅಲ್ಲ, ಏನಾಗುತ್ತಾ ಏನ್ ಅನ್ಕೊಂಡ್ಬಿಟ್ಟಿದ್ದೆ ಸರ್ ನಾನು. ಆಗೋಗ್ಬಿಟ್ಟಿದೆ ಸರ್ ನನ್ಗೆ, ನಂಗೆ ಬಿಲೀವ್ ಮಾಡಕ್ ಆಗ್ತಿಲ್ಲ ಸರ್ ಇವಾಗ ನನಗೆ. ನಾ ಹಾಕಿದ್ದು ಯಾವಾಗ್ಲೂ ಆಕು ಆಕು ಪ್ರೆಷರ್ ಅಷ್ಟೇ. ಏನ್ ಮಾಡ್ಬೇಕಂದ್ರೆ ಪ್ರತಿದಿನ ಸ್ನೇಹಿತರೆ, ನೀವೆಲ್ಲಾರು ಯಾರು ಆರೋಗ್ಯ ಇದ್ರು ಅನಾರೋಗ್ಯ ಇದ್ರು ಏನ್ ಮಾಡ್ಬೇಕು, ನಾನು ಈಗಾಗ್ಲೇ ಹೇಳಿದಿನಿ, ಇದಿದ್ದಲ್ಲ ಹಿಂಗ ಇಟ್ಕೊಂಡು ಈ ತರ ಮಾಡಿದ್ರೆ ಎಲ್ಲಾ ಪಾಯಿಂಟ್ಸ್ ಪ್ರೆಸ್ ಆಗ್ತದೆ. ಆಯ್ತಾ? ಆಮೇಲೆ ಹಿಂಗ್ ಉಜ್ಬೇಕು ಪ್ರತಿದಿನ ಒಂದು ಮೂರು ಮೂರು ನಿಮಿಷ ಕಾಲ, ನಿಮ್ಗಿಲ್ಲ 3 ನಿಮಿಷ ಕಾಲ ನಿಮ್ಮ ಪ್ರತಿ 24 ಅವರ್ಸ್ ಅಲ್ಲಿ ಒಂದು 3-10 ನಿಮಿಷ ಕಾಲ ನೀವು ಇದು ಕೇಟಾಯಿಸಿ ಅಷ್ಟೇ. ಆಮೇಲೆ ಮಲ್ಕೊಂಡವಾಗ ನಮ್ಮ ಪಾದ ಇದೆಲ್ಲ, ಪಾದ ಪಾದನು ಚೆನ್ನಾಗಿ ಉಜ್ಬೇಕು ಎಲ್ಲ ಪಾಯಿಂಟ್ಸ್ ಈ ತರ ಈ ತರ ಪಾದನು ಚೆನ್ನಾಗಿ ಉಜ್ಬೇಕು ಮಕ್ಕಳಿಗೂ ನಿಮಗೂ. ನೀವಾಗಿ ನೀವು ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಮಕ್ಕಳಿಗೆ ನೀವು ಮಾಡಿ ಚೆನ್ನಾಗಿ ಈ ತರ ಮಾಡಿ. ಪ್ರತಿ ಪಾಯಿಂಟ್ ಈ ತರ ಪ್ರೇರೇಪಿಸಿದ್ರೆ, ಆಕ್ಟಿವೇಟ್ ಮಾಡಿದ್ರೆ, ಆ ತರ ಮಾಡಿಕೊಂಡು ಮಲಗಿದ್ರೆ ಆರಾಮಾಗಿರ್ತದೆ, ಆರೋಗ್ಯನೂ ತುಂಬಾ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನು ಯಾರಾದರೂ ಶೇರ್ ಮಾಡ್ತೀರಾ ಅನುಭವ? ಏನೇ ಸ್ವಲ್ಪ ಪ್ರಯೋಜನ ಆದ್ರೂ ಹಂಚ್ಕೋಬೇಕು. ಓಕೆ, ನಮಗೆ ನೆಮ್ಮದಿ ಆಗಿದೆ, ಆರೋಗ್ಯ ಚೆನ್ನಾಗಾಗಿದೆ, ಆಮೇಲೆ ಪ್ರಶಾಂತತೆ ಬಂದಿದೆ, ಶಾಂತಿ ಸೇರ್ಕೊಂಡಿದೆ, ಇದೆಲ್ಲ ಏನೇ ಇದ್ರೂ ಹಂಚ್ಕೊಳಕ್ಕೆ ಪ್ರಯತ್ನ ಮಾಡಿ. ಯಾವಾಗ ನೀವು ಹಂಚ್ಕೊಳಕ್ಕೆ ಪ್ರಯತ್ನ ಮಾಡ್ತೀರೋ ಅದೊಂಥರ ಇನ್ನೊಂದು ನಿಮಗೆ ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗ್ತಾ ಇರ್ತದೆ. ನೀವು ಇನ್ನೊಂದು ಜೊತೆಗೆ ಇನ್ನೊಬ್ಬರ ಜೊತೆಗೆ ಮಾತಾಡೋದನ್ನು ಅದು ಕಲಿಯೋಕ್ಕೆ ಚಾನ್ಸಸ್ಸು ಜಾಸ್ತಿ ಇದೆ, ಅವಕಾಶ ಇದೆ. ಇದೊಂಥರ ಸ್ಟೇಜ್ ಮೇಲೆ ಬಂದು ಮಾತಾಡ್ತೀವಲ್ಲ ಆ ಥರ, ಸ್ಟೇಜ್ ಮೇಲೆ ಬಂದು ಚೆನ್ನಾಗಿ ಮಾತಾಡೋದು ನಾನು ಕಲಿಬೇಕಾಗತ್ತೆ. ರೈಟ್. ಸೊ ಮತ್ತೊಂದು ಸರಿ ಎಲ್ಲ ಮಾಸ್ಟರ್ಸ್ಗೂ ನಾವು ಧನ್ಯವಾದ ಹೇಳ್ತಾ, ಈ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ತಮಗೆಲ್ಲರಿಗೂ ಮತ್ತೊಂದು ಸರಿ ನಮಸ್ತೆ, ಧನ್ಯವಾದಗಳು. ಈ ಅವಕಾಶ ಮಾತಾರ್ ಫೌಂಡೇಶನ್ ಕೊಟ್ಟಿದ್ದಕ್ಕೂ ತುಂಬ ಧನ್ಯವಾದ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರನ್ನು ಪ್ರತ್ಯೇಕ ಧನ್ಯವಾದ ಹೇಳ್ತಾ, ಅವರು ಹುಟ್ಟಿದ ಹಬ್ಬ ನವೆಂಬರ್ 11 ಇದೆ. ಸೊ ತುಂಬ ಚೆನ್ನಾಗಿ ನಾವೆಲ್ಲರೂ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಪಿರಮಿಡ್ ವ್ಯಾಲಿಯಲ್ಲಿ ಮತ್ತೆ ಎಲ್ಲ ಕಡೆನೂ. ಸೊ ನಮ್ಮ ಗುರುಗಳಾದ ಪತ್ರಿಜಿ ಅವರು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ಯಾರಾದರೂ ಬ್ಯಾಂಗ್ಳೂರಲ್ಲಿ ಇದ್ರೆ, ಬ್ಯಾಂಗ್ಳೂರ್ ಸುತ್ತಮುತ್ತ ಇದ್ರು ಪಿರಮಿಡ್ ವ್ಯಾಲಿ ಅಂತ ಇದೆ, ಪಿರಮಿಡ್ ವ್ಯಾಲಿಗೆ ಬಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಹೇಳ್ಬೇಕಂದ್ರೆ, ಆಕ್ಚುಲಿ ನಾನು ನಾಳೆ ಅನೌನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು. ಅದು ಆಕ್ಚುಲಿ ನಿನ್ನೆ ನಿನ್ನೆ ಅನೌನ್ಸ್ ಮಾಡಬೇಕಾಯ್ತು, ಬಟ್ ಆದ್ರೆ ಇವತ್ತಿನ ಕಾರ್ಯಕ್ರಮ ಅದು 11th ಅಂದ್ರೆ ಇವತ್ತೇ. ಇವತ್ತು ಪತ್ರಿಜಿ ಹುಟ್ಟಿದ ಹಬ್ಬ, ಅಂದ್ರೆ ನಮ್ಮ ಗುರುಗಳಾದ ಪತ್ರಿಜಿ ಅವ್ರದ್ದು ಹುಟ್ಟಿದ ಹಬ್ಬ. ಇವತ್ತು ಎಲ್ಲಾ ಕಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಪಿರಮಿಡ್ ವ್ಯಾಲಿಯಲ್ಲಿ ಮತ್ತೆ ಇನ್ನು ಹೇಳ್ಬೇಕಂದ್ರೆ ಇಲ್ಲಿ ತಿರುವಣ್ಣಾಮಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನೇ ಅಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಅವ್ರ ಹುಟ್ಟಿದ ಹಬ್ಬ ಸಂದರ್ಭವಾಗಿ. ಸೊ ಎಷ್ಟೋ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಕ್ಕೂ ನಾವು ಈ ವಿಶೇಷವಾಗಿ ಮಾಡೋದು ಪ್ರಯತ್ನ ಮಾಡ್ತಾ ಇದ್ವಿ. ಅದು ಮತ್ತೊಂದು ಸರಿ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವ್ರಿಗೂ ನಮ್ಮೆಲ್ಲರ ಪರವಾಗಿ, ಮಾತಾರ್ ಫೌಂಡೇಶನ್ ಪರವಾಗಿ ಹುಟ್ಟಿದ ಹಬ್ಬ ಶುಭಾಶಯ ಎಂದು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ನಮಸ್ತೆ, ನಮಸ್ತೆ, ನಮಸ್ತೆ.